ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜಯ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ಪರಮಾರ್ಥ ಚಿಂತಾಮಣಿಯಲ್ಲಿ ಅರಿವಿನ ಸ್ವರೂಪದ ವಿಚಾರ ಮಾಡ್ತಾ ಇದ್ದೀವಿ. ಅದರಲ್ಲಿ 123 ಪೇಜ್ ನಂಬರು 215 ಅದನ್ನು ನೋಡಬೇಕಾಗಿದೆ. ಎಚ್ಚರ ಕನಸುಗಳ ಹೋಲಿಕೆಯ ಫಲಿತಾಂಶ ಅದನ್ನು ನೋಡಬೇಕಾಗಿದೆ. ಆದರೂ ಹಿಂದೆ ನಾವು ಮಾಡಿದ್ದನ್ನು ಮೆಲ್ಕಾಕೊಂಡು ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ. 122 ಏನು ಹೇಳಿದರು? ಅವಸ್ಥೆಗಳನ್ನು ಒಂದರ ಕಣ್ಣಿನಿಂದ ನೋಡಿ ವಿಚಾರ ಮಾಡಬೇಕು. ಎಚ್ಚರವನ್ನು ಕನಸು ನಿದ್ದೆಯಿಂದ ನೋಡಬೇಕು, ನಿದ್ದೆಯನ್ನು ಎಚ್ಚರ ಕನಸಿನಿಂದ ನೋಡಬೇಕು, ನಿದ್ದೆಯನ್ನು ಎಚ್ಚರ ಕನಸಿನಿಂದ ನೋಡಬೇಕು, ಎಚ್ಚರವನ್ನು ಕನಸು ನಿದ್ದೆಯಿಂದ ನೋಡಬೇಕು. ಹಾಗೆ ಹೇಳಿದ್ದು, ಹಾಗೆ ಮಾಡ್ಕೊಂಡು ಬಂದ್ವಿ. ಅದಕ್ಕೆ ನಮ್ಗೆ ಎಷ್ಟೋ ವಿಚಾರಗಳು ಗೊತ್ತಾಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿಜವಾದ ಸ್ವರೂಪ ನಾನು ಅಂತನ್ನೋದಕ್ಕೆ ಯೋಗ್ಯವಾದ ವಸ್ತು ಎಚ್ಚರದ ಜನಕ ಮಹಾರಾಜ ಅಲ್ಲ, ಕನಸಿನ ಭಿಕ್ಷುಕ ಅಲ್ಲ, ಮತ್ತು ಇವ್ಯಾವುದೂ ಇಲ್ಲದೇ ಇದ್ದರೂ ಅರ್ಧ ಡಜನ್ ನಾನು ಮಾತ್ರ ಇರ್ತೀನಿ ಇಲ್ಲಿ. ನಾನು ಅಂತಂದರೆ ನನ್ನ ನಿಜವಾದ ಸ್ವರೂಪ ಸತ್ಯ ಅಂದರೆ ಹೇಗಿರಬೇಕು ಅದು. ಇರವು ಅರಿವು ಆನಂದ ಓಂಕಾರ ಬ್ರಹ್ಮ ದೇವರು ಏನು ಬೇಕಾದ್ರೆ ಇದು ನಮಗೆ ಸ್ಪಷ್ಟ ಆಯಿತು. ಈಗ ಮುಂದಿನ ಚಾಪ್ಟರ್ಗೆ ಹೋಗಬೇಕಾದ್ರೆ, ಹಾಗಾದರೆ ಈ ರೀತಿ ನಾವು ನೋಡಿದ ಮೇಲೆ ನಮಗೆ ಎಚ್ಚರ ಕನಸುಗಳ ಹೋಲಿಕೆಯಿಂದ ನಮ್ಮ ಏನು ರಿಸಲ್ಟ್ ಬಂತು? ಈಗ ಎಲೆಕ್ಷನ್ ಆಗ್ತಾ ಇದೆ, ಅದರ ಫಲಿತಾಂಶ ಏನು? ಹಾಗೆ ಇಲ್ಲಿ ಎಚ್ಚರ ಕನಸು ಇಬ್ಬರು ನಿಂತಿದ್ದಾರೆ. ಏನು ಓಟ್ ಹಾಕಿದ್ದು ಹಾಕಿದ್ದೆ, ಹಾಗೆ ನಾವೇ ಹಾಕ್ಬೇಕು ಇಲ್ಲಿ. ಎಚ್ಚರದ ದೃಷ್ಟಿಯಿಂದನೂ ನಾವೇ ಹಾಕಬೇಕು, ಕನಸಿನ ದೃಷ್ಟಿಯಿಂದ ನಾವೇ ಹಾಕ್ಬೇಕು. ಏನಾಗುತ್ತೆ ಹಾಕಿದ್ರೆ? ಪ್ರಶ್ನೆ ಕೇಳ್ತಾ ಇದ್ದೀನಿ, ಎರಡೂ ಒಂದೇ. ಇವನಿಗೆ ಜಾಸ್ತಿ ಓಟ್ ಹಾಕೋಂಗಿಲ್ಲ, ಅವನಿಗೆ ಜಾಸ್ತಿ. ನೀವು ಏನು ಹಾಕೋದು ಎರಡೂ ಒಂದೇ, ಅಲ್ಲಿ ಎರಡು ಇಲ್ಲವೇ ಇಲ್ಲ, ಅಲ್ಲಿಗೆ ಬಂದು ಕೂತ್ಕೊಳ್ತಲ್ವಾ. ಆದ್ದರಿಂದ ಎಚ್ಚರ ಕನಸುಗಳ ಹೋಲಿಕೆಯ ರಿಸಲ್ಟ್ ಫಲಿತಾಂಶ. ಹಾಗಂದರೆ ಏನಪ್ಪ ಅಂತಂದರೆ, ನಾವು ಎಚ್ಚರದ ದೃಷ್ಟಿಯಿಂದ ಕನಸನ್ನು ಕೀಳಾಗಿ ಎಚ್ಚರವನ್ನು ಮೇಲಾಗಿ ಹೇಳ್ತಾ ಇದ್ದಲ್ಲ, ಅದು ಹೋಯಿತು. ಈಗೇನು ಸ್ವಾಮಿ, ಎಚ್ಚರ ಎಷ್ಟು ಸತ್ಯವೋ ಎಚ್ಚರ ಕಾಣುವಾಗ, ಈಗ ಎಚ್ಚರ ಎಷ್ಟು ಸತ್ಯವೋ ಅನುಭವಿಸ್ತಾ ಇದ್ದೀನಿ, ಕನಸು ಕಾಣ್ತಾ ಇದ್ದಾಗ ಅಷ್ಟೇ ಸತ್ಯ. ಆಮೇಲೆ ಕನಸಿನಿಂದ ನಾನು ಎಚ್ಚರಕ್ಕೆ ಬಂದ ಮೇಲೆ ಕನಸು ಸುಳ್ಳು ಅಂತ ಹೇಗೆ ಹೇಳ್ತೀನೋ, ಎಚ್ಚರದಿಂದ ನಾನು ಕನಸನ್ನು ನೆನೆಸ್ಕೊಂಡ್ರೆ ಎಚ್ಚರವೂ ಅಷ್ಟೇ ಸುಳ್ಳು. ಹೇಗಿದೆ ನೋಡ್ರಿ, ಅಲ್ಲಿಗೆ 3 ಅವಸ್ಥೆಗಳಿಲ್ಲ. ಇಲ್ಲಿ ನಮಗೆ ಬೇಕಾಗಿರೋದು 2 ಅವಸ್ಥೆಗಳಿಲ್ಲ, ಇರದೇ 1. ಆಯಾ ಅವಸ್ಥೆ ಕಂಡಾಗ ನಾನು ಅದನ್ನು ಎಚ್ಚರ ಅಂತ ಕರಿತೀನಿ ಅಷ್ಟೇ. ಯಾಕೆ ಎಚ್ಚರಕ್ಕೂ ಕನಸಕ್ಕೂ ತೂಕ ಹಾಕ್ಬಿಡ್ರಿ. ಈ ಕಡೆ ಎಚ್ಚರ, ಈ ಕಡೆ ಕನಸು, ಇಲ್ಲೂ ಅರ್ಧ ಡಜನ್, ಅಲ್ಲೂ ಅರ್ಧ ಡಜನ್, ಇಲ್ಲಿಗೆ ಅಲ್ಲಿಗೆ ಹೋಗಲ್ಲ, ಅಲ್ಲಿಗೆ ಇಲ್ಲಿಗೆ ಬರಲ್ಲ ಅಂತ ಯಾವುದರಿಂದ ಗೊತ್ತಾಯಿತೋ? ಅವನು ಕಾಮನ್ ಫ್ಯಾಕ್ಟರ್ ಆಗಿರ್ತಾನೆ, ಅವನೇ ಎಚ್ಚರವಾಗಿ 2 ಅವಸ್ಥೆಗಳಿಗೆ ಅವನೇ ತೋರ್ತಾ ಇರೋದು. ಈ ಎಚ್ಚರದ ಮನಸ್ಸಿದೆಯಲ್ಲ, ಇದು ಒಂದು ಸಲ ಅದನ್ನು ಎಚ್ಚರ ಅನ್ನುತ್ತೆ, ಮತ್ತೆ ಅದನ್ನೇ ಕನಸು ಅನ್ನುತ್ತೆ.
ಒಂದು ಸಾರಿ ಅದನ್ನ ಎಚ್ಚರ ಅನ್ನುತ್ತೆ, ಮತ್ತೆ ಇಲ್ಲಿಗೆ ಬಂದ ಮೇಲೆ ಅದನ್ನ ಕನಸು ಅಂತ ಅನ್ನುತ್ತೆ. ಇಷ್ಟೇ ವ್ಯತ್ಯಾಸ. ಅಲ್ಲಿಗೆ ಎರಡು ಅವಸ್ಥೆಗಳಿದೆಯಾ? ಮೂರೂ ಇಲ್ಲ, ಆದರೆ ಇಲ್ಲಿ ಎರಡು ಅವಸ್ಥೆ ಹೇಳ್ತಾ ಇರೋದ್ರಿಂದ ಎರಡು ಅವಸ್ಥೆಗಳು ಇದೆಯಾ? ನೀವು ಇದನ್ನು ಎಚ್ಚರ ಕನಸು ಅಂತ ಅನ್ನಕ್ಕೆ ಬರುತ್ತಾ? ಬರೋದಿಲ್ಲ. ಈಗ ನಾನು ಹೇಳ್ತೀನಿ ಇದನ್ನು ಕನಸು ಅಂತೀನಿ, ಪ್ರೂವ್ ಮಾಡಿಬಿಡ್ರಿ. ಆಗಲ್ಲ. ಅಲ್ಲಿ ಏನು ಹೇಳ್ಬೋದು? ಅದಕ್ಕೆ ಶಾಸ್ತ್ರ ಒಂದು ಸಲ್ಯೂಷನ್ ಹೇಳಿದೆ ನಮಗೆ, ಅದು ತುಂಬ ಚೆನ್ನಾಗಿದೆ. ಏನು ಹೇಳ್ಬೋದು ಎರಡನ್ನು? ಇದು ಎಚ್ಚರ ಅಲ್ಲ, ಎರಡೂ ಎರಡೂ ಎಚ್ಚರವೇ ಆಯಾ ಕಾಲಕ್ಕೆ, ಅಥವಾ ಎರಡೂ ಕನಸೆ ಎರಡೂ ಸುಳ್ಳೆ ಒಂದರ ಒಂದರ ದೃಷ್ಟಿಯಿಂದ. ಹಾಗಂದಮೇಲೆ ಮತ್ತೆ ಇವೆರಡನ್ನು ಏನಂತ ಕರಿಬೇಕು ಅಂತ ಪ್ರಶ್ನೆ ಕೇಳಿದಾಗ ಶಾಸ್ತ್ರ ನಮಗೆ ಉತ್ತರ ಕೊಡುತ್ತೆ. ಈಗ ಈಗ ಫೈಟಿಂಗ್ ಇಲ್ಲ, ಎಲೆಕ್ಷನ್ ಇಲ್ಲ, ವೋಟ್ ಇಲ್ಲ, ಏನು ಹೇಳ್ತು? ದೃಶ್ಯ ಪ್ರಪಂಚ. ಈಗ ಹೇಳಿ ಸ್ವಾಮಿ, ಎಚ್ಚರ ಕನಸ ಅಂತ ಹೇಳ್ರಿ ನೀವು ನೋಡೋಣ. ಎರಡನ್ನೂ ದೃಶ್ಯ ಪ್ರಪಂಚ ಅಂತ ಕರೆದು ಬಿಟ್ರೆ ಮುಗಿದೋಯ್ತು, ಎರಡು ಇಲ್ಲ. ಅದಕ್ಕೋಸ್ಕರನೇ ಮೂರು ಅವಸ್ಥೆಗಳನ್ನು ಎರಡು ಮಾಡ್ತಾರೆ. ಎಚ್ಚರ ಕನಸು ನಿದ್ದೆ ಅಂತ ಮೂರಿತ್ತಲ್ಲ ವ್ಯವಹಾರದ ದೃಷ್ಟಿಯಿಂದ, ಈಗ ಎಚ್ಚರ ಕನಸು ಒಂದು ಹೆಚ್ಚಲ್ಲ ಒಂದು ಕಮ್ಮಿಯಲ್ಲ, ಏನಂತ ಕರಿಬೋದು? ದೃಶ್ಯ ಪ್ರಪಂಚ. ಈಗ ಯಾವುದಕ್ಕೆ ಓಟ್ ಜಾಸ್ತಿ ಆಗ್ತೀರ? ನೀವು ಓಟ್ ಹಾಕಿದ್ರೆ ಇಬ್ಬರು ಗೆದ್ಬಿಡ್ತಾರೆ, ಇಬ್ರಿಗೂ ಈಕ್ವಲ್ ನಂಬರ್ಸ್. ಅದಕ್ಕೋಸ್ಕರ ದೃಶ್ಯ ಪ್ರಪಂಚ ಅನ್ಬಿಡ್ತಾರೆ ನಿದ್ದೆಯನ್ನು. ಅದೃಶ್ಯ ಪ್ರಪಂಚ ಮುಗಿದೋಯ್ತು. ಈಗ ಇವುಗಳ ಹೋಲಿಕೆ ಫಲಿತಾಂಶ ನಮ್ಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ಅನ್ನೋದನ್ನು. ಇಲ್ಲಿ ಮುಖ್ಯವಾಗಿಷ್ಟೇ, ಎಚ್ಚರದಲ್ಲಿ ಅರ್ಧ ಡಜನ್ ಇದೆ ವ್ಯವಹಾರ ದೃಷ್ಟಿಯಿಂದ ಹೇಳೋದು, ಎಚ್ಚರದ ದೃಷ್ಟಿಯಿಂದ ಹೇಳೋದು. ಕನಸಿನಲ್ಲಿ ಅರ್ಧ ಡಜನ್ ಇದೆ. ಏನಪ್ಪ ವ್ಯತ್ಯಾಸ ಇದೆ? ಇಲ್ಲಿದ್ದು ಅಲ್ಲಿಗೆ ಬರಲ್ಲ, ಅಲ್ಲಿದ್ದು ಇಲ್ಲಿಗೆ ಬರಲ್ಲ ಅಲ್ವಾ? ಮತ್ತು ಎರಡಕ್ಕೂ ಸಮನಾಗಿ ಸಾಕ್ಷಿ ಆಧಾರವಾಗಿದ್ದಾನೆ, ಅದರಿಂದಲೇ ನನಗೆ ಗೊತ್ತಾಗ್ತಾ ಇರೋದು ಇದು ಅಲ್ಲಿಗೆ ಬರಲ್ಲ ಅದು ಇಲ್ಲಿಗೆ ಬರಲ್ಲ ಇವೆರಡೂ ನಿದ್ದೆಗೆ ಬರಲ್ಲ ಅಂತನ್ನೋದು. ಆದ್ದರಿಂದ ಈ ಈ ಒಂದು ಇಷ್ಟಂತೂ ತಿಳ್ಕೊಂಡ್ಬಿಡ್ರಿ ಬ್ಯಾಕ್ಗ್ರೌಂಡ್. ಈಗ ಅದನ್ನು ವಿಳಾವರಿ ಹೇಳ್ತಾ ಹೋಗ್ತಾರೆ ನೋಡೋಣ. ಈ ಕಾರಣದಿಂದ ಈಗ ಪ್ರಕೃತವಾಗಿರುವ ಎಚ್ಚರ ಕನಸುಗಳ ಹೋಲಿಕೆಯನ್ನು ಮುಂದುವರಿಸ್ತಾರೆ. ಮೊಟ್ಟ ಮೊದಲು ನಾವೇನು ಮಾಡಬೇಕು ಅಂದರೆ ಎಚ್ಚರದ ಕಣ್ಣಿನಿಂದ ಕನಸನ್ನು ನೋಡಬೇಕು. ಏನು ನಮಗೆ ಗೊತ್ತು, ಎಚ್ಚರದ ಕಣ್ಣಿನಿಂದ ಕನಸು ನೋಡಿದ್ರೆ ಏನಂತೀವಿ? ಏ ಬಿಡಿ ಸ್ವಾಮಿ ಸುಳ್ಳು, ಬಲಂಗೋಸಿ ಮಾಡಿಬಿಡ್ತೀವಿ ಎಚ್ಚರಕ್ಕೆ, ಅದು ಬಲಂಗೋಸಿ ಅಥವಾ ಮಲತಾಯಿ ಪ್ರೇಮ ತೋರಿಸೋದು ಹೀಗೆಲ್ಲ ಮಾಡ್ತೀವಿ. ಆಗ ಅದನ್ನು ಏನು ಮಾಡಬೇಕು? ಕನಸನ್ನು ಕನಸಿನ ದೃಷ್ಟಿಯಿಂದನೇ ನೋಡಿ. ಆಗೇನಾಗತ್ತೆ? ಆಗದು ಕನಸಲ್ಲ, ಎಚ್ಚರವೇ. ಭಿಕ್ಷುಕನಾಗಿರ್ತಾನೆ ಅವನಿಗೇನದು ಎಚ್ಚರ. ಅವನ ಕನಸು ಅಂತಂದರೆ ಭಿಕ್ಷೆ ತಗೊಳ್ತಾನ? ಎಚ್ಚರದ್ದೇನದು ನೆನಪು ಬರುತ್ತಾ ಜನಕ ಮಹಾರಾಜಂದು? ಬರೋಲ್ಲ, ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಕನಸನ್ನು ಕನಸಿನ ದೃಷ್ಟಿಯಿಂದ ನೋಡಿದ್ರೆ ಎಚ್ಚರವೇ. ಆಗ ಇನ್ನೊಂದು ಎಚ್ಚರ ಎಲ್ಲೋ ಇದೆ ಅಂತ ಅನಿಸಲ್ಲ, ಇದು ನಮಗೆ ಸ್ಪಷ್ಟವಾಗಿದೆ. ಈಗ ನಿದ್ದೆ ಕನಸಿನಿಂದ ಎಚ್ಚರಕ್ಕೆ ಬಂತು, ಎಚ್ಚರವನ್ನು ನೋಡ್ಬೇಕು ನಾವಿವಾಗ. ಏನನ್ಸುತ್ತೆ ಅದು ನೋಡಿದಾಗ ಏನನ್ಸುತ್ತೆ? ಎಚ್ಚರ ಅದೇ, ಎಚ್ಚರ ಎಷ್ಟು ಸತ್ಯವೋ, ಎಚ್ಚರ ಕಾಣ್ತಾ ಇದ್ದಾಗ ಅನುಭವಿಸ್ತಾ ಇದ್ದಾಗ ಕನಸು ಅನುಭವಿಸ್ತಾ ಇದ್ದಾಗ ನೋಡ್ರಿ, ಕನಸು ಅನ್ನೋದು ಮತ್ತೆ ಎಚ್ಚರದಿಂದ ಹೇಳೋದು, ಅದನ್ನು ಅನುಭವಿಸ್ತಾ ಇದ್ದಾಗ ಇದರಷ್ಟೇ ಸತ್ಯ. ಅದು ಎಚ್ಚರ ಅಂತಲೇ ಹೇಳ್ತೀನಿ. ಅಲ್ಲಿಗೆ ಎಚ್ಚರ ಈಕ್ವಲ್ಸ್ ಕನಸು, ಎರಡೂ ಸತ್ಯ ಆಯಾಯ ದೃಷ್ಟಿಯಿಂದ. ಈಗ ಕನಸಿನಿಂದ ಎಚ್ಚರಕ್ಕೆ ಬಂದ ಮೇಲೆ ಕನಸನ್ನು ನಾನು ಸುಳ್ಳು ಅಂತ ಹೇಳ್ತೀನಿ. ಈಗ ನೀವು ಕನಸಿನಲ್ಲಿದ್ದಾಗ ಈ ಎಚ್ಚರ ಎಲ್ಲಿರುತ್ತೆ? ಇರಲ್ಲ. ಅದಕ್ಕೆ ಇದು ಸುಳ್ಳು ಅಂತ ಅದರ ದೃಷ್ಟಿಯಿಂದ ಹೇಳಿದ್ರೆ ಅಲ್ಲಿಗೆ
ಎರಡವಸ್ಥೆಗಳೂ ಆಯಾ ದೃಷ್ಟಿಯಿಂದ ಎಚ್ಚರ ಬೇರೆ ಬೇರೆ ದೃಷ್ಟಿಗಳಿಂದ ಕಂಪೇರ್ ಮಾಡಿದಾಗ ಎರಡು ಸುಳ್ಳೇ, ಇಷ್ಟೇ ರಿಸಲ್ಟ್. ಈಗ ನಮಗೆ ಅಭಿಪ್ರಾಯವನ್ನು ಎಲ್ಲ ಒಂದೊಂದಾಗಿ ಬಿಡಿಸ್ತಾ ಹೋಗ್ತಾರೆ. ಈಗ ಕನಸು ಎಚ್ಚರಣೆ, ಕನಸಿನಲ್ಲೂ ನಾಲ್ಕು ಯುಗ ಇದೆ, ನಾಲ್ಕು ಯುಗ ಪಂಚಕೋಶ ಇದೆ, ಆಮೇಲಿಂದ ಮೂರು ಶರೀರ ಇದೆ, ಎಚ್ಚರದಲ್ಲಿ ಅಲ್ಲೂ ವೇದಗಳಿದ್ದಾವೆ, ಅಲ್ಲೂ ಸೈನ್ಸ್ ಇದೆ, ಅಲ್ಲೂ ಎಚ್ಚರದಲ್ಲಿ ಹೇಗಿರುತ್ತೋ ಇಟ್ಟೋ ಹಾಗೇ ಇರುತ್ತೆ. ಕನಸಿನ ಪ್ರಪಂಚನು ಎಚ್ಚರದ ಪ್ರಪಂಚದಷ್ಟೇ, ಅಲ್ಲೂ ಸೂರ್ಯ ಚಂದ್ರ ನಕ್ಷತ್ರಗಳು ನದಿ ಗುಡ್ಡ ಬೆಟ್ಟ ಪರ್ವತ ಅಷ್ಟೆಲ್ಲ ಅಷ್ಟೆಲ್ಲ ಯಾತಿ ಆಯ್ತು, ಅಷ್ಟೆಲ್ಲ ಯಾತಿಕ್ಕೆ ಡೀಟೇಲ್ ಅರ್ಧ ಡಸನ್ ಮಾಡೋ ನಾಲ್ಕು ಯುಗ. ಒಂದ್ ನಿಮಿಷ ಸುರೇಶ, ಇದು ಸ್ಟಡಿ ಗ್ರೂಪ್ ಅಲ್ಲ, ಸ್ಟಡಿ ಗ್ರೂಪ್ ಆದ್ರೆ ವಿ ಕ್ಯಾನ್ ಡಿಸ್ಕಸ್. ಇದು ಡಿಸ್ಕೋರ್ಸ್ ಆಗಿರೋದ್ರಿಂದ ಇಲ್ಲಿ ಸುಮ್ಮನೆ ಕೇಳ್ತಾ ಹೋಗಿ, ನಾಳೆ ಸ್ಟಡಿ ಗ್ರೂಪ್ ಇರುತ್ತೆ ಅಲ್ಲಿ ಮಾತಾಡೋಣ. ಓಕೆ, ಆದ್ದರಿಂದ ಈಗ ನೀನು ಏನು ಹೇಳಿದ್ರು ಎಲ್ಲ ಒಂದೇ ರಾಮಬಾಣ, ಇಲ್ಲೂ ಅರ್ಧ ಡಜನ್ ಅಲ್ಲೂ ಅರ್ಧ ಡಜನ್, ಮುಗಿದು ಹೋಯ್ತು. ನೀನೇನು ಬೇಕಾದರೂ ಹೇಳು, ಏನು ಹೇಳಿದ್ರು ಚಿಲ್ಲರೆ, ನಾವು ಚಿಲ್ಲರೆ ಮಾಡೋದಿಲ್ಲ. ಶಂಕರಾಚಾರ್ಯ ಹೋಲ್ ಸೇಲ್ಫ್ಯ ಮುಗಿದು ಇಷ್ಟೇ ಬೇಕಾಗಿಲ್ಲ. ಈಗ ನೋಡಿ, ಈಗ ನೀನು ಹೇಳಿದ್ದನ್ನೇ ಸ್ವಾಮಿಗಳು ಒಂದೊಂದನ್ನೇ ಬಿಡಿಸಿ ಹೇಳ್ತಾರೆ, ಇಲ್ಲಿ ಯಾವುದು ಬಿಡೋದಿಲ್ಲ. ಈಗ ಮೊದಲನೇ ಪಾಯಿಂಟ್, ಎಚ್ಚರದಲ್ಲಿ ಏನಿದೆಯಪ್ಪ ಪ್ರಮಾಣ ದೃಷ್ಟಿ, ಕನಸಿನಲ್ಲೂ ತತ್ಕಾಲಿಕ ಇರುವಂತೆ ತೋರ್ತಾ ಇರುವುದೆಂಬ ಹೋಲಿಕೆ ನಮ್ಮ ಕಾಣುತ್ತೆ. ಪ್ರಮಾಣ ದೃಷ್ಟಿ ಏನು? ಪ್ರಮಾಣ ದೃಷ್ಟಿ ಅಂದರೆ ತ್ರಿಪುಟಿ ಮುಕ್ಕುಪ್ಪೆ ವ್ಯವಹಾರ. ಎಚ್ಚರದಲ್ಲಿ ಹೇಗಾಗುತ್ತೋ ಕನಸಿನಲ್ಲೂ ಹಾಗೆ ಆಗುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಎರಡನೇ ಪಾಯಿಂಟ್, ಅದನ್ನು ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಈಗ ನಮಗೆ ಎಚ್ಚರದಲ್ಲಿ ಕರಣಗಳಿವೆ. ಕರಣಗಳು ಅಂತಂದರೆ ಇನ್ಸ್ಟ್ರೂಮೆಂಟ್. ಇಲ್ಲಿ ಆ್ಯಕ್ಚುಲಿ ಮೂರನೇದ್ರಲ್ಲಿ ಚೆನ್ನಾಗಿ ಹೇಳಿದ್ದಾರೆ, ಮೂರನೇದೇ ಹೇಳ್ಬಿಡ್ತೀನಿ ಫಸ್ಟ್. ಎಚ್ಚರದಲ್ಲಿ ನಮಗೆ ವ್ಯವಹಾರ ಎರಡರಲ್ಲೂ ಒಂದೇ, ಒಂದು ಹೇಳಿದ್ರೆ ಎರಡರಲ್ಲೂ ಹಾಗೇ ಇದೆ. ಈಗ ಅದಕ್ಕೆ ನಾನು ಎರಡನ್ನು ದೃಶ್ಯ ಪ್ರಪಂಚ ಕರೆದ್ಬಿಟ್ಟಿತ್ತು. ಈಗ ಹೇಳ್ರಿ ನೋಡೋಣ, ಕಿತ್ತಾಡ್ರಿ ನೋಡೋಣ, ದೃಶ್ಯ ಪ್ರಪಂಚ ಎರಡಕ್ಕೂ ಈಕ್ವಲ್. ಆದ್ದರಿಂದ ಈಗ ನೋಡ್ರಿ, ಈ ದೃಶ್ಯ ಪ್ರಪಂಚ ಅಂತ ನಾನು ತಗೊತೀನಿ, ಎರಡೂ ಹೆಸರು ಬಂದ್ಬಿಡ್ತದೆ, ಕನಸು ಎಚ್ಚರ. ಅಲ್ಲಿ ಈ ಎಚ್ಚರ ಕನಸುಗಳಲ್ಲಿ ನಮ್ಮ ವ್ಯವಹಾರ ಹೇಗೆ ಮಾಡ್ತೀವಿ? ಪ್ರಮಾತೃ, ಪ್ರಮಾಣ, ಪ್ರಮೇಯ, ಪ್ರಮಿತಿ ಅಲ್ವಾ. ಪ್ರಮಾತೃ ಅಂದಿದ ತಕ್ಷಣ ಇಲ್ಲಿ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಎರಡು ಕಡೆಯೂ ಸಮವಾಗಿದೆ. ಆದ್ದರಿಂದ ಇವನು ಪ್ರಮಾತೃ. ನೆಕ್ಸ್ಟ್, ಇವನಿಗೆ ಪ್ರಮಾತೃ ಇದ್ಮೇಲೆ ಅವನ ಹೊರಗಡೆ ಆಬ್ಜೆಕ್ಟ್ಸ್, ಇವನು ಸಬ್ಜೆಕ್ಟು ವ್ಯವಹಾರ ದೃಷ್ಟಿಯಿಂದ ಹೇಳೋದು, ಇವನೇ ಸಬ್ಜೆಕ್ಟು. ಯಾರು? ಜೀವಪ್ಪ. ಎಚ್ಚರದಲ್ಲಿ ಜನಕ ಮಹಾರಾಜ, ಕನಸಿನಲ್ಲಿ ಭಿಕ್ಷುಕ, ಇವರಿಬ್ಬರನ್ನ ಪ್ರಮಾತೃ ಅಂತ ಕರೀತಾರೆ. ಈಗ ಅವರು ಪ್ರಮಾತೃ ಇದ್ಮೇಲೆ ಅವ್ರ ಎದುರುಗಡೆ ಆಬ್ಜೆಕ್ಟ್ಸ್ ಇದ್ದೇ ಇರುತ್ತೆ, ವಿಷಯಗಳು. ವಿಷಯಗಳಿದ್ಮೇಲೆ ಅವು ಆದಿದೈವಿಕ ಆದಿ ಭೌತಿಕ, ಅವು ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನನಗೆ ಇನ್ಸ್ಟ್ರೂಮೆಂಟ್ಸ್ ಇರಬೇಕು. ಏನಂತಾರೆ ಅವನ್ನ? ಪ್ರಮಾಣಗಳು ಅಂತ ಕರೀತಾರೆ, ಪ್ರಮಾಣ. ಅಲ್ಲಿಗೆ ಈ ದೃಶ್ಯ ಪ್ರಪಂಚದಲ್ಲಿ ಎರಡೂ ಕಾಮನ್ ಫ್ಯಾಕ್ಟರ್ ಆಗಿದೆ ಅಲ್ವಾ. ಹೊರಗಡೆ ವಿಷಯಗಳಿದೆ, ಅವುಗಳನ್ನ ತಿಳ್ಕೊಳ್ಳೋದಕ್ಕೆ
ಇನ್ಸ್ಟ್ರೂಮೆಂಟ್ಸ್ ಇದೆ, 19 ಇನ್ಸ್ಟ್ರೂಮೆಂಟ್ಸ್ ಇದೆ. ಅದು ತಂದಿದ್ದೆ ಪ್ರಮಾತೃವಿಗೆ ಕಪ್ಪು ಕಾಣಿಕೆ ತಂದುಕೊಡುತ್ತೆ. ಹೇಗೆ ರಾಜನಿಗೆ ಪ್ರಜೆಗಳು ಟ್ಯಾಕ್ಸ್ ಕಂದಾಯ ಕಟ್ತಾರೋ, ನಾವು ಗೌರ್ಮೆಂಟ್ ಕಟ್ತೀವಲ್ಲ, ಹಾಗೆ ಇವರು ಎಲ್ಲವೂ ತಂದು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ತಂದು ಈ ಪ್ರಮಾತೃವಿಗೆ ಒಪ್ಪಿಸ್ತಾ ಇರುತ್ತೆ. ಎರಡರಲ್ಲೂ ಒಂದೇ ಇದೆಯೇ ಅಲ್ವ, ಮುಗಿದು ಆಯಿತು. ಆದ್ದರಿಂದ ಕೊನೆಗೆ ಅದರಿಂದ ನಮಗೆ ಜ್ಞಾನವಾಗುತ್ತೆ. ಅದನ್ನೇನಂತ ಕರೀತಾರೆ, ಪ್ರಮಿತಿ ಅಂತ. ಈಗ ಉದಾಹರಣೆಗೆ ಅಲ್ಲಿ ಒಂದು ಮಡಿಕೆ ಇದೆ ಅಂತ ನೋಡ್ರಿ, ಇದೆ ಅಂತ ಇಟ್ಕೊಡ್ರಿ, ಇಟ್ಟೆ ಇಲ್ಲೊಂದು ಮಡಿಕೆ ತಂದಿಟ್ಟನಪ್ಪ, ನೀವೆಲ್ಲ ನೋಡ್ತಾ ಇದ್ದೀರ, ಅದ್ರ ಮೇಲೆ ಬೆಳಕು ಬಿದ್ದಿದೆ, ನಾವೆಲ್ಲರೂ ಏನಂತ ಹೇಳ್ತೀವಿ, ಮಡಿಕೆ ಇದೆ. ಈಗ ನಾನು ಈಗ ಅಲ್ಲಿರೋ ವಸ್ತು ಆಬ್ಜೆಕ್ಟ್ ವಿಷಯ, ನಾನು ಆ ವಸ್ತುವಿನ ನೋಡಿ ಕಣ್ಣು ಬಿದ್ದಿದ ತಕ್ಷಣ, ಇಂದ್ರಿಯಗಳು ಆ ವಿಷಯಕ್ಕೆ ಸಂಬಂಧವಾಗಿದ್ದ ತಕ್ಷಣ ಮಡಿಕೆ ಕಾಣಿಸ್ತು ಅಂತೀವಿ. ಇಂದ್ರಿಯಗಳು ನೋಡಿದ್ದು, ಅದ್ರ ಹಿಂದೆಗಡೆ ಮನಸ್ಸು ಸೇರುತ್ತೆ ಅಂತಕ್ಕಂಥ ಎಲ್ಲ ಸೇರಿಬಿಟ್ಟು ಇದು ತಗೊಂಬಂದು ಪ್ರಮಾತೃವಿಗೆ ನಾನು ಯಾರು, ನಾನು ಮಡಿಕೆ ಕಂಡೆ ಅಂತಾನೆ. ಇದಿಷ್ಟು ಆ ಮಡಿಕೆ ಅನ್ನೋ ಜ್ಞಾನವನ್ನು ಪ್ರಮಿತಿ ರಿಸಲ್ಟ್ ಸರಿಯಾದ ಅರಿವು ಅಂತ ಹೇಳ್ತಾರೆ. ಇದು ಎರಡರಲ್ಲಿಗೆ ಮುಗಿದೋಯ್ತು, ಅಷ್ಟೇ ಬೇಕಾಗಿಲ್ಲ. ಈಗ ಎರಡನೇ ಪಾಯಿಂಟಿಗೆ ಬರ್ತೇನೆ. ಈಗ ಏನೋ ಗೊತ್ತಾಗ್ಬಿಡುತ್ತೆ, ಈಗ ಕೆಲವು ಸಾರಿ ಮಡಿಕೆ ಇದ್ದಿದ್ದು ಮಡಿಕೆ ಅಂತ ಹೇಳ್ಬಿಡ್ತೇನೆ, ಇನ್ನು ಕೆಲವು ಸಾರಿ ಏನಾಗುತ್ತೆ, ಹಾವಿದೆ ಅಂತೀನಿ. ಅವಾಗ ಏನಾಯಿತು, ನಾನು ಹಾವಿದೆ ಅಂತ ನಾನು ಕರೆಕ್ಟಾಗಿ ಮಾಡ್ಕೊತೀನಿ, ಬಟ್ ಆ ಕಡೆಯಿಂದ ಬಂದವನು ಹೇಳಿ ನನಗೆ ಸಂಶಯ ಬಂದು ಟಾರ್ಚ್ ಹಾಕಿ ತೋರಿಸ್ತಾಗ ಅಯ್ಯೋ ಹಗ್ಗ ಅಂತ ಹೇಳ್ತಾನೆ. ಅದಿಗೇನಾಯಿತು, ಇಲ್ಲಿ ಕೆಲವು ಸಲ ನನ್ನ ಇನ್ಸ್ಟ್ರೂಮೆಂಟ್ಸ್ನಲ್ಲಿ ದೋಷ ಇದ್ದರೆ, ಏನು ದೋಷ, ಕಣ್ಣಲ್ಲಿ ಪರೆ ಬಂದಿತ್ತಪ್ಪ, ಆಗ ನಾನೇನು ಮಾಡ್ತೀನಿ, ಆ ಒಂದು ಸೂರ್ಯ ಇದ್ದರೆ ಒಂದು ಚಂದ್ರ ಇದ್ದರೆ ಎರಡು ಚಂದ್ರರ ಕಾಣ್ತಾರೆ ಹಾಗೆ ಅಲ್ವಾ, ಹಾಗೆ ಇದು ಇನ್ಸ್ಟ್ರೂಮೆಂಟ್ನಲ್ಲಿ ದೋಷ ಅಥವಾ. ಅದಕ್ಕೋಸ್ಕರನೇ ನಾವು ಇದಕ್ಕೆ ಎಕ್ಸಾಂಪಲ್ಸ್ ಎಷ್ಟಿದೆ ಇನ್ಸ್ಟ್ರೂಮೆಂಟ್ನಲ್ಲಿ ದೋಷಕ್ಕೆ, ಇವೆಲ್ಲನೂ ಹೇಳ್ಬೋದು. ಇನ್ಸ್ಟ್ರೂಮೆಂಟ್ನಲ್ಲಿ ದೋಷ ಇರ್ಬೋದು ಅಥವಾ ಅಲ್ಲಿ ಆ ಸಂದರ್ಭ ನಸುಕ ಲ್ಲಿ ಆಗಿರ್ಬೋದು ಅಥವಾ ನಸುಗತ್ತಲ್ಲಿ ಅಲ್ಲಿ ಏನು ಮಾಡ್ತೀನಿ, ಕಣ್ಣು ಚೆನ್ನಾಗಿದೆ ಕತ್ಲೆ ಇರೋದ್ರಿಂದ ಅಲ್ಲಿ ನಾನು ಹಾವು ಅಂತೀನಿ, ನೀರಿನ ಕೋಡಿ ಅಂತೀನಿ, ನೆಲದ ಹಾವು ಅಂತೀನಿ, ಆಮೇಲೆ ಬೇರೆ ಕಡೆ ಮರಳು ಕಾಡಿನಲ್ಲಿ ನೀರು ಅಂತೀನಿ, ಬೆಳ್ಳಿಯನ್ನು ನೋಡಿ ಕಪ್ಪಿಚಿಪ್ಪು ಅಂತೀನಿ, ಮರವನ್ನು ನೋಡಿ ಮನುಷ್ಯ ಅಂತೀನಿ. ಇವು ಆಯಾ ಸಂದರ್ಭಗಳಲ್ಲಿ ಈ ಹೆಚ್ಚು ಕಡಿಮೆ ಆಗ್ತಾ ಇದೆಯೋ ಇಲ್ವೋ. ಕೆಲವು ಸಲ ಆ ವಸ್ತು ಹೇಗಿದ್ದರೆ ಗೊತ್ತಾಗ್ಬಿಡುತ್ತೆ ಮಡಿಕೆ ಅಂತ. ಅದಕ್ಕೆ ವಸ್ತು ಏನಂತಾರೆ, ಅದಕ್ಕೆ ಏನಂತಾರೆ, ಹಾವು ಕಂಡಿದ್ದೇನೆ ಏನಂತೀವಿ ನಾವು, ಹಾವು ಮತ್ತು ಹಗ್ಗ ಮತ್ತು ಪರಮಾತ್ಮ ಈ ಮೂರನ್ನು ನಾವು ಕಂಡಾಗ ಏನು ಹೇಳ್ತೀವಿ, ಹಾವಿಗೇನಂತ ಅನ್ನೋದು ಪ್ರಾತಿಭಾಸಿಕ, ಇದು ಪ್ರಾತಿಭಾಸಿಕ ನೋಡಿ, ಪ್ರಾತಿಭಾಸಿಕ ಅರಿವು, ಹಗ್ಗವನ್ನು ವ್ಯವಹಾರಿಕ ಅರಿವು, ಮತ್ತು ಇವಕ್ಕಿಂತ ಹೆಚ್ಚಾಗಿ ಪಾರಮಾರ್ಥಿಕ ಅರಿವು ಇದೆ ಅಂತ ನಮಗೆಲ್ಲ ಬಿಡಿಸ್ಕೊಂಡಿರೋದು ಗೊತ್ತಿದೆ. ಹಾಗೆ ಈಗ ಕೆಲವು ಸಾರಿ ಮಡಿಕೆ ಅಂತ ಗೊತ್ತಾಗ್ಬಿಟ್ರೆ ಅದು ವ್ಯವಹಾರಿಕ ಅರಿವು, ಆದರೆ ಕೆಲವು ಸಾರಿ ಇರೋದು ಹಗ್ಗ, ಹಗ್ಗವನ್ನು ಸರಿಯಾಗಿ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. 12 ಗಂಟೆಯಲ್ಲಿ ನಾನು ಆ ಥರ ತಪ್ಪು ಮಾಡ್ಕೊಳ್ಳಲ್ಲ, ಏನಂತೇನು ಅದನ್ನು ಹಗ್ಗದ ಅರಿವು, ಮಡಿಕೆ ಅರಿವು ಬದಲು ಹಗ್ಗದ ಅರಿವು ಆಗ್ಬಿಡುತ್ತೆ, ಅದೇ ಪ್ರಮಿತಿ. ಅದೇ ನಸುಗುತ್ತಲೇ ಆದಾಗ ಗಾಳಿ ಆಗ್ತಾ ಇದ್ದಾಗ ನಾನೇನು ಮಾಡ್ತೀನಿ, ಅದನ್ನು ಹಾವು ಅನ್ಕೊತೀನಿ, ಅದು ತಪ್ಪಾಗಬಹುದು ಸರಿಯಾಗಿ ವಿಚಾರ ಮಾಡಿದ್ರೆ ಅಂತ ಹೇಳ್ತಾರೆ. ಅಥವಾ ಕೆಲವು ಸಲ ಆ ವಿಷಯಗಳು ಬದಲಾವಣೆ ಆಗೋದ್ರಿಂದ ಆವಾಗಲೂ ಅರಿವು ಹೆಚ್ಚು ಕಡಿಮೆ ಆಗುತ್ತೆ.
ಹೇಗೆ ನೋಡ್ರಿ, ಮೊನ್ನೆ ಏನಾಯ್ತು, ನಮ್ಮ ಮನೆ ಮುಂದೆ ಯಾರೋ ಒಬ್ಬರು ಬಂದಿದ್ದಾರೆ ಕಾರ್ನಲ್ಲಿ ಡ್ರೈವ್ ಮಾಡಿಕೊಂಡು, ಒಬ್ರು ಹೆಂಗಸು ಬಂದಿದ್ದೆ. ನಾನಲ್ಲಿ ಹೊರಗಡೆ ಸರಸ್ವತಿ ಅವ್ರ ಹತ್ರ ಫೋನ್ ಕಾಲ್ನಲ್ಲಿ ಮಾತಾಡ್ತಾ ಇದ್ದೆ. ಇನ್ನೇನು ನಾನು ಮಾತಾಡ್ತೀನಿ, ಆಧ್ಯಾತ್ಮ ಬಿಟ್ಟರೆ ಮಾತಾಡ್ತಾ ಇದ್ದೆ. ಅವರು ಕಾರ್ನಲ್ಲಿ ರಿವರ್ಸ್ ತಗೊತಾ ಇದ್ರು. ತಗೊತಾ ಇದ್ದಾಗ ಅವರು ನನ್ನ ನೋಡಿಬಿಟ್ಟು, ನೀವು ನಾನು ಯಾರು ಹೇಳಿ ಅಂತ ಕೇಳಿದ್ರು. ನನಗೆ ಅವ್ರ ಗುರುತು ಸಿಗಲಿಲ್ಲ, ಯಾಕೆಂದರೆ 40 ವರ್ಷ ಆಗಿದೆ ಅವ್ರ ನೋಡೆ. ನಾನು ಸ್ವಲ್ಪ ಹೆಚ್ಚು ಕಡಿಮೆ ಹಾಗೇ ಇರ್ತೀನಿ, ಅವರು ಎಷ್ಟೊಂದು ಬದಲಾವಣೆ ಆಗಿಬಿಟ್ಟಿದ್ದಾರೆ. ಸೊ ಅವರು ನನ್ನ ಗುರುತಿಳಿತಾ ಇದ್ದಾರೆ, ನಾನು ಗುರುತಿಳಿಯೋಕ್ಕಾಗ್ತಾ ಇಲ್ಲ, ಯಾರೋ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು, ನಾನು ಸ್ವಲ್ಪ ನೆನಪು ಕಡಿಮೆ ಇರಲಿ, ಬಟ್ ಏನಿದ್ದರೂ ನನಗೆ ಇಲ್ಲಿ ನೆನಪಿಂತು ತೊಂದರೆ ಅಲ್ಲ, ಅವರು ಬದಲಾವಣೆ ಆಗಿಬಿಟ್ಟಿದ್ದಾರೆ. ಹೇಗಿದೆ ನೋಡ್ರಿ, ಅವರು ಬದಲಾವಣೆ ಆಗಿಬಿಟ್ಟಿದ್ದಾರೆ, ತುಂಬ ಬದಲಾವಣೆ ಆಗಿಬಿಟ್ಟಿದ್ದಾರೆ. ಅವರು ಅವಾಗ 20ನೇ ವರ್ಷದಲ್ಲಿ ಇದ್ದವರು ಇವಾಗ ಆವಾಗಲೇ ಅವ್ರಿಗೆ 60 ವರ್ಷ ಆಗಿದೆ ಅಂತಂದರೆ ಎಷ್ಟು ಬದಲಾವಣೆ ಆಗಿದೆ. ವಸ್ತುಗಳು ಬದಲಾವಣೆ ಆದರೂ ಗುರುತಿಡಿಯಕ್ಕೆ ಬರಲ್ಲ. ಹೇಗೆ ನನ್ನ ಬದಲಾವಣೆ ಯಾರು ಹೇಳಕ್ಕೆ ಬರಲ್ಲ ಬಿಡ್ರಿ, ಯಾಕೆ ಅಂತಂದರೆ ನಾವು ಯೋಗಗೆ ಮಾಡ್ತೀವಿ, ಅಷ್ಟು ವಯಸ್ಸಾಗಿದೆ ಅಂತ ಗೊತ್ತಾಗಲ್ಲ. ನೀವು ಮೊದಲು ಇದ್ದಂಗೆ ಇರ್ತೀರ ಅಂತಾರೆ ಅವರು. ಇಟ್ ಬಿಕಾಸ್ ಆಫ್ ಯೋಗ, ಅದು ನಮ್ಮ ಹೆಚ್ಚುಗಾರಿಕೆ ಅನ್ನೆಲ್ಲ. ಯಾರು ಯೋಗ ಮಾಡಿದ್ರೆ ಹಾಗಿರ್ತಾರೆ, ಏನಾದರೂ ಇರಲಿ. ಯಾಕೆ ಹೇಳಿದೆ ಅಂತಂದರೆ, ಒಂದು ನಮ್ಮ ಇನ್ಸ್ಟ್ರೂಮೆಂಟ್ಸ್ನಲ್ಲಿ ಏನಾದರೂ ಕೊರತೆ ಬಂದಾಗ ಹೆಚ್ಚು ಕಡಿಮೆ ಹೇಳ್ತೀವಿ, ಒಂದು ನೋಡಿದ ತಕ್ಷಣ ಎರಡನ್ನು ಹೇಳ್ತೀವಿ. ಈ ಜೋಕ್ ಗೊತ್ತಲ್ವ ನಿಮಗೆ, ಒಬ್ಬನಿಗೆ ಕಣ್ಣಲ್ಲಿ ಒಂದು ನೋಡ್ ಎರಡು ಕಾಣ್ತಾ ಇತ್ತಂತೆ. ಒಂದು ನೋಡಿದ್ರೆ ಎರಡು ಕಾಣೋದು. ಓ, ಇದೆ ಕಣ್ಣು ಡಾಕ್ಟ್ರ್ ಹತ್ರ ಅವನು ತೋರಿಸಿದ್ನಂತೆ, ಸ್ವಾಮಿ ನನಗೇನು ನೋಡಿದ್ರು ಎರಡು ಕಾಣುತ್ತೆ ಅಂತ. ಏ, ಒಳ್ಳೇದಾಯ್ತು ಬಿಡ್ರಿ. ಯಾಕೆ ಸ್ವಾಮಿ ಅನ್ನಂತೆ. ಅಲ್ರಿ, ನಿಮ್ಗೆ 10,000 ರೂಪಾಯಿ ಸಂಬಳ, 20,000 ಕಾಣುತ್ತಲ್ಲ ಅನ್ನಂತ. ಅದು ಸೇರಿ ಸ್ವಾಮಿ, ಮನೆಗೆ ಒಂದು ಹೆಂಡತಿ ಇಬ್ಬರು ಹೆಂಡತಿ ಇದ್ದಿರು ಕಾಡ್ತಾರೆ, ನಾನೇನು ಮಾಡಲಿ ಸ್ವಾಮಿ ಅಂತಾನೆ. ಡಾಕ್ಟ್ರ್ ಏನೋ ಜೋಕ್ ಹೇಳಿದ್ರೆ, ಇವನು ಅವನಿಂತ ಜೋಕ್ ಹೇಳೋನು. ಅಲ್ಲ ಸ್ವಾಮಿ, ಒಂದು ಹೆಂಡತಿ ಇದ್ರೇ ಕಷ್ಟ ಅನುಭವಿಸೋದು ಕಷ್ಟ, ಮನೆಗೆ ಹೋದವಳು ಒಬ್ಬಳಿದ್ದವಳು ಇಬ್ಬರು ಥರ ಕಂಡ್ರೆ ನನ್ನ ಕಥೆ ಏನು ಸ್ವಾಮಿ ಅಂತಾನು. ಯಾಕೆ ಹೇಳೋದು ಅಂತಂದರೆ, ಈ ಕಣ್ಣಿಗೆ ಅಕಸ್ಮಾತ್ ಏನಾದರೂ ಡಿಫೆಕ್ಟ್ ಆದಾಗ ಅದನ್ನು ಎರಡೆರಡು ಕಾಣೋಕ್ಕೆ ಶುರು ಮಾಡುತ್ತೆ ಅಂತ. ಈಗ ಡಿಫೆಕ್ಟ್ ರೆಕ್ಟಿಫೈ ಮಾಡಿದ್ರೆ ಸರಿ ಹೋಗುತ್ತೆ, ಆಪರೇಷನ್ ಪೊರೆ ತೆಗೆಸಿಬಿಟ್ರೆ ಸರಿ ಹೋಗುತ್ತೆ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಪೊರೆ ಬಂದಾಗ ಮೂರು ಕಾಣಿಸ್ತಾ ಇತ್ತಂತೆ ಚಂದ್ರ, ಎಲ್ಲರೂ ಎರಡು ಹೇಳ್ತಾರೆ ನನಗೆ ಮೂರು ಕಾಣಿಸುತ್ತಲ್ಲ ಅಂತ, ಎಷ್ಟು ಬೇಕಾದರೂ ಕಾಣ್ಬೋದು. ಹಾಗೆ ಅದಕ್ಕೆ ಎರಡನೇದರಲ್ಲಿ ಹೇಳಿದಾಗ ಅವರು, ಕರ್ಣದಲ್ಲಿ ಯಾವುದಾದರೂ ದೋಷವಿದ್ದರೆ, ಕರ್ಣ ಅಂದರೆ ಕಣ್ಣು ಇನ್ಸ್ಟ್ರೂಮೆಂಟ್, ಆಗ ಅದು ರೆಕ್ಟಿಫೈ ಮಾಡಿದ್ರೆ ಸರಿ ಹೋಗುತ್ತೆ. ಅದಕ್ಕೋಸ್ಕರನೇ ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಚಿಂತನೆ ಮಾಡುವಾಗ ಇದ್ರ ಬಗ್ಗೆ ಚಿಂತನೆ ತಗೊಂಬರ್ತಾರೆ. ಹಿಂದೆಗಡೆ ಇರೋ ನೋಡೋನಲ್ಲಿ ಡಿಫೆಕ್ಟ್ ಇಲ್ಲ, ಇಲ್ಲಿ ಪ್ರಮಾತೃ ಹೇಳ್ತೀವಿ, ಪ್ರಮಾತೃ ಡಿಫೆಕ್ಟ್ ಇಲ್ಲ, ಮತ್ತು ಯಾರ್ದು ಇನ್ಸ್ಟ್ರೂಮೆಂಟ್ ಹೇಗೆ ಹೇಳ್ತೀರ, ಇನ್ಸ್ಟ್ರೂಮೆಂಟ್ ರೆಕ್ಟಿಫೈ ಮಾಡ್ರೆ ಮತ್ತೆ ಮೊದಲಂಗೆ ಎಲ್ಲ ಚೆನ್ನಾಗಿ ನೋಡ್ತಾನೆ. ಇದು ಒಂದು ಡಿಫೆಕ್ಟ್, ನಾನು ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಕಾರಣ. ಇನ್ನೊಂದು, ಅಕಸ್ಮಾತ್ ಕರ್ಣದಲ್ಲಿ ಡಿಫೆಕ್ಟ್ ಇಲ್ಲದೆ ಇದ್ದರೆ, ವಿಷಯದ ಸ್ವರೂಪ ಮಾರ್ಪಟ್ಟಿದ್ರೆ, ಆಬ್ಜೆಕ್ಟೇ ಚೇಂಜ್ ಆಗಿದ್ದರೆ, ನಾನು ಹೇಳಿದ್ನಲ್ಲ ಈಗ ಅವರು ಹಾಗೆ ನೆನೆ ಬಂದು ನನ್ನ ಹತ್ರ ಮಾತಾಡಿಸ್ದಾಗ ಅವರು ತುಂಬ ಚೇಂಜ್ ಆಗಿಬಿಟ್ಟಿದ್ದಾರೆ. ಹಾಗೆ ಅವ್ರು ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು, ಇನ್ನೂ ಮದುವೆ ಆಗಿರಲಿಲ್ಲ, ಕಾಲೇಜ್ಗೆ ಹೋಗೋ ಲೈಫು, ಈವಾಗ ಅಮೇರಿಕಾಗೆ ಹೋಗಿ 3 ಡಿಗ್ರಿಗಳು ತೊಗೊಂಡ್ಬಂದು ಎಲ್ಲ ಇಷ್ಟೆಲ್ಲ ಆಗ್ಬಿಟ್ಟು, ಡಾಕ್ಟ್ರೇ ನೀವು ಎಷ್ಟು ಚೆನ್ನಾಗಿದೆ ಹೇಳ್ತಾ ಇದ್ರಿ ಅಂತ ಹೇಳಿ ನನ್ನ ಜೊತೆಯಲ್ಲಿ 3/4 ಗಂಟೆ ಮಾತಾಡಿದ್ದಾರೆ. ಅವಸ್ಥಾತ್ರೆ ವಿಚಾರ ಅಲ್ಲೇ. ಹೀಗೆ ಅವರು ಸ್ವಲ್ಪ ಆಧ್ಯಾತ್ಮ ಕೇಳ್ತಾರಂತೆ, 18 ಪುರಾಣಗಳನ್ನ ಓದಿದ್ದಾರಂತೆ. ನಾನು ತಿಳ್ಕೊಳ್ಳೋದು ಅವ್ರಿಗೆ ಬಿಡ್ತಾ ಇಲ್ಲ, ಮನೆಗೆ ಬಂದ್ರಿ ಅಂದರೆ ಇಲ್ಲ ಇಲ್ಲೇ ಮಾತಾಡ್ತೀನಿ ಅಂತ ಹೇಳಿ ಕಾರ್ ಹತ್ರನೇ ನಿಂತ್ಕೊಂಡು ಇಬ್ಬರು ಮಾತಾಡಿದ್ದಾಯಿತು. ಹೇಗಿರುತ್ತೆ ನೋಡ್ರಿ, ಇದು ಹೀಗೆ. ಅಲ್ಲಿಗೆ ಕರ್ಣಗಳಲ್ಲಿ ಯಾವುದಾದರೂ ದೋಷವಿದ್ದರೆ ಒಂದು ಎರಡು ಕಾಣೋದು, ಅಥವಾ ವಿಷಯದ ಆಬ್ಜೆಕ್ಟ್ನಲ್ಲೇ ಬದಲಾವಣೆ ಆದರೆ ಆವಾಗ ಜ್ಞಾನವು ಭ್ರಾಂತಿಯಾಗುವುದೆಂದು, ಆಗ ನಮಗೆ ಭ್ರಾಂತಿ ಎರಡು ಕಾಣೋದು, ಅಥವಾ ಆ ವಸ್ತುವೇ ಕಾಣದೇ ಇರೋದು, ಇದೆಲ್ಲ ಭ್ರಾಂತಿ ಆಗುತ್ತಲ್ಲ. ಆ ಹಗ್ಗದಲ್ಲಿ ಹಾವು ಏನು ಬೇಕಾದರೂ ಹಾಕೋದು ಇವೆಲ್ಲ ಭಾವಿಸುತ್ತೇವೆ. ಈಗ ಮೂರನೇದು ನಾನು ಹೇಳಿಬಿಟ್ಟೆ, ಇವೆಲ್ಲ ಹಾಗೆ ಹೋಯಿತು. ಪ್ರಮಾತೃ ಪ್ರಮಾಣ ಪ್ರಮೇಯ ಪ್ರಮಿತಿ,
ಇಲ್ಲಿ ಪ್ರಮಾತೃ ಅಂದರೆ ವಿಷಯಗಳನ್ನು ಸರಿಯಾಗಿ ಅರಿತುಕೊಳ್ಳುವವನು. ಪ್ರಮಾತೃ ಪ್ರಮಾಣ ಅರಿಯುವ ಸಾಧನ, ಇನ್ಸ್ಟ್ರೂಮೆಂಟ್ಸ್, ದೇವರು ಕೊಟ್ಟರೆ ಇನ್ಸ್ಟ್ರೂಮೆಂಟ್ಸ್ ಸಾಕು. ಹಾಗೆ ಸೈಂಟಿಸ್ಟ್ಗಳು ಇದರ ಜೊತೆಗೆ ಮೈಕ್ರೋಸ್ಕೋಪು, ಟೆಲಿಸ್ಕೋಪು, ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ತಾರೆ. ಹಾಗೆ ಇನ್ನು ಪ್ರಮೇಯ ಆಬ್ಜೆಕ್ಟ್ಸ್ ಅರಿಯತಕ್ಕ ವಿಷಯ, ಪ್ರಮಿತಿ ಆ ರಿಸಲ್ಟ್ ಫಲ ಅಂತ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದಾರೆ, ಎಲ್ಲಿಗೆ ಏನಾಯಿತು, ಒಂದು ಎರಡು ಮೂರು ನಾಲ್ಕು ಪಾಯಿಂಟ್ಗಳು ಎಚ್ಚರದಲ್ಲಿ ಹೇಗಿದೆಯೋ ಕನಸಿನಲ್ಲೂ ಹಾಗೇ ಇದೆ. ಹೇಗಿದೆ ನೋಡಿ, ಇಲ್ಲಿಗೆ ಈ ತ್ರಿಪುಟಿ ತಗೊಂಬಂದ್ಬಿಟ್ರು, ಮುಕ್ಕುಪ್ಪೆ ತಂದುಬಿಟ್ರು. ಏನೇನಾಯ್ತು ಅಲ್ಲಿಗೆ, ಸುರೇಶ್ ಅವರು ಹೇಳದಂಗೆ ಒಂದೊಂದನ್ನೇ ಹೇಳಬೇಕಾಗಿಲ್ಲ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ಅದರ ಜೊತೆಗೆ ಕಾಲ, ದೇಶ, ಕಾರ್ಯ, ಕಾರಣ, ಭಾವ, ಅರ್ಧ ಡಜನ್ ಮುಗಿದೋಯ್ತಪ್ಪ. ಶಂಕರಾಚಾರ್ಯ ಈ ಥರ ಬಾಯ್ನೋಯಿಸ್ಕೊಳ್ಳಲ್ಲ, ಹೋಲ್ಸೇಲ್ ವ್ಯಾಪಾರ ಮಾಡಿಬಿಡ್ತಾರವ್ರು. ಸ್ವಾಮಿಗಳು ಹಂಗೆ ಹೋಲ್ಸೇಲ್ ವ್ಯಾಪಾರ ಮಾಡ್ತಾರೆ, ಮುಗಿದೋಯ್ತು. ಇಲ್ಲಿ ಇನ್ನೇನು ಬಿಟ್ಟರೂ ಪರವಾಗಿಲ್ಲ, ಆದರೂ ಇನ್ನು ಮುಂದಕ್ಕೆ ಹೇಳ್ತಾರೆ. ಸೊ ಎಲ್ಲ ಬಂದ್ಬಿಡ್ತೀವಿ ಇಲ್ಲಿಗೆ ನೋಡ್ರಿ. ಈಗ ನೆಕ್ಸ್ಟ್ ಸ್ವಾಮಿಗಳು ಐದನೇದರಲ್ಲಿ ಇನ್ನೂ ಕೆಲವು ಪಾಯಿಂಟ್ಗಳು ಹೇಳ್ತಾರೆ, ಎಷ್ಟು ಬೇಕಾದರೂ ಹೇಳ್ಬೋದು, ಒಂದು ದಿನ ಪೂರ್ತಿ ಕೂತ್ಕೊಂಡು ಮಾತಾಡಿದ್ರು ಹೇಳ್ಬೋದು. ಐದನೇ ಪಾಯಿಂಟ್, ಅರಿವಿನಲ್ಲಿ ಜ್ಞಾನ ಅಂದರೆ ತಿಳಿದುಕೊಳ್ಳುವುದು, ಮತ್ತು ಧ್ಯಾನ ಚಿಂತನೆ ಮಾಡೋದು, ಸಂಶಯ ನಿಶ್ಚಯ ಸಂಭಾವನೆ ಹೀಗಿತ್ತೆಂದು ಕಲ್ಪಿಸುವುದು, ಭ್ರಾಂತಿ ಮುಂತಾದ ರೂಪಗಳಿರುವೆಂಬುದು ಎರಡರಲ್ಲೂ ಇರುತ್ತೆ. ಎಚ್ಚರದಲ್ಲಿ ಹೇಗಿರುತ್ತೋ ಕನಸಿನಲ್ಲೂ ಹಾಗಿರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೆ, ಓದ್ಬಿಟ್ಟೆ. ಈಗ ನಾವು ಈಗ ಹಾವು ಹದ್ದಿದಲ್ಲೇ ತಗೊಳ್ರಿ. ಈಗ ನಾನು ಅದನ್ನು ಹಾವು ಅಂತಂದೆ. ಈಗ ಫಾರ್ ಎಕ್ಸಾಂಪಲ್ಲು 12 ಗಂಟೆ ಮಠ ಮಠ ಮಧ್ಯಾಹ್ನದಲ್ಲಿ ನಾನು ಏನು ಹೇಳ್ತೀನಿ, ಅದನ್ನು ಹಗ್ಗ ಅಂತೀನಿ. ಯಾರಾದರೂ ಹಾವು ಮಾಡ್ಕೊತಾರ? ಯಾಕೆ, ಸ್ಪಷ್ಟವಾಗಿ ಕಾಣ್ತಾ ಇದೆ, ಅಲ್ಲಿ ಗ್ರಹಣವಾಗ್ತಾ ಇದೆ, ಇದ್ದಿದ್ದ ವಸ್ತು ಇದ್ದಾಗ ಕಾಣ್ತಾ ಇರೋದರಿಂದ ನಾನಲ್ಲಿ ಹಾವು ಅಂತ ಮಾಡ್ಕೊತೀನ, ಸಪ್ರಾಣಿಗೂ ಮಾಡ್ಕೊಳ್ಳಲ್ಲ ಅಲ್ವಾ. ಹಾಗೆ ಆದರೆ ಎಲ್ಲ ಕಡೆ ಹಿಂಗೆ ಆಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಯಾಕೆ ಹೇಳ್ರಿ, ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕೆ ಸಮುದ್ರದ ದಡದಲ್ಲಿ ಮಠ ಮಠ ಮಧ್ಯಾಹ್ನ 12 ಗಂಟೆಯಲ್ಲಿ, ಅದು ರಾತ್ರಿ ಹೊತ್ತಾಗಲ್ಲ, 12 ಅದು ಬೆಳಿಗ್ಗೆ ಬಿಸಿಲೆ ಬಿದ್ದಿರಬೇಕು, ಆವಾಗ ನೀವು ಬೆಳ್ಳಿ ಮಾಡ್ಕೊತಿರಲ್ವಾ ಮೊದಲನೇ ಸಲ? ಹೇಗಿದೆ ನೋಡ್ರಿ, ಹಗ್ಗಕ್ಕೆ ನಸುಗತ್ತಲೇ ಬೇಕು, ಬೆಳ್ಳಿ ಅಂತ ಮಾಡ್ಕೊಳ್ಳೋದಕ್ಕೆ 12 ಗಂಟೆಯಲ್ಲಿ ಹಿಂಗೆ ಎಲ್ಲಿ ಬೇಕಾದರೂ ಯಾವ ಥರ ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಹೇಳ್ತಾ ಇರೋದು. ಈ ಪ್ರಾತಿಭಾಸಿಕ ಅರಿವುಗಳು ಇದೆಯಲ್ಲ, ಜ್ಞಾನ, ಹೇಗೆ ಬೇಕಾದರೂ ಆಗ್ಬೋದು, ನಸುಗತ್ತಲೆಯಲ್ಲಿ ಆಗಬೇಕು ಅಂತೇನಿಲ್ಲ. ಅಥವಾ ಅವನ ಇನ್ಸ್ಟ್ರೂಮೆಂಟ್ನಲ್ಲಿ ಡಿಫೆಕ್ಟ್ ಬಂದರೂ ಒಂದು ಚಂದ್ರ ಕಂಡ್ರೆ ಎರಡೋ ಮೂರೋ ಕಾಣ್ಬೋದು. ಆದ್ದರಿಂದ ಅಲ್ಲಿ ಒಟ್ಟಿನಲ್ಲಿ ಅದು ಆಯಿತು. ಅಲ್ಲಿಗೆ ನನಗೇನಾಯಿತು, ಈಗ ಅದೇ ನಸುಗತ್ತಲೆ, ಈಗ 12 ಗಂಟೆದು ಅದೇ ತೊಗೊಂಬಿಡ್ರಿ, ಯಾವುದು ಬೆಳ್ಳಿ. ಯಾಕೆ, ಈಗ ಅವೆರಡಕ್ಕೂ ಏನೋ ಒಂದು ಕಂಪ್ಯಾರಿಸನ್ ಇರುತ್ತೆ. ಏನದು ಕಂಪ್ಯಾರಿಸನ್ನು, ಬೆಳ್ಳಿ ಅಂತ ಮಾಡ್ಕೋಬೇಕಾದ್ರೆ ಆ ಕಪ್ಪೆ ಚಿಪ್ಪಿನ ಮೇಲೆ ಸೂರ್ಯನ ಬೆಳಕು ಬಿದ್ದಿದ ತಕ್ಷಣ ಅದು ಫಳಫಳ ಅಂತ ಹೊಳಿಯೋಕ್ಕೆ ಶುರುವಾಗುತ್ತೆ ಅಷ್ಟೇ. ಅದರಿಂದ ನಾನು ಟೋಪಿ ಬೆಳಿತೀನಿ, ಅದನ್ನು ಬೆಳ್ಳಿ ಅಂತ ಮಾಡ್ಕೊತೀನಿ ಅಂತ. ಸೊ ಅಲ್ಲಿಗೇನಾಯಿತು, ಈಗ ಹಾವುದೇ ತೊಗೊಂಬಿಡಿ, ಎಲ್ರಿಗೂ ಕಾಮನ್ ಆಗಿ ಗೊತ್ತಿರೋದು. ನಾನು ರಾತ್ರಿ ನಸುಗತ್ತಲೆಯಲ್ಲಿ ಹಾವು ಅಂತ ಮಾಡಿಕೊಂಡೆ. ಯಾಕೆ, ಇದ್ದದ್ದನ್ನ 12 ಗಂಟೆ ಮಧ್ಯಾಹ್ನದಲ್ಲಿ ಹಗ್ಗ ಅಂತ ಮಾಡ್ಕೊತೀನಿ, ಹಾವಂತ ಯಾವನು ಮಾಡ್ಕೊಳ್ಳೋದು, ರಾತ್ರಿನಲ್ಲಿ ಹಾವು ಅಂತ ಮಾಡಿಕೊಂಡೆ. ಏನಾಯ್ತದು, ತಪ್ಪಾಗಿ ಮಾಡಿಕೊಂಡೆ. ಆ ಕಡೆಯಿಂದ ಬಂದವನು ಹೇಳ್ತಾನೆ, ಅಪ್ಪ
ಯಾಕೋ ಹಾವಲ್ಲ ಕೊಡೋದು, ಹಗ್ಗ. ನನಗೆ ಸಂಶಯ ಬರುತ್ತೆ, ಅವನು ಟಾರ್ಚ್ ಹಾಕಿ ತೋರಿಸ್ತಾನೆ, ನನ್ನ ಸಂಶಯ ಕ್ಲಿಯರ್ ಆಗುತ್ತೆ ಅಲ್ವಾ. ಇಷ್ಟು ನಮಗೆ ಗೊತ್ತಿದೆ ಇದನ್ನ. ಅಗ್ರಹಣ, ಅನ್ಯತಾ ಗ್ರಹಣ, ಸಂಶಯ ಗ್ರಹಣ, ಮೂರೇ ಇರೋದು ಅವಿದ್ಯೆಯಲ್ಲಿ. ನಾಲ್ಕನೇ ಅವಿದ್ಯೆ ಇಲ್ಲ ಅಂತ ಹೇಳ್ತಾರೆ. ಇರಲಿ, ಒಟ್ಟಿನಲ್ಲಿ ಏನಾಯಿತು, ಇಷ್ಟು ನಮಗೆ ಗೊತ್ತಾಗ್ಬಿಡುತ್ತೆ. ಆದರೆ ಇಲ್ಲಿ ಏನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಐದನೇದರಲ್ಲಿ, ನಮ್ಗೆ ಯಾವುದೇ ಒಂದು ವಸ್ತು ನೋಡಿದಾಗ ಅದನ್ನು ಸಂಶಯ ಪಡ್ತೀವಿ, ನಿಶ್ಚಯ ಮಾಡ್ತೀವಿ ಅಂತ ಹೇಳ್ತಾರೆ. ಮುದ್ರೆ ಎತ್ಕೊಂತ ನಾವು ಆ ವಸ್ತುನ 12 ಗಂಟೆ ಆಗಿದ್ದರೆ ಹಗ್ಗ ಅಂತ ಅದೇನಾಗ್ಬಿಡ್ತಾ ಇತ್ತು, ಪ್ರಮಿತಿ ಇದ್ದದ್ದನ್ನು ಇದ್ದಾಗ ತಿಳ್ಕೊಂಬಿಡ್ತಾ ಇದ್ದೆ ಮಡಕೆ ಥರ. ಅದು ರಾತ್ರಿ ಆಗಿದ್ದರಿಂದ ಹಾವು ಅಂತ ತಿಳ್ಕೊಂಡೆ. ಹಾವು ಅಂತ ತಿಳ್ಕೊಂಡಿದ್ದ ತಕ್ಷಣ ಆ ಕಡೆ ಬಂದವನ್ನು ಹೇಳಿದ ತಕ್ಷಣ ನನಗೆ ಡೌಟ್ ಆಯಿತು. ಆಮೇಲೆ ಅದನ್ನು ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ಹೌದು, ಮೊದಲು ಸಂಶಯ ಆಯಿತು. ಅದನ್ನು ವಿಪರೀತ ಜ್ಞಾನ ಮಾಡಿಕೊಂಡೆ, ಇದ್ದಿದ್ದ ಹಗ್ಗ ಹಾವು ಅಂತ ಮಾಡಿಕೊಂಡೆ. ಸಂಶಯ ಬಂತು, ಅವನಿಗೆ ಹೇಳಿದ ಮೇಲೆ ಸಂಶಯ ಬಂತು. ಅರೆ ಅವನು ಹಗ್ಗ ತಾನಲ್ಲಪ್ಪ, ನನಗೆ ಹಾವು ಕಾಣ್ತಾ ಇದೆ, ಈಗ ಅದನ್ನು ನಿಶ್ಚಯ ಮಾಡ್ಕೋಬೇಕು. ಟಾರ್ಚ್ ಹಾಕಿ ತೋರಿಸ್ತಾನ ಅವನು, ಆವಾಗ ನಿಶ್ಚಯ ಆಗೋಯ್ತು. ಇದು ಎಚ್ಚರದಲ್ಲಿ ಆಗ್ತಾ ಇದೆಯಲ್ವೋ ಹೀಗೆ. ಸೊ ಇನ್ನೇನಿದೆ ಬಿಟ್ಟಿದ್ದು ಪಾಯಿಂಟ್ ಇಲ್ಲಿ, ಅವನಿಗೆ ಅದು ಸರಿಯಾದ ಜ್ಞಾನವೋ ತಪ್ಪು ಜ್ಞಾನವೋ ಅದನ್ನು ಚಿಂತನೆ ಮಾಡೋದು, ಸಂಶಯ ನಿಶ್ಚಯ ಸಂಭಾವನೆ ಹೀಗಿದ್ದೇತೆಂದು ಕಲ್ಪಿಸುವುದು ಅಲ್ವಾ. ಆವಾಗ ಕಲ್ಪನೆ ಮಾಡ್ತೀವಿ, ಅವನು ಹೇಳಿದ ತಕ್ಷಣ ನನಗೆ ಡೌಟ್ ಬರುತ್ತೆ, ಅಯ್ಯೋ ಅವನೇನೋ ಹಗ್ಗ ಅಂತಾನಲ್ಲಪ್ಪ, ನನಗೇನೋ ಹಾವು ಕಾಣ್ತಾ ಇದೆ ಅಂತ. ಆವಾಗ ಸ್ವಲ್ಪ ಕಲ್ಪನೆ, ಅದು ನಿಶ್ಚಯ ಮಾಡ್ಕೊಂಡ್ಬಿಡ್ತೀವಿ ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ. ಇದಿಷ್ಟು ಆಗ್ತಾ ಇದೆ. ಆದ್ದರಿಂದ ಅವನು ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ನನಗೆ ಆ ವಿಷಯದ ಅನುಭವ ಅಲ್ವಾ ಗೊತ್ತಾಗ್ಬಿಡುತ್ತೆ. ಅಂದರೆ ಮುಂದಿನ ವಿಷಯದ ಪ್ರತೀಕ್ಷೆ ಎಂಬ ಅರಿವಿನ ವಿಭಾಗವು ಅಲ್ಲಿಯೂ ಇರುತ್ತದೆ, ಅಲ್ಲಿಗೆ ಮುಂದೆ ಕರೆಕ್ಟಾಗಿ. ಅದು ಹಗ್ಗವೇ ಹಾವಲ್ಲ, ನೀರಿನ ಕೋಡಿಯಲ್ಲ, ಡೆಫಿನೆಟ್ ಆಗ್ಬಿಡುತ್ತೆ, ಅನುಭವ ಬಂದುಬಿಡುತ್ತೆ. ಅಂದರೆ ವಿಷಯದ ಸರಿಯಾದ ಜ್ಞಾನ ಆಗೋಯ್ತು ಅಂತ. ಇನ್ನು ಕೆಲವು ಸಾರಿ ಸ್ಮೃತಿ ಅಂತ ಹೇಳ್ತೀವಿ, ಅದು ಆಗ್ಬೋದು. ಹಿಂದೆ ಎಲ್ಲ ಚೆನ್ನಾಗಿ ಡಿಸ್ಕಸ್ ಮಾಡಿದೆ, ಮುದ್ರೆ ಎತ್ಕೊಂತ ನನಗೆ ಅನುಭವ ಆಗಬೇಕು, ಅನುಭವ ಆದಮೇಲೆ ಅದರ ಸಂಸ್ಕಾರ ಆಗುತ್ತೆ, ಸಂಸ್ಕಾರ ಆದಮೇಲೆ ಅದನ್ನು ನಾನು ಬೇರೆ ಸಮಯದಲ್ಲಿ ನೆನೆಸ್ಕೊತೀನಿ, ಅದನ್ನು ಸ್ಮೃತಿ ಅಂತೀವಿ. ಅಲ್ಲಿಗೆ ಮೊದಲು ಅನುಭವ, ಆಮೇಲೆ ಅದರ ಅಂತಃಕರಣದಲ್ಲಿ ಅದರ ಪ್ರಿಂಟ್ ಸಂಸ್ಕಾರ, ಆಮೇಲೆ ಯಾವುದೋ ಒಂದು ಕಾರಣದಿಂದ ಅದನ್ನು ಎತ್ಕೊಂಡಾಗ ಅದರ ಸ್ಮೃತಿ ಆಗುತ್ತೆ. ಇದು ಒಂದೇ ಅಂತಃಕರಣ, ಒಂದೇ ಇನ್ಸ್ಟ್ರೂಮೆಂಟ್ಸು, ಇರೋದಕ್ಕೆ ಸಾಧ್ಯ. ಇದು ಎಚ್ಚರದಲ್ಲಿ ಇಷ್ಟು ಇವಾಗ ನಾನು ಏನೇನು ಹೇಳಿದ್ನೋ ಎಚ್ಚರದಲ್ಲಿ ಆಗುತ್ತೋ ಇಲ್ವೋ, ಹಾವು ಹಗ್ಗದ್ದು ಎಲ್ಲವೂ, ಈಗ ಹೇಳಿದ್ದು ಸ್ಮೃತಿ ಎಲ್ಲವೂ ಎಚ್ಚರದಲ್ಲಿ ಹಾಕಿ. ಕನಸಿನಲ್ಲಿ ಹೀಗೆ ಆಗ್ತಾಯಿಲ್ಲ ಸ್ವಾಮಿ, ಕನಸಿನಲ್ಲೂ ಕೂಡ ಅವನು ಹಿರೇ ಪ್ರಾಬ್ಲಮ್ಸ್ ಆಗ್ತಾ ಇರ್ತವೆ. ಅಲ್ಲೂ ಕೂಡ ಕತ್ತಲೆಯಲ್ಲಿ ಅವನು ಹಗ್ಗವನ್ನು ಕಂಡು ಹಾವು ಅನ್ಕೊತಾನೆ, ಹಾವು ಅಂತ ಹೆದರ್ಕೊತಾನೆ, ಆ ಕಡೆ ಅವನು ಬಂದು ಅವನು ಹೇಳ್ತಾನೆ, ಎಲ್ಲ ಹೀಗೇ ಇರುತ್ತೆ. ಏನು ಹೆಚ್ಚು ಕಡಿಮೆ ಆಯ್ತು ಇವಾಗ ನಿಮಗೆ? 5 ಪಾಯಿಂಟ್ಗಳು ಕೂಡ ನಿಮಗೆ ಇದನ್ನು ಎಚ್ಚರ ಅದು ಕನಸು ಅಂತ ಹೇಳಕ್ಕೆ ಬರಲ್ಲ, ಎರಡೂ ಸಮವಾಗಿದೆ, ನೀವು ಅದಕ್ಕೆ ಇದಕ್ಕೆ ಓಟ್ ಹಾಕೋಕ್ಕಾಗಲ್ಲ ಅನ್ನೋದು ಸ್ಪಷ್ಟತೆ ಬಂದ್ಬಿಡ್ತೀವಿ. 5 ಪಾಯಿಂಟ್ ಆಯ್ತಿವಲ್ಲ, ಈಗ 6ನೇ ಪಾಯಿಂಟ್ ಯಾವುದು, ಅದು ಆಗೋಯ್ತು. ಹಿಂದಿನ ವಿಷಯದ ಸ್ಮೃತಿ ಮೊದಲು ಅನುಭವ ಆಗಿರಬೇಕು, ಹಿಂದಿನ ವಿಷಯದ, ಆಮೇಲೆ ಅದನ್ನು ಸ್ಮೃತಿ ಅಂತ ಕರಿತೀವಿ, ಆಮೇಲೆ ಅದನ್ನು ನೆನೆಸ್ಕೊತೀವಿ, ನೆನೆಸ್ಕೊಂಡು ಮತ್ತೆ ಅದನ್ನು ಸ್ಮೃತಿ ಅಂತೀವಿ, ಹೀಗೆ ಅದು ಆಗೋಯ್ತು ಎಂಬ ಅರಿವಿನ ವಿಭಾಗವು ಎಚ್ಚರದಲ್ಲಿ ಇರುತ್ತೆ, ಕನಸಿನಲ್ಲಿ ಇರುತ್ತೆ. ಅಲ್ಲಿಗೆ 6 ಕ್ವಶನ್ಸ್ ಮುಗಿದೋಯ್ತು. ಈ 7ನೇದು, ಇದು ನಮಗೆಲ್ಲ ಡಿಸ್ಕಸ್ ಆಗಿದೆ. ಒಂದೊಂದು ಜ್ಞಾನವು ತತ್ಕಾಲಕ್ಕೆ ಸತ್ಯವಾಗಿ ತೋರುವುದು, ಆಮೇಲೆ ಇನ್ನೊಂದು ಜ್ಞಾನವು ಅದನ್ನು ಬಂದು ಹೊಡೆದು ಹಾಕೋದು, ನಾವು ಅದನ್ನು ಭ್ರಾಂತಿ ಅಂತ ಕರೆಯೋದು. ಯಾವುದಿದೆ ಎಕ್ಸಾಂಪಲ್ಲು, ಯಾರು ಹೇಳ್ತೀರಾ? ಇಲ್ಲಿ ಹಗ್ಗ ಹಾವು ನೋಡ್ರಿ,
ಎಚ್ಚರದಲ್ಲೂ ಹಿಂಗೆ ಆಗುತ್ತೆ. ಹಗ್ಗ ಹಾವು ಒಂದು ಹೇಳಿದ್ದಾರೆ, ನೀವು ಯಾ ಹಗ್ಗ ಹಾವೇ ಹೇಳಿಲ್ಲ, ಎಲ್ಲದಕ್ಕೂ ಹೊಸ್ಕೋಬೋದು. ಹಗ್ಗದಲ್ಲಿ ಹಾವು, ಆಮೇಲೆ ಮಳ್ಕಾಡಿನಲ್ಲಿ ನೀರು, ಬೆಳ್ಳಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ, ಮೋಟು ಮರದಲ್ಲಿ ಮನುಷ್ಯ, ಹೀ ಏನು ಬೇಕಾದರೂ ಮಾಡ್ಕೋಬೋದು ನೋಡ್ರಿ. ಹಿಂಗೆ ಆಗ್ತಾ ಇದೆಯಲ್ಲ, ಎರಡರಲ್ಲೂ ಸಮವಾಗಿ ಹಿಂಗೆ ಆಗ್ತಾ ಇದೆ ಅಂತ. ನಮಗೇನಾಗುತ್ತೆ, ಒಂದೊಂದು ಸಲ ಒಂದೊಂದು ಏನದು ಮನಸ್ಸುಗತ್ತಲೇ ಇದ್ದಿದ್ದರಿಂದಲೋ, 12 ಗಂಟೆ ಮಠ ಮಠ ಮಧ್ಯಾಹ್ನದಲ್ಲೋ ಆ ಕಪೆ ಚಿಕ್ಕ ಬೆಳ್ಳಿ ಅಂತ ಹಗ್ಗವನ್ನು ಹಾವು ಅಂತ ಮಾಡ್ಕೊತೀವಲ್ಲ, ಅಲ್ಲಿ ತತ್ಕಾಲಕ್ಕೆ ನಮಗೆ ಯಾವ್ದು ಕಂಡಿರ್ತೀವೋ ಅದು ಸತ್ಯ ಅಂದ್ಕೊಂಡ್ಬಿಡ್ತೀವಿ. ಯಾವುದೋ ಹಾವೇ ಸತ್ಯ, ನೀರೇ ಸತ್ಯ, ಬೆಳ್ಳಿಯೇ ಸತ್ಯ, ಮನುಷ್ಯನೇ ಸತ್ಯ. ನಾವು ವಿಚಾರ ಮಾಡಿದಾಗ, ಆ ಕಡೆಯಿಂದ ಯಾರೋ ಬಂದು ಹೇಳಿದಾಗ ನಮಗೆ ಸಂಶಯ ಬರುತ್ತೆ. ಅದನ್ನು ವಿಪರೀತ ಗನಾಳ ಮಾಡ್ಕೊಂಡಿದ್ವಿ ಅಂತ ಆಮೇಲೆ ಗೊತ್ತಾಗ, ಆಮೇಲೆ ಅದನ್ನು ಕನ್ಫರ್ಮ್ ಮಾಡಿಕೊಂಡಾಗ ಅಯ್ಯೋ ಅಲ್ಲಿರೋದು ಹಗ್ಗ, ಅಲ್ಲಿರೋದು ಮರಳುಕಾಡು, ಅಲ್ಲಿರೋದು ಕಪೆಚಿಪ್ಪು, ಅಲ್ಲಿರೋದು ಮೋಟು ಮರ ಅಂತ ಸರಿಯಾದ ಜ್ಞಾನ ಆಗಿಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ಈಗ ಇನ್ನೊಂದು ಸಾರಿ ಓದ್ತೀನಿ ನೋಡ್ರಿ, ಅದು ಪೂರ್ತಿ ಬಂದ್ಬಿಡ್ತು. ಒಂದೊಂದು ಜ್ಞಾನವು ತತ್ಕಾಲಕ್ಕೆ ಸತ್ಯವಾಗಿ ತೋರುತ್ತೆ. ಹಗ್ಗ ಇರೋದಲ್ಲಿ ಆದರೆ ತಾತ್ಕಾಲಿಕವಾಗಿ ಹಾವು ಅನ್ಕೊಳ್ತೀನಿ. ಆಮೇಲೆ ಇನ್ನೊಂದು ಜ್ಞಾನ, ಇದು ಹಗ್ಗ ಅಂತ ಗೊತ್ತಾಗಿದ್ದ ಜ್ಞಾನ ಆಗಿದ ತಕ್ಷಣ ಆ ಮೊದಲು ಹಾವು ಅಂತ ತಿಳ್ಕೊಂಡಿದ್ನಲ್ಲ ಅದು ಹೊಡೆದಾಕ್ಬಿಡುತ್ತೆ ಅಂತ. ಹೇಗಿದೆ ನೋಡ್ರಿ, ಇದು ಎಚ್ಚರದಲ್ಲೂ ಆಗುತ್ತೆ, ಕನಸಿನಲ್ಲೂ ಹೀಗೆ ಆಗುತ್ತೆ. ಹೇಗಿದೆ ನೋಡ್ರಿ, ಆದ್ದರಿಂದ ಈ ಪಾಯಿಂಟು ಕನಸ್ಗೂ ಆಗುತ್ತೆ. ಕನಸು ಕಾಣ್ತಾ ಇದ್ದಾಗ ಅದೇ ಎಚ್ಚರ, ಎಲ್ಲಿವರೆಗೂ ನೀವಿನ್ನೊಂದು ಎಚ್ಚರಕ್ಕೆ ಬರೋವರೆಗೂ, ಬಂದಿದ ತಕ್ಷಣ ಅದನ್ನು ನೀವೇ ಆಟೋಮೆಟಿಕ್ಕಾಗಿ ಸ್ವಾಮಿ ಅದು ಕನಸು ಅಂತ ಕರೀತಾರೆ, ಅಲ್ಲಿ ಕರಿಯಲ್ಲ, ಅಲ್ಲಿ ಎಚ್ಚರವೇ ಹೀಗಿರುತ್ತೆ. ಆದ್ದರಿಂದ ಅಲ್ಲಿ ಅದು ಸರಿಯಾದ ಜ್ಞಾನ. ಇನ್ನೊಂದು ಸರಿಯಾದ ಜ್ಞಾನ ಬಂದ ಮೇಲೆ ನೀವೇ ಅದನ್ನು ಹೊಡೆದಾಕಿ ಅದನ್ನು ಕನಸು ಅಂತ ಕರೀತೀರಲ್ಲ. ಹಾಗೆ ಸೊ ಇದು ಹೋಲ್ಸೇಲ್ ಆಗಿ ಹೇಳಿದ್ದು. ಅಲ್ಲಿಗೆ ಇಷ್ಟೂ ಎರಡರಲ್ಲೂ ಸಮನಾಗಿದೆ ಅಂತಾಯಿತು. ಈಗ 8ನೇ ಪಾಯಿಂಟ್, ಎಚ್ಚರ ಕನಸುಗಳೆಂಬ ಅರಿವುಗಳು ಎದುರುಗಿರುವಿದೆ ಎಚ್ಚರವೆಂಬ ನಿಶ್ಚಯವು ಅಲ್ಲಿ ಉಂಟು ಇಲ್ಲಿ ಉಂಟು. ಈಗ ನಾನು ಯಾವ ಅವಸ್ಥೆಯಲ್ಲಿ ನಾನು ಇರ್ತೀನೋ ಆ ಅವಸ್ಥೆಯಲ್ಲಿ ಇದು ಎಚ್ಚರ ಅನ್ನೋದು ಹಾಗೇ ಇರುತ್ತೆ. ಹೇಗೆ ಇದು ನನಗೆ ಎಚ್ಚರ ಸತ್ಯವೋ ಕನಸಿನಲ್ಲಿದ್ದಾಗ, ಕನಸಿನಲ್ಲಿದ್ದಾಗ ಕನಸು ಅಂತ ಗೊತ್ತಾಗಲ್ಲ ಅದು ಅಷ್ಟೇ ಎಚ್ಚರ ಸತ್ಯ. ಎರಡಕ್ಕೂ ಏನು ಹೆಚ್ಚು ಕಡಿಮೆ ಇದೆ, ಇಲ್ಲಿ ಹೇಗೋ ಅಲ್ಲೂ ಹಾಗೆ ಮುಗಿದೋಯ್ತು. 8ನೇ ಪಾಯಿಂಟ್. 9ನೇ ಪಾಯಿಂಟ್, ಕನಸುಗಳು ಹಲವೆಂಬ ನೆನಪು, ಅವುಗಳೆಲ್ಲವೂ ಭ್ರಾಂತಿ ಎಂಬ ನಿಶ್ಚಯವು, ಆ ಎದುರಿಗಿರುವ ಎಚ್ಚರವು ಎಂದಿಗೂ ಬಾಧಿತವಾಗದೇ ಇರುವುದೆಂಬ ಗಟ್ಟಿಯಾದ ನಂಬಿಕೆ ಅಲ್ಲೂ ಇಲ್ಲದು ಎರಡು ಕಡೆ ಇರೋದು. ಅಂದರೆ ಈಗ ನನಗೆ ಇದು ಎಚ್ಚರ, ಇದೇ ಸತ್ಯ. ಯಾರಾದರೂ ಇದನ್ನು ಕನಸು ಅಂದ್ರೆ ನಂಬ್ತೀನಾ? ನಮ್ಮನ್ನು ಬಿಟ್ಬಿಡ್ರಿ, ನಾವಿವಾಗ ಚೆನ್ನಾಗಿ ಪರಮಾರ್ಥ ಚಿಂತಾಮಣಿ ಚಿಂತನೆ ಮಾಡಿದ್ದೀವಿ, ನಮ್ಮನ್ನು ಬಿಟ್ಟು ಯಾರನ್ನಾದರೂ ಒಬ್ಬರನ್ನ ಕರೆದು ಬಿಟ್ಟು ಏಯ್ ಇದು ಎಚ್ಚರ ಅಲ್ಲ ಅಂತ ಅನ್ರಿ, ನೋಡೋಣ ಅವ್ರ ಕಪಾಳಕ್ಕೆ ಹೊಡೆದು ಹೊಡೆದು ಬಿಡ್ತಾನೆ ಕೋಪ ಬಂದು ಅಲ್ವಾ. ಹಾಗೆ ಇಲ್ಲಿ ಹೇಗೆ ನನಗೆ ಇದು ಸತ್ಯವಾಗಿದೆ, ಇಲ್ಲಿವರೆಗೂ ನಾನು ಕನಸಿನಲ್ಲಿದ್ದಾಗಲೂ ಹೀಗೆ ಹೇಳ್ತೀನಿ, ಇದೇ ಎಚ್ಚರ ರೀ ಅಂತ ವಾದ ಮಾಡ್ತಾ ಇರ್ತೀನಿ. ಒಂದ್ಸಾರಿ ಎಚ್ಚರ ಕನಸು ಹೊರಟೋಯ್ತು, ನನಗೇ ಗೊತ್ತಾಗ್ಬಿಡ್ತು, ನನಗೆ ಯಾವಾಗ ಅಚ್ಚಿ ಅಯ್ಯೋ ನಾನೇನು ಅದನ್ನು ಸತ್ಯ ಅಂದ್ಕೊಂಡಿದ್ನಲ್ಲ, ಅದು ಕನಸು ಅಂತ ನಾನೇ ಟೈಟ್ಲ್ ಕೊಟ್ಬಿಡ್ತೀನಿ. ಇದು ಎರಡು ಕಡೆಯೂ ಸಮವಾಗಿದೆ ಅಷ್ಟೇ, ಅದನ್ನು ಹೇಳ್ತೇನೆ. ಅಲ್ಲಿಗೆ ಕನಸುಗಳು ಹಲವೆಂಬ ನೆನಪು, ಈಗ ನಮಗೇನಾಗುತ್ತೆ ಯಾವುದು ಕಾಣಿಸ್ತಾ ಇರ್ತೇನೋ ಅದು ಎಚ್ಚರ, ಎರಡು ಕಡೆಯೂ ಹಾಗೆ ಅನಿಸುತ್ತೆ.
ನಾನು ಇದು ಎಚ್ಚರನಪ್ಪ, ನಾನು ಎಚ್ಚರವಾಗಿದ್ದೀನಿ, ರಾತ್ರಿ ಅದನ್ನು ಮಲ್ಕೊತೀನಿ, ನನಗೆ ಅಕಸ್ಮಾತ್ ಒಂದು ಕನಸು ಬೀಳ್ಬಹುದು, ಬೀಳದೇ ಇರ್ಬೋದು, ನಿದ್ದೆಗೆ ಹೋಗ್ತೀನಿ ನಾನು ಹಾಗೆ ಅಂತ ಹೇಳಿ ಆಮೇಲೆ ಬೆಳಿಗ್ಗೆ ಎದ್ದಾಗ ಎಚ್ಚರ ಆಗುತ್ತೆ. ಇಲ್ಲಿ ಹೇಗೆ ಅನ್ಕೊತೀನೋ ಕನಸಿನಲ್ಲಿದ್ದಾಗಲೂ ಅದನ್ನು ಎಚ್ಚರ ಅಂದ್ಕೊಂಡು ನಾನು ಮಲ್ಕೊಂಡ್ರೆ ನಿದ್ದೆಗೆ ಹೋಗ್ತೀನಿ, ಅಲ್ಲಿ ಇನ್ನೊಂದು ಕನಸು ಬೀಳುತ್ತೆ ಅಂತ ಅನ್ಕೊತಾ ಇರ್ತಾನೆ ಅಲ್ವಾ. ಹಾಗೆ ಆದ್ದರಿಂದ ಎಚ್ಚರವು ಎಂದೆಂದಿಗೂ ಭಾವಧೀತವಾಗದೇ ಇರುವಂಥ ಗಟ್ಟಿ ನಾವು ನಂಬಿಕೆ ಇರುತ್ತೆ. ಏಯ್ ಇದೇ ಎಚ್ಚರನಪ್ಪ ಅಂತ ಇಲ್ಲಿ ಕನಸಿನಲ್ಲಿದ್ದಾಗ ಅದೇ ಎಚ್ಚರನಪ್ಪ ಅಂತ ಅಲ್ಲಿ ಗಟ್ಟಿಯಾಗಿ ಇಟ್ಕೊಂಡಿರ್ತಾನೆ. ಎಲ್ಲಿವರೆಗೂ? ಇನ್ನೊಂದು ಅವಸ್ಥೆ ಬರೋವರೆಗೂ, ಅವನಿಗೆ ಇನ್ನೊಂದು ಸ್ಟ್ಯಾಂಡ್ ಪಾಯಿಂಟ್ ಸಿಗೋವರೆಗೂ. ಸಿಕ್ಕಿದ ತಕ್ಷಣ ಟಕ್ ಅಂತ ಹೊಡೆದಾಕ್ಬಿಡ್ತಾನೆ, ಅವನೇ ಹೊಡೆದಾಕ್ತಾನೆ, ಯಾರೇನು ಕೇಳಬೇಕಾಗಿಲ್ಲ. ಹೋಗಿದ್ದೆ ಸ್ವಾಮಿ, ಈಗ ನಾನು ಕಂಡಿದ್ದು ಕನಸು ಎಚ್ಚರ ಹೇಳ್ರಿ ಅಂತ ಏನಿಲ್ಲ, ಯಾರನ್ನೋ ಹೇಳ್ತೀನ ಕೇಳಬೇಕಾ? ಬೇಕಾಗಿಲ್ಲ. ಅಂತೂ ಇಲ್ಲಿವರೆಗೂ ನಾವು ಇಷ್ಟು ಪಾಯಿಂಟ್ಗಳು ಕೊಟ್ಟು 9 ಪಾಯಿಂಟ್ಗಳು ಹೇಳಿದ ಮೇಲೆ ಏನು ನಿರ್ಧಾರ ಆಯಿತು? ಎಚ್ಚರದ ಅರಿವಿನ ಸ್ವಭಾವದ ಪ್ರತಿ ರೂಪವೇ ಕನಸಿನಲ್ಲೂ ಕಾಣ್ತಾ ಇದೆ. ಸೊ ಅಲ್ಲಿಗೆ ನಮ್ಮ ನಮ್ಮ ಒಂದು ಮೆಥಡಾಲಜಿಯಲ್ಲಿ ಹೇಳಬೇಕು ಅಂದರೆ, ಸ್ವಾಮಿ ಇದು ಫಸ್ಟ್ ಶೋ, ಕನಸು ಸೆಕೆಂಡ್ ಶೋ, ಎರಡಕ್ಕೂ ಹಿಂದೆಗಡೆ ಸ್ಕ್ರೀನ್ ಆಧಾರವಾಗಿರುತ್ತೆ, ಮೇಲ್ಗಡೆ ಬೀಳುವಾಗ ಅದು ಸತ್ಯವಾಗಿ ತೋರ್ತಾ ಇರುತ್ತೆ. ಅಲ್ಲಿ ಹೀರೋನೂ ಸಾಯಲ್ಲ, ಹೀರೋಯಿನೂ ಸಾಯಲ್ಲ, ವಿಲನ್ನೂ ಸಾಯಲ್ಲ, ಯಾರೂ ಸಾಯಲ್ಲ ಅಲ್ವಾ? ಹೇಗಿದೆ ಫಸ್ಟ್ ಶೋನಲ್ಲಿ? ಸೆಕೆಂಡ್ ಶೋನಲ್ಲಿ ಏನೋ ಇದಾದ್ರಪ್ಪ ಹಂಗೆ ಹೇಗಿದೆ ನೋಡ್ರಿ. ಆದ್ದರಿಂದ ಈ ಅರ್ಥ ಬರುತ್ತೆ ಅಲ್ಲಿಗೆ. ಇದು ನಮ್ಮ ಲ್ಯಾಂಗ್ವೇಜು, ಪಿಕ್ಚರ್ ಕಂಪೇರ್ ಮಾಡಿದಾಗ ಎಚ್ಚರದ ಅರಿವಿನ ಸ್ವಭಾವದ ಪ್ರತಿರೂಪವೇ ಕನಸಿನಲ್ಲಿಯೂ ಕಾಣ್ತಾ ಇರುತ್ತದೆ. ಆ ರೂಪವು ಮತ್ತೊಂದರಂತೆ ಇದೆಯೆಂದೇನು ನಮಗೆ ಅಲ್ಲಿ ಅನಿಸೋದಿಲ್ಲ, ಅಲ್ಲಿ ಅನಿಸೋದಿಲ್ಲ. ನಮಗೆ ಇಡೀ ಎಚ್ಚರ ಇದೇ ಸತ್ಯ, ಇನ್ನೊಂದು ಎಚ್ಚರ ಇಲ್ಲ. ಕನಸು ಕಾಣುವಾಗ ಅದೇ ಎಚ್ಚರ, ಇನ್ನೊಂದು ಎಚ್ಚರ ಇಲ್ಲ. ಹೇಗಿದೆ ಹೀಗಿರ್ತೀವಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದ ತಕ್ಷಣ ನಾನೇ ಅದನ್ನು ಕನಸು ಅಂತ ಕರಿತೀನಿ, ಅಥವಾ ಇಲ್ಲಿಂದ ಅಲ್ಲಿಗೆ ಹೋದಾಗ ಇದನ್ನು ಕನಸು ಅಂತ ಕರಿತೀನಿ. ಕನಸು ಅಂತ ಕರೆಯಲ್ಲ, ಇರೋದಿಲ್ಲ. ಈಗ ನೋಡ್ರಿ ಆ ಕಣ್ಣಿಂದ ಇದನ್ನೇನಂತ ಕರಿತೀವಿ ನಾವು? ನೀವೆಲ್ಲ ಒಪ್ಕೊಂಡ್ಬಿಟ್ಟಿದ್ದೀರ, ನಿಮಗೆಲ್ಲ ಚೆನ್ನಾಗಿ ಅನುಭವ ಆಗಿದೆ. ಏ ಬಿಡಿ ಸ್ವಾಮಿ, ಇದು ಒಂದು ಕನಸು. ನಾವೇನು ಹೇಳೋದು? ಪ್ರಪಂಚನೇ ಹೇಳ್ತಾ ಇದೆ, ದಾಸರು ಹೇಳ್ತಾ ಇದ್ದಾರೆ. ಏನಂತ ಏನಂತ ಹೇಳ್ತಾರೆ? ಇದು ಒಂದು ಮಾಯಾ ಪ್ರಪಂಚ ಅಲ್ವಾ, ಮಾಯಾ ಗಾರುಡಿ ಅಂತ ಹಿಂಗೆಲ್ಲ ಪಿಕ್ಚರ್ಗಳು ಬಂದಿರುತ್ತೆ. ರಾಜ್ಕುಮಾರ್ದು ಎರಡು ಕನಸು, ಇದು ಕನಸು ಅದು ಕನಸು, ಎರಡು ಕನಸೇ ಹೇಗಿದೆ ಇಲ್ಲಿ? ಎರಡು ಎಚ್ಚರ ಹೇಗಿದೆ ಹೇಳಬೇಕಾ? ಆದ್ದರಿಂದ ಆಮೇಲೆ ದಾಸರು ಹೆಂಗೆ ಆಡಿದ್ದಾರೆ ಇದನ್ನು? ಇಲ್ಲಿ ಕನಸನ್ನ ಬಿಟ್ಬಿಡ್ರಿ, ಕನಸಿನಲ್ಲಿ ಹಾಡಿದ್ರೆ ಅದೇನು ಹೆಚ್ಚಲ್ಲ, ಇಲ್ಲಿಗೆ ಬಂದಿದ್ದ ತಕ್ಷಣ ಅದು ನಮಗೆ ಗೊತ್ತಾಗ್ಬಿಡ್ದೆ. ಇಲ್ಲೇನು ಆಡಿದ್ದಾರೆ ಎಚ್ಚರದಲ್ಲಿ? ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಘನ ಗುಳ್ಳೇ ನಿಜವಲ್ಲ ಹರಿಯೇ. ಯಾರಿಗೆ ಯಾರೋ, ಎಷ್ಟು ಚೆನ್ನಾಗಿದೆ ನೋಡಿ. ಯಾರು ಯಾರಿಲ್ಲಿ? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಮಧ್ಯೆ ಕತ್ತಲೆ, 3 ದಿವಸ ಎಲ್ಲರೂ ಹಾಡಿದ್ದಾರೆ. ಎಚ್ಚರಿಕೆ ಏನಪ್ಪ ಬೆಲೆ ಬಂತು ಹೇಳಿದ್ದೆ ನೋಡ್ರಿ. ಬರುವಾಗ ಅಟ್ಲೀಸ್ಟ್ ಶರೀರ ಬರುತ್ತೆ, ಶರೀರದ ಸಮೇತ ಹುಟ್ಟುತ್ತೀನಿ. ಈ ಹುಟ್ಟಿದ ಮೇಲೆ ಈ ಶರೀರದಿಂದ ಇಷ್ಟೆಲ್ಲ ಸಂಪಾದನೆ ಮಾಡಿ ನಿಗಿರ್ತೀನಿ, ಅಲೆಕ್ಸಾಂಡರ್ ಥರ ಪ್ರಪಂಚಕ್ಕೆ ಒಡೆಯನಾಗ್ತೀನಿ. ಸತ್ತಾಗ ಸ್ವಾಮಿ ಇವನ್ ಸಂಪಾದನೆ ಮಾಡಿದ್ದು ಇವನ ಜೊತೆಗೆ ಬರೋದಿರಲಿ, ಇದು ಆಮೇಲೆ ಪ್ರಶ್ನೆ. ಹುಟ್ಟಿದಾಗ ಬಂದಿದ್ದ ಈ ಶರೀರ ಇವನ ಜೊತೆನಲ್ಲಿ ಬರಲ್ಲ ಅಂತ ಅಂದರೆ, ಹುಟ್ಟಿದ ಮೇಲೆ ಈ ಶರೀರದಿಂದ ಸಂಪಾದನೆ ಮಾಡಿದ್ದು ಬರುತ್ತೆ ಅಂದ್ರೆ ಅರ್ಥ ಏನು? ಶರೀರನೇ ಬರಲ್ಲ, ಇಲ್ಲೇ ಊತ ಹಾಕ್ಬಿಡ್ತಾರೆ ಅಥವಾ ಸುಟ್ಟು ಹಾಕ್ಬಿಡ್ತಾರೆ. ಹೌದು, ಹೋಯ್ತು. ಮತ್ತು ನನ್ನ ಜೊತೆಲಿ ಬರೋದು ಯಾವುದು? ಪಾಪ ಪುಣ್ಯ
ನಮ್ಗೆ ಅದ್ರ ಕಡೆ ಗಮನ ಇದೆಯಾ? ಪಾಪ ಮಾಡಿಬಿಡ್ತೀವಲ್ಲ, ಮಾಡೋವಾಗ ಏನು ಗೊತ್ತಾಗಲ್ಲ ಈಗ, ಅದು ಇವಾಗ ಅನುಭವಿಸಲ್ಲ, ಅದು ಯಾವುದೋ ಜನ್ಮದಲ್ಲಿ ಎತ್ತಾಕತ್ತೆ, ಇವಾಗ ಅನುಭವಿಸ್ತಾ ಇದ್ದೀನಲ್ಲ, ಯಾಕೆ ಪ್ರಶ್ನೆ ಹಾಕ್ಕೊಳ್ರಿ? ನಾನೇನು ಇವಾಗ ಯಾರಿಗೂ ಮಾಡಿಲ್ವಲ್ಲ, ಮಾಡಿಲ್ಲ, ಹಿಂದಿನ ಜನ್ಮದಲ್ಲಿ ಯಾರು ಗೊತ್ತು ಯಾರಿಗೇನು ಮಾಡಿದ್ದೇನೆ, ಅದಕ್ಕೆ ಯಾರನ್ನ ಬೈಬೇಕು? ನನಗೆ ಯಾವುದರಿಂದ ತೊಂದರೆ ಆಗ್ತಾ ಇದೆಯೋ ಅವ್ರನ್ನೆಲ್ಲ ಬೈಬೇಕಾಗಿರೋದು, ನನ್ನೇ ಹೊಡ್ಕೋಬೇಕು ಹಿಂಗೆ ಮಾಡ ಮಾಡಿದ್ದುಣ್ಣ ಮಹಾರಾಯ ಅಂತ ತನ್ನ ಏಳಿಗೆಗೆ ತಾನೇ ಶಿಲ್ಪಿ. ನಿನ್ನ ಕೈನಲ್ಲಿ ನೀನೇ ಶಿಲ್ಪಿ. ನೀನು ಮನುಷ್ಯನ ಬೇಕಾದ್ರೆ ಕೆತ್ಕೋ, ದೇವರನ್ನ ಕೆತ್ಕೋಬೇಕಾದ್ರೆ ಕೆತ್ಕೋ, ನಾಯಿನ ಬೇಕಾದ್ರೆ ಕೆತ್ಕೋ, ಅಥವಾ ರಾಕ್ಷಸರಾಗಬೇಕಾದ್ರೂ ಕೆತ್ಕೋ, ನಿನ್ನ ಕೈನಲ್ಲಿದೆ. ಪೆನ್ನು ಪೆನ್ಸಿಲ್ ಗೋಡ ಹೈ ಮೈದಾನ ಹೈ ಬರ್ಕೋ ಹೇಗಿದೆ. ಹೀಗೆ ನೋಡಿಕೊಂಡಾಗ ನಮಗೆ ಈ ಪ್ರಪಂಚದ ಮೇಲೆ ವೈರಾಗ್ಯ ವಿರಕ್ತಿ ಇಷ್ಟೇ ಕನಸಿನಷ್ಟೇ ಇದ್ರ ಬೆಲೆ ಅಂತ ನಮಗೆ ಅನುಭವ ಆಗಬೇಕು. ಆಗ ನಮಗೆ ಇದ್ರ ಮೇಲೆ ಮೋಹ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಈ ದೃಷ್ಟಿಯಿಂದ ನೋಡಿದಾಗ ಎಚ್ಚರಕ್ಕೂ ಕನಸಿಗೂ ಯಾವುದೊಂದು ಭೇದ ತಾರತಮ್ಯ ಇರುವುದಿಲ್ಲ. ಫಸ್ಟ್ ಶಾ ಸೆಕೆಂಡ್ ಶಾ ಮುಗಿದೋಯ್ತು. ಆದರೆ ಇವೆರಡಕ್ಕೂ ಆಧಾರ ಸ್ಕ್ರೀನೇ, ಅದು ಮರಿಬಾರ್ದು. ಹೇಗಿದೆ ಮುಂದಕ್ಕೆ ಹೇಳ್ತಾರೆ, ನಾವು ನಿದ್ರೆಯಿಂದ ಕನಸಿಗಾಗಲಿ ಎಚ್ಚರಕ್ಕಾಗಲಿ ಬಂದರೆ ಈಗ ಕನಸು ಕಾಣುತ್ತಿದ್ದೇನೆ ಹೊರತು ಎಚ್ಚರವಾಗಿಲ್ಲ ಎಂದು ಕನಸನ್ನು ಯಾವುದೊಂದು ಹೆಗ್ಗುರುತಿನಿಂದ ಬಿಡಿಸಿ ತಳಿದುಕೊಳ್ಳುವುದಕ್ಕಾಗೋದಿಲ್ಲ. ಇಷ್ಟೆಲ್ಲ ಕನ್ಫ್ಯೂಷನ್ ಬೇಡ, ನಾನು ಒಂದೇ ಪ್ರಶ್ನೆ ಕೇಳ್ತಾ ಇರ್ತೀನಿ. ಯಾವಾಗ ಅವ್ರು ಹೇಳಿದ್ದು ಅದೇ, ಅವ್ರು ಹೇಳೋದು ಸ್ವಲ್ಪ ಕ್ಲಿಷ್ಟವಾಗಿದೆ, ನಾನು ಹೇಳ್ತೀನಿ ಕೇಳ್ತೀನಿ ಹೇಳಿ. ಈಗ ನಾನು ಇದನ್ನು ಕನಸು ಅಂತೀನಿ, ಯಾರಾದರೂ ಪ್ರೂವ್ ಮಾಡಲಿ ನೋಡೋಣ. ನೀವೇನು ಪಾಯಿಂಟ್ ಕೊಡ್ತೀರಿ ಕೊಡ್ರಿ, ನಾನು ಕನಸು ಅಂತೀನಿ. ನೀವು ಯಾವ ಪಾಯಿಂಟ್ ಕೊಟ್ಟರು ನಿಂತು ನಿಂತ್ಕೊಳ್ಳೋಣ. ತೂಕ ಹಾಕ್ಬೇಕು ಕರೆಕ್ಟಾಗಿ, ಜಡ್ಜ್ಮೆಂಟ್ ಮುಗಿದೋಯ್ತು. ಯಾಕೆ ಇಷ್ಟೊತ್ತು ನಾವು ಇಷ್ಟೆಲ್ಲ ಮಾಡಿದ್ವಲ್ಲ, ಅದೇನು ಡಿಫ್ರೆನ್ಸ್ ಇದೆ ಎಚ್ಚರಕ್ಕೂ ಕನಸ್ಕೋ? ಮತ್ತೆ ಕನಸು ಅಂತ ಅನ್ನೋದು ಎಲ್ಲಿಂದ? ಇಲ್ಲಿಂದ. ಅಲ್ಲಿದ್ದಾಗ ಸೇಮ್ ಎಚ್ಚರವೇ, ಎರಡಿರುತ್ತ ಇರೋಣ, ಒಂದಿದ್ದಾಗ ಎರಡಿರೋಣ, ಹೇಗಿದೆ? ಆದ್ದರಿಂದ ಅಥವಾ ಅಲ್ಲಿದ್ದಾಗ ಕನಸು ಕಾಣ್ತಾ ಇದ್ದಾಗ ಯಾರಾದರೂ ಅದನ್ನು ಕನಸು ಅಂದರೆ ಪಠಾರ ಅಂತ ಕೆನೆಗೊಡಿತೀರೋ ಇಲ್ವೋ? ಹೊಡಿತೀವಿ ಎಷ್ಟೊತ್ತೋ, ಸ್ವಲ್ಪ ತಾಳೋ, ನೀನೇ ಆಮೇಲೆ ಅದನ್ನು ಕನಸು ಅಂತ ಟೈಟ್ಲ್ ಕೊಡ್ತೀಯ. ಯಾವಾಗ ಈ ಕಡೆಗೆ ಬಂದಾಗ, ಎಚ್ಚರಕ್ಕೆ ಬಂದಾಗ ಹೇಗಿದೆ ನೋಡ್ರಿ, ಇಷ್ಟು ಚೆನ್ನ ಇಷ್ಟಿದೆಯಲ್ಲ. ಅದಕ್ಕೆ ಶಾಸ್ತ್ರ ಈ ಕನ್ಫ್ಯೂಷನ್ ಬೇಡ ಅಂತ, ದೃಶ್ಯ ಪ್ರಪಂಚ ಹೇಗಿದೆ ನೋಡ್ರಿ, ಅರ್ಧ ಡಜನ್ ಇಲ್ಲೂ ಅಲ್ಲೋ ಅರ್ಧ ಡಜನ್, ಒಟ್ಟಿನಲ್ಲಿ ದೃಶ್ಯ ಇದ್ದೇ ಇದೆ, ಫಿಲಮ್ ಶೋ ರನ್ ಆಗ್ತಾ ಇದೆ ಎರಡರಲ್ಲೂ. ಅದು ಫಸ್ಟ್ ಶೋ ಇರ್ಬೋದು, ಸೆಕೆಂಡ್ ಶೋ ಇರ್ಬೋದು, ಬಟ್ ವ್ಯತ್ಯಾಸ ಏನಿಲ್ಲ. ಅದು ಮತ್ತೆ ಇಲ್ಲಿಂದ ಕಾಲದಿಂದ ಹೇಳೋದು ಅಷ್ಟೇ, ಫಸ್ಟ್ ಶೋ ಸೆಕೆಂಡ್ ಶೋ. ಆದರೆ ಅದು ಪಿಕ್ಚರ್ ರನ್ ಆಗ್ತಾ ಇದ್ದಾಗ ಹೇಳ್ರಿ ನೋಡೋಣ, ಇದು ಫಸ್ಟ್ ಶೋ ಸೆಕೆಂಡ್ ಶೋ, ಥರ್ಡ್ ಶೋ, ಮ್ಯಾಟ್ನಿ, ಏನು ಹೇಳೋಕ್ಕೆ ಬರೋಲ್ಲ, ಎಷ್ಟು ಚೆನ್ನಾಗಿದೆ. ಏಕೆಂದರೆ ಕನಸಿನ ಅರಿವು ಇಲ್ಲಿ ಹೇಳುವಾಗ ಅರಿವು ಅಂತ ಸೇರಿಸ್ಕೊತಾರೆ. ನೀವು ಅರಿವು ಅಂತಂದ್ರೆ ಯಾಕೆ, ಇದು ಅರಿವಿಗೆ ಸಂಬಂಧಪಟ್ಟರು ಪಾಠ. ಇರುವ ಆಗೋಯ್ತು, ಇರುವೆ ಹೇಳುವಾಗ ಇರುವಿನ ಪಾಠದಲ್ಲಿ ನೋಡ್ರಿ, ಅಲ್ಲಿ ಇರುವು ಇರುವು ಅಂತ ಹೇಳ್ತಾರೆ. ಅದಕ್ಕೆ ನಾನು ಅದನ್ನು ಬಿಟ್ಟು ಹೇಳ್ತೀನಿ. ಇಲ್ಲ, ನಮಗೆ ಮಾಡುವಾಗ ಇರುವು ಅರಿವು ಆನಂದ ಮೂರನ್ನೂ ಸೇರಿಸ್ಕೊಂಡ್ಬಿಡ್ಬೇಕು. ಆನಂದ ನಮಗಿನ್ನೂ ಗೊತ್ತಿಲ್ಲ, ಆದರೂ ನಾವೆಲ್ಲ ಮುಗಿಸಿದ್ವಲ್ಲ ಒಂದ್ಸಲ, ಪಾಪ ಹೊಸಬರ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಅದನ್ನು ಆ ರೀತಿ ಸೇರಿಸ್ಕೊಂಡ್ರೆ ನಮ್ಗೆ ಯಾವ ಪ್ರಾಬ್ಲಮ್ ಇರಲ್ಲ. ಆದ್ದರಿಂದ ಕನಸಿನ ಅರಿವು, ಎಲ್ಲ ಕನಸಿನ ಅರಿವು ಇರುವ ಆನಂದ, ಅಥವಾ ಎಚ್ಚರದ ಇರುವ ಅರಿವು ಆನಂದ, ಎಲ್ಲ ಬಗೆಯಿಂದಲೂ ಎಚ್ಚರದ ಅರಿವಾಗಿಯೇ ಕಾಣ್ತಾ ಇರುತ್ತೆ. ಕನಸಿನ ಅರಿವು ಇರುವ ಆನಂದ ಕಾಣ್ತಾ ಇದ್ದಾಗ ಅಲ್ಲಿದ್ದಾಗ ಎಚ್ಚರದ ಅರಿವಿನ ಹಾಗೆ, ಅದು ಎಚ್ಚರವೇ ಸತ್ವ, ಅಲ್ಲಿ ಎಚ್ಚರವೇ. ಹೀಗೆ ನೋಡಿದರೆ ಎಚ್ಚರವಲ್ಲದ ಅರಿವೇ ನಮ್ಮ ಅನುಭವದಲ್ಲಿ ಇಲ್ಲವೆಂದು ಹೇಳಬೇಕಾಗುತ್ತದೆ. ಅಂದರೆ ಎರಡು ಕಡೆಯೂ ಆತ್ಮನ ಅನುಭವ ಇದ್ದೇ ಇರುತ್ತೆ. ಇವೆರಡೂ ಅವಸ್ಥೆಗಳು ಸಾಕ್ಷಿಯ ಅರಿವಿಗೆ ಹೊಳೆಯುತ್ತಿರೋದ್ರಿಂದ ಈ ವಿಷಯದಲ್ಲಿಯೂ ಅವೆರಡಕ್ಕೂ ಯಾವ ತಾರತಮ್ಯವೂ ಇಲ್ಲ.
ನೋಡ್ರಿ, ಎರಡಕ್ಕೂ ಆಧಾರ, ಫಸ್ಟ್ ಶೋ ಆಗಲಿ ಸೆಕೆಂಡ್ ಶೋ ಆಗಲಿ ಸ್ಕ್ರೀನೇ ಆಧಾರ. ಸ್ಕ್ರೀನ್ ಹೇಗಿರುತ್ತೆ ಸ್ವಾಮಿ? ವೈಟ್, ಕ್ರಿಸ್ಟಲ್ ಕ್ಲಿಯರ್, ಅಲ್ಲೊಂದು ಮಾರ್ಕ್ ಇಲ್ಲ, ಏನೂ ಇಲ್ಲ, ಸುಡೋದಿಲ್ಲ, ನೀರಿಂದ ನೆನೆಯಲ್ಲ, ಬೆಂಕಿಯಿಂದ ಸುಡೋದಿಲ್ಲ, ಗಾಳಿಯಿಂದ ಹರಿದೋಗಲ್ಲ, ಹೇಗಿದೆ? ಖಡ್ಗದಿಂದ ಕಡಿಯಲ್ಲ, ರಕ್ತದ ಕಲೆ ಆಗಲ್ಲ. ಹಾಗೆ ಈ ಎಚ್ಚರ, ಕನಸು, ನಿದ್ದೆ ಮೂರ್ಕು, ಅಥವಾ ಇವಾಗ ಸದ್ಯಕ್ಕೆ ಎರಡು ಅಥವಾ ಮೂರು ತಗೊಂಡ್ರೆ ತಪ್ಪಿಲ್ಲ, ಮೂರ್ಕು ಆಧಾರವಾಗಿ ನಮ್ಮ ಸಾಕ್ಷಿ ಸ್ವರೂಪ ಇರುತ್ತೆ. ಅದೇ ನಾನು ಅಂತನ್ನೋದಕ್ಕೆ ಯೋಗ್ಯವಾಗಿರೋದು ಅಂತ ಹೇಳ್ತಾ ಇದ್ದಾರೆ. ಅವೆರಡಕ್ಕೂ ಕಾಮನ್ ಫ್ಯಾಕ್ಟರ್ ಹಾಕಿ ಅದು ಇರೋದ್ರಿಂದಲೇ ನನಗೆ ಈ ಎರಡನ್ನು ನೋಡಿ ಎರಡಲ್ಲ ದೃಶ್ಯ ಪ್ರಪಂಚ ಅಂತ ಡಿಸೈಡ್ ಮಾಡಿದ್ದಾಗಿತ್ತು. ಆಮೇಲೆ ಇದು ದೃಶ್ಯ ಅದು ಅದೃಶ್ಯ ಅಂತ ಹೇಳಿ ಆಮೇಲೆ ದೃಶ್ಯವೂ ಇಲ್ಲ ಅದೃಶ್ಯವೂ ಇಲ್ಲ ಎರಡನ್ನೂ ಮೀರಿರೋದು ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಎರಡು ಅವಸ್ಥೆಗಳಿಗೂ ಸಾಕ್ಷಿ ಅರಿವಿಗೆ ಹೊಳೆಯುತ್ತಿರುವುದರಿಂದ ಎರಡನ್ನೂ ಬೆಳಗ್ತಾ ಇರೋದು ಅವನೇ. ಹೇಗಿದೆ ಈ ಎಚ್ಚರದಲ್ಲಿ ಯಾರು ಬೆಳಗ್ತಾ ಇದ್ದಾರೋ? ಇಲ್ಲಿ ಸೂರ್ಯ ಅಂತೀವಿ, ಹೊರಗಡೆ ಒಂದು ಸೂರ್ಯ ಬೆಳಗ್ತಾನೆ, ಒಳಗಡೆ ಬೆಳಗೋದು ಯಾರೋ? ಒಳಗಡೆ ಈ ಸೂರ್ಯ ಬರ್ತಾನ? ಕನಸಿಗೆ ಬರ್ತಾನೆ ಈ ಸೂರ್ಯ? ಎಚ್ಚರ ಸೂರ್ಯ ಬರೋದಿಲ್ಲ. ಹೋಗಿ ನಿದ್ದೆಗೆ ಬರ್ತಾನ? ಎಚ್ಚರದ ಸೂರ್ಯ ಆಗಲಿ, ಕನಸಿನ ಸೂರ್ಯ ಆಗಲಿ ನಿದ್ದೆಗೆ ಬರ್ತಾನ? ಬರೋದಿಲ್ಲ. ಆದರೂ ನಾನು ಕೇಳಿದ್ರೆ ನೂರು ಪ್ರಶ್ನೆಗೆ ಉತ್ತರ ಕೊಡ್ತಿರಲ್ಲ, ಟಕ 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 ಟಕ, ತಪ್ಪಿಲ್ಲದೆ ಎಲ್ಲರೂ ಒಂದೇ ಆನ್ಸರ್ ಕೊಡ್ತೀರ. ಹೇಗೆ ಕೊಡ್ತೀರ? ಅಲ್ಲಿ ಆ ಸಾಕ್ಷಿ ಇರ್ತಾನೆ. ನಿದ್ದೆಗೂ ಎಚ್ಚರಕ್ಕೂ ಕನಸ್ಗೂ ಅವನು ಕಾಮನ್, ಮೂರು ಗೊತ್ತಿರೋದು ಅವನಿಗೆ ಅಲ್ವಾ? ಹಾಗೆ ಮನೆಯಲ್ಲಿ ಅಜ್ಜ ಅಜ್ಜಿ ಅವರೆಲ್ಲೂ ಹೋಗಲ್ಲ, ಅವರು ಕೈ ಕಾಲುಗಳು ವೀಕ್ ಆಗಿಬಿಟ್ಟಿದೆ, ಎಲ್ಲ ಜಾಯಿಂಟ್ ಪೇನ್ಸ್ಗಳು ಬಂದುಬಿಟ್ಟಿದೆ, ಕೂತಿರ್ತಾರೆ ಮನೆಯಲ್ಲಿ. ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಯಾರು ಬಂದರು ಹೋದರು ಎಲ್ಲ. ಆದ್ದರಿಂದ ಎಚ್ಚರ, ಕನಸು, ನಿದ್ದೆ ಏನೇ ವಿಚಾರ ಕೇಳಿದ್ರೆ ಅವನು ಕೇಳಬೇಕು. ನೀವು ಎಚ್ಚರ ಜನಕ ಮಹಾರಾಜನ ಕೇಳಿದ್ರೆ, ಸ್ವಾಮಿ ನಾನು ಬರೀ ಎಚ್ಚರದಲ್ಲೇ ಸೀಮಿತ, ನೀವು ಕನಸನ್ನು ಕೇಳಿದ್ರೆ ನಾನು ಹಂಗೆ ಹೇಳಿ ಅಂತ ನಿದ್ದೆದಂತ ಅವ್ನಿಗೆ ಅಡ್ರೆಸ್ಸೇ ಇಲ್ಲ. ಕನಸಿನಲ್ಲಿರೋ ಭಿಕ್ಷುಕನ ಕೇಳಿದ್ರೆ, ಸ್ವಾಮಿ ನಾನು ಕನಸಿನಲ್ಲಿ ಕಟ್ಟು ಹೊಡೆದು ಬಿಟ್ಟಿದ್ದೆ, ನಾನು ಅಲ್ಲಿ ನನಗೆ ಮಳೆ ಹೊಡೆದು ಬಿಟ್ಟಿದ್ದೆ, ನಾನು ಅದನ್ನು ಬಿಟ್ಟು ಇಲ್ಲಿಗೆ ಬರೋಕ್ಕಾಗಲ್ಲ, ಎರಡಕ್ಕೂ ಬರೋಕ್ಕಾಗಲ್ಲ, ಆದ್ದರಿಂದ ನಾನು ಕೇಳಿದ್ರೆ ನಾನೇನು ಹೇಳಿ, ಬಿಕಾಸ್ ಕನಸಿನ ಕೇಳಿರಿ ಹೇಳ್ತೀನಿ ಅಂತಾನೆ. ಜನಕ ಮಹಾರಾಜ ಎಚ್ಚರದ ಕೇಳಿರಿ ಹೇಳ್ತೀನಿ ಅಂತಾನೆ. ಅದೇ ಸಾಕ್ಷಿನ ಕೇಳಿರಿ, ಎಚ್ಚರದ ಕೇಳಿ, ಕನಸೇನು ಕೇಳಿ, ನಿದ್ದೇನು ಕೇಳಿ, ಟಕ 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 ಹೇಳ್ತಾನೆ. ಇಂಟ್ಯೂಷನ್ ಹೇಗೆ? ಅದಕ್ಕೆ ಮೂರಕ್ಕೂ ಅವನು ಆಧಾರ. ಆ ವಿಷಯದಲ್ಲೂ ಅವೆರಡಕ್ಕೂ ಯಾವ ತಾರತಮ್ಯವೂ ಇರೋದಿಲ್ಲ. ಎರಡು ಅಂತಂದರೆ ಅಲ್ಲಿ ಮೂರು ಇಟ್ಕೋಬಹುದು. ಸಾಕ್ಷಿಯು ಒಂದನ್ನು ಬಿಟ್ಟು ಮತ್ತೊಂದನ್ನು ನೋಡಬಹುದಾದರೂ ಇವೆರಡೂ ಒಂದೇ ಕಾಲಕ್ಕೆ ಸಾಕ್ಷ್ಯ ಮುಂದೆ ಇರುವ ಸಂಭವ ಇಲ್ಲ. ಹೇಗಿದೆ ನೋಡಿ, ಈಗ ಎಚ್ಚರ ಕನಸು ಪಕ್ಕದಲ್ಲಿ ಇಡಬೇಕು. ಹೇಗೆ ಸೂರ್ಯ ಮೇಲ್ಗಡೆ ಇದ್ದಾನೆ, ಇಲ್ಲಿ ಬೆಂಗಳೂರು ಸ್ಟೇಷನ್ ಇದೆ ರೈಲ್ವೆ ಸ್ಟೇಷನ್, ಅದರ ಪಕ್ಕದಲ್ಲಿ ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ತುಮಕೂರು ಸ್ಟೇಷನ್, ಅದಾದ ಮೇಲೆ ಹಿರಿಯೂರು, ಅದಾದ ಮೇಲೆ ಚಿತ್ರದುರ್ಗ, ದಾವಣಗೆರೆ, ಹರಿಹರ, ಹಂಗೆ ಸೂರ್ಯ ಒಬ್ಬನೇ ಬೆಳಗ್ತಾ ಇರ್ತಾನೆ. ಸ್ಟೇಷನ್ ಪಕ್ಕದಲ್ಲಿದೆ, ಆದ್ದರಿಂದ ಒಬ್ಬನೇ ಸೂರ್ಯ ಬೆಳಗ್ತಾ ಇರ್ತಾನೆ. ಹಾಗೆ ನೀವು ಆತ್ಮನ ಸೂರ್ಯನಿಗೆ ಹೋಲಿಸಿ ಅವನ ಪಕ್ಕದಲ್ಲಿ ಎಚ್ಚರ ಕನಸು ಇಡ್ರಿ ನೋಡ, ಎಚ್ಚರ ಇದೆ, ಕನಸಿದೆ, ಪಕ್ಕದಲ್ಲಿ ನಿದ್ದೆ ಇದೆ, ಬೆಂಗಳೂರು ಸ್ಟೇಷನ್ ಬಂದಿದ್ದೆಯೇ ಎಚ್ಚರ ಅಥವಾ ನಿದ್ದೆ ಅಂತ ಕರೆದು ಬಿಡ್ರಿ, ಆಮೇಲೆ ತುಮಕೂರು ಸ್ಟೇಷನ್ ಬಂದು ಎಚ್ಚರ ಅಂತ ಕರೀರಿ, ಹಿರಿಯೂರನ್ನ ಕನಸು ಅಂತ ಕರೀರಿ ನೋಡೋಣ, ಕರೀರಿ ಹೇಳ್ರಿ ನೋಡೋಣ, ಇಡ್ರಿ ಅಲ್ಲಿ ನೋಡೋಣ. ಈಗ ಎಚ್ಚರ ಇದೆಯಪ್ಪ, ಪಕ್ಕದಲ್ಲಿ ಕನಸು ಇಡಬೇಕು ಇಡ್ರಿ ನೋಡೋಣ, ನಿದ್ದೆನ ಇಡಬೇಕು ಇಡ್ರಿ. ನಿದ್ದೆಗೆ ಹೋದ್ರೆ ಎಚ್ಚರ ಕನಸಿರಲ್ಲ ಡುಮ್ ಡುಮ್, ಎಚ್ಚರ ಇದ್ದಾಗ ಕನಸು ನಿದ್ದೆ ಇಲ್ಲ ಡುಮ್ ಡುಮ್, ಕನಸಿದ್ದಾಗ ಎಚ್ಚರ ನಿದ್ದೆ ಇಲ್ಲ ಡುಮ್ ಡುಮ್. ಕೋತಿಕರಿ ಅಲ್ವಾ, ಎಷ್ಟು ಚೆನ್ನಾಗಿ. ಆದರೆ ಈ ಮೂರು ವಿಚಾರ ಕೇಳ್ರಿ, ಟಕ ಟಕ ಹೇಳ್ತಾರೆ ಆತ್ಮನ. ಯಾಕೆ? ಮೂರರಲ್ಲೂ ಅವನೇ ಇರೋದು, ಅವನೇ ಇದಕ್ಕೆ ಆಧಾರ, ಅವನೇ ಅಸ್ತಿತ್ವ, ಅವನೇ ಬೆಳಗ್ತಾ ಇರೋದು. ಆದರೆ ಎರಡನ್ನು ಒಟ್ಟಿಗೆ ಅವನಿಗೆ ಅವನಿಗೇನೋ ಶಕ್ತಿ ಇದೆ, ಬಟ್ ಇವಕ್ಕಿರೋಕ್ಕೆ ಯೋಗ್ಯತೆ ಇಲ್ಲ, ಒಂದಿದ್ದಾಗ ಎರಡು ಇರಲ್ಲ. ಹೇ ಸೂರ್ಯ ಇದ್ದಾಗ ಕತ್ಲೆ ಯಾಕಿಲ್ಲ ಅಂತ ಕೇಳಿದ್ರು ಏನು ಹೇಳಿ? ಇರೋದಿಲ್ಲ. ಹಾಗೆ ಅವನು ನಿಜವಾಗ್ಲೂ ಇಲ್ಲ,
ಹಗ್ಗ ಇದ್ದಾಗ ಹಾವಿಲ್ಲ ಅಂತ ಕೇಳಿದ್ರೆ ಏನು ಹೇಳ್ದನು? ಇಲ್ಲ, ಅವನು ನಿಜವಾಗ್ಲೂ ಇರೋದಿಲ್ಲ. ಹಾಗೆ ಇದ್ದಂತೆ ಕಂಡ್ರು ಅದ ಸತ್ಯತ್ವ ಅಲ್ಲ. ಚಿನ್ನದಲ್ಲಿ ಒಡವೆ ಇದ್ದಂತೆ ಕಾಣ್ತಾ ಇದೆ, ಪ್ರಾತಿಭಾಸಿಕ, ಅಥವಾ ಅದಕ್ಕೆ ವಾಚಾರಂಭಣ ವಿಕಾರ, ಇದ್ದಂತೆ ಕಾಣುತ್ತೆ ಬಟ್ ಸತ್ಯ ಅಲ್ಲ. ಹಾಗೆ ಎಚ್ಚರ ಕನಸನ್ನು ತಗೋಬೇಕು. ನೋಡ್ರಿ, ನಿದ್ದೆಯಲ್ಲಿ ತೋರಿಸಿದ್ರು ನೋಡ್ರಿ, ಇರೋ ಇವೆರಡೂ ಒಂದೇ ಕಾಲಕ್ಕೆ ಸಾಕ್ಷ್ಯ ಮುಂದೆ ಇರುವ ಸಂಭವ ಇಲ್ಲ. ಮೂರು ಇರೋಕ್ಕೆ ಸಾಧ್ಯ ಇಲ್ಲ, ಎರಡು ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದಿದ್ದಾಗ ಇನ್ನೆರಡು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗಿರುತ್ತೆ. ಅಷ್ಟೇಕೆ ಇವೆರಡನ್ನು ಸಾಕ್ಷ್ಯ ಮುಂದೆ ಒಂದರ ಪಕ್ಕದೊಂದನ್ನು ಇಡುವುದಕ್ಕೆ ಹೋದರೆ ಏನಾಗುತ್ತೆ? ಸ್ವಾಮಿಗಳು ಚೆನ್ನಾಗಿ ಹೇಳ್ತಾರೆ, ಇದು ಸಾಧನೆ. ನೀವು ಇಡ್ರಿ ನೋಡ್ರಿ, ಈಗ ಎಚ್ಚರ ಇದೆ, ಪಕ್ಕದಲ್ಲಿ ಕನಸು ಇಡಬೇಕು. ಇಡ್ರಿ ನೋಡಿ, ಯಾರಾದ್ರೂ ಇಡ್ರಿ ನೋಡಿ. ಯಾಕೆ ಕನಸು ನಿಜವಾಗ್ಲೂ ಇಲ್ಲ ಸ್ವಾಮಿ? ಓ, ನೀವು ಎಚ್ಚರ ಸತ್ಯ ಅಂತೀರಾ? ಆಯ್ತಪ್ಪ, ನೀವು ಕನಸು ಕಾಣ್ತಾ ಇದ್ದಾಗ ಪಕ್ಕದಲ್ಲಿ ಎಚ್ಚರ ಇಡಬೇಕಪ್ಪ, ಇಡ್ರಿ. ಅಯ್ಯಯ್ಯೋ ಸ್ವಾಮಿ, ಇದು ಕನಸೇ. ನೋಡಿದ್ರ ಕನಸು ಅಂದ್ರೆ ಏನು? ಹುಸಿ ತೋರಿಕೆ, ತೋರಿ ಹಾರದು, ವಿಕಲ್ಪ, ಸತ್ಯವಾಗಿ ಇಲ್ಲದೇ ಇರೋದು. ಯಾವುದರಿಂದ ಗೊತ್ತಾಯಿತು? ಅದು ಹಿಡ್ಕೊಳ್ರಿ, ಅದು ನಿಮ್ಮ ನಿಜವಾದ ಸ್ವರೂಪ. ಹೇಗೆ ಆತ್ಮತತ್ವದಲ್ಲಿ ನಿಲ್ಲಿಸ್ತಾರೆ ನೋಡ್ರಿ ಪರಮಾತ್ಮ ಚಿಂತಾಮಣಿಯಲ್ಲಿ, ಇದು ಇಂಪಾರ್ಟೆಂಟ್. ಈಗೇನಾದರೂ ನೀವು ಎರಡನ್ನು ಪಕ್ಕದಲ್ಲೇ ಇಟ್ಟು ನೋಡಕ್ಕೆ ಹೋದರೆ ಏನಾಗ್ತೀರ ಗೊತ್ತಾ? ಸಾಕ್ಷಿಯಾಗಿ ನಿಂತ್ಕೊಂಡ್ಬಿಡ್ತೀರಾ. ಹಂಗೆ ಮಾಡೋಕ್ಕೆ ಬರೋಲ್ಲ ನಮಗೆ, ಅದೇ ಇರೋದು. ಅದಕ್ಕೆ ಇನ್ನು ಮುಂದಕ್ಕೆ 135ನೇದ್ರಲ್ಲಿ ತೋರಿಸ್ತಾರೆ, ಆ ಗಾಢ ನಿದ್ರೆಯ ಅನುಭವವನ್ನು ಎಚ್ಚರದಲ್ಲಿ ತನ್ನ ನಾನು ಮುಂದೆ ಇಟ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆಗ ಈ ಮನಸ್ಸು ತಂತ ಅನ್ಬಿಟ್ಟು ಆತ್ಮನಾಗಿ ಉಳ್ಕೊಂಡ್ಬಿಡುತ್ತಂತೆ. ದೊಡ್ಡ ಸಾಧನೆ, ಅದನ್ನು ಹೇಳ್ತಾ ಇದ್ದಾರೆ ನೋಡ್ರಿ ಸ್ವಾಮಿಗಳ ಬಾಯಿಂದನೇ ಹೇಳ್ತೀನಿ ಅವ್ರು ಹೆಂಗೆ ಹೇಳಿದ್ದಾರೆ ಅಂತ. ಇವೆರಡನ್ನು ಸಾಕ್ಷಿಯ ಮುಂದೆ ಒಂದರ ಪಕ್ಕದಲ್ಲೊಂದನ್ನು ಇಡುವುದಕ್ಕೆ ಹೋದರೆ ನಮ್ಮ ಫಲ ರಿಸಲ್ಟ್ ನಮಗೆ ಅವಸ್ಥೆಗಳ ಅರಿವೇ ಇಲ್ಲದೆ ಬರಿಯ ಸಾಕ್ಷಿ ಸ್ವರೂಪದಲ್ಲಿ ನಿಂತ್ಬಿಡ್ತೀವಿ, ಅಥವಾ ನಾವೇ ಸಾಕ್ಷಿ ಚೈತನ್ಯ ಮಾತ್ರವಾಗ್ಬಿಡ್ತೀವಿ, ಉಳಿದ್ಕೊಂಡ್ಬಿಡ್ತೀವಿ. ದೊಡ್ಡ ಸಾಧನೆ. ಆದ್ದರಿಂದ ಅದಕ್ಕೆ ಇಲ್ಲಿ ಕನಸನ್ನು ತನ್ನ ಚಿಂತನೆ ಮಾಡಿದ್ರೆ ಹೇಗೆ ಕನಸು ಸುಳ್ಳಾಗಿದೆಯೋ ಎಚ್ಚರವು ಸುಳ್ಳಾಗಿನ ತತ್ವದಲ್ಲಿ ನಿಲ್ಲಬೇಕು. ಹಾಗೆ ಅಥವಾ ಕನಸಿನಲ್ಲಿದ್ದಾಗ ಆ ಎಚ್ಚರವನ್ನು ತನ್ನ ಚಿಂತನೆ ಮಾಡಬೇಕು. ಮಾಡಬಹುದು, ಅಲ್ಲಿ ನಿಂತ್ಕೊಳ್ಳೋದು ಬಾರ. ಅದಕ್ಕೆ ಎಲ್ಲಿ ನಾವು ಮುಕ್ತರಾಗಬೇಕು? ಎಚ್ಚರದಲ್ಲಿ. ಅದಕ್ಕೆ ಇದ್ರ ಹಿಂದಿನ ಪ್ರಶ್ನೆ ಬಂದಿರ್ತದೆ. ಏನು ಪ್ರಶ್ನೆ ಬಂದಿತ್ತು? ಅಲ್ಲ ಸ್ವಾಮಿ, ಎಲ್ಲವೂ ಕೂಡ ಎಚ್ಚರದಲ್ಲೇ, ಈ ಎಲ್ಲ ವಿಚಾರವೂ ಎಚ್ಚರದಲ್ಲೇ ಆಯ್ತಲ್ಲ ಅನ್ನೋ ಒಂದು ಆಕ್ಷೇಪ ಉಳ್ಕೊಳ್ಳುತ್ತಲ್ಲ, ಆದರೆ ನಿಮ್ಮ ಅಪ್ಪಂದೇನೋಗುತ್ತೆ? ನಮಗೆ ಪ್ರಶ್ನೆ ಇರೋದು ಎಚ್ಚರದಲ್ಲಿ. ಇದನ್ನು ಎಚ್ಚರ ಅಂತ ಕರಿತಾ ಇದೆ ಅಷ್ಟೇ, ಅದು ಎಚ್ಚರ, ಇದು ಎಚ್ಚರವೇ. ಎಲ್ಲಿ ಬೇಕಾದರೂ ಮಾಡ್ಬೋದು. ಮತ್ತು ಇಲ್ಲಿ ನಮಗೆ ಇಲ್ಲಿ ಹೆಂಗೆ ಹೇಳ್ತೀನೋ ಅಲ್ಲೂ ಹಾಗೇ ಇರುತ್ತೆ. ಸ್ವಾಮಿ, ಇಲ್ಲಿ ಗುರು ಸಿಗೋದು ಎಚ್ಚರದಲ್ಲಿ, ಯಾಕೆ? ಕನಸಿನಲ್ಲಿ ಸಿಗಲ್ವ. ಶಾಸ್ತ್ರ ಇರೋದು ಎಚ್ಚರದಲ್ಲಿ, ಯಾಕೆ? ಕನಸಿನಲ್ಲಿ ಸಿಗಲ್ವ ಶಾಸ್ತ್ರ. ಹೇಗಿದೆ ನೋಡ್ರಿ. ಆದ್ದರಿಂದ ಇಲ್ಲಿ ಜ್ಞಾನವಾಗಲಿ, ಕನಸಿನಲ್ಲಿ ಜ್ಞಾನವಾಗಲಿ, ನಿದ್ದೆಯಲ್ಲಿ ಜ್ಞಾನವಾಗಲಿ, ಅದೆಲ್ಲ ಮುಖ್ಯ. ಅದಕ್ಕೋಸ್ಕರ ಏನಂತಾರೆ, ಜ್ಞಾನ ಇಲ್ಲ, ಜ್ಞಾನ ಆಯಿತು ಎಚ್ಚರದಲ್ಲಾಗಲಿ, ಕನಸಿನಲ್ಲಾಗಲಿ, ನಿದ್ದೆಯಲ್ಲಾಗಲಿ, ಜ್ಞಾನ ಈಗಿಲ್ಲ, ನನಗಿವಾಗ ಜ್ಞಾನ ಆಯಿತು. ಇವೆರಡನ್ನು ಎಲ್ಲಿಗೆ ಹಾಕ್ತೀರಾ ಸ್ವಾಮಿ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಎರಡನ್ನು ಎಲ್ಲ ಹಾಕ್ತೀರಾ? ಜ್ಞಾನ ಈಗಿಲ್ಲ, ಮುಂದೆ ನನ್ನ ಜ್ಞಾನ ಆಯಿತು, ಎರಡೂ ಎಲ್ಲಿದೆ? ವ್ಯವಹಾರ ಕ್ಷೇತ್ರ, ಅಧ್ಯಾಸ ಕ್ಷೇತ್ರದಲ್ಲಿ, ಅವಿದ್ಯಾ ಕ್ಷೇತ್ರದಲ್ಲಿ, ಎಚ್ಚರದಲ್ಲಿ, ಅಥವಾ ಅಜ್ಞಾನದಲ್ಲಿ. ನೋಡ್ರಿ ಹೇಗಿದೆ, ಅವು ಆತ್ಮನಿಗೆ ಅಂಟೋದಿಲ್ಲ. ಕಾಡಲಿದ್ದರೆ ನಮಗೆ ಪ್ರಶ್ನೆ ಬರೋದೇ ಇಲ್ಲ. ಆದ್ದರಿಂದ ಎರಡೂ ಕೂಡ ಹಂಗಿರುತ್ತೆ ಅಂತ ಹೇಳ್ತಾರೆ. ಇರಲಿ,
ಆದ್ದರಿಂದ ನಾವು ಉಳಿದುಕೊಳ್ಳುವೆವು ಅಂದರೆ ಆತ್ಮನಾಗಿ ಇದ್ಬಿಡ್ತೀವಿ ಅವಾಗ. ಆದ್ದರಿಂದ ಕನಸು ಎಚ್ಚರ ಇವುಗಳಲ್ಲಿ ಒಂದರ ಹೆಚ್ಚಿಲ್ಲ, ಒಂದು ಕಡಿಮೆ ಇಲ್ಲ. ನಾವು ಎಚ್ಚರ ದೃಷ್ಟಿಯಿಂದ ಕನಸನ್ನು ತುಂಬ ಮುಖ್ಯ ಅಂತಿಟ್ಕೊಂಡು ಅದೇ ಗ್ರೇಟ್ ಅಂತಂದು ಈ ಕನಸಿನ ದೃಷ್ಟಿನ ಬಾಲ ಬಾಲಂಗೋಚಿ ಕಟ್ಟಿ ಅಥವಾ ಮಲತಾಯಿ ಥರ ನೋಡಿದ್ದು ತಪ್ಪಾಯಿತು. ಅಂದರೆ ನಾವು ಮೂರು ಅವಸ್ಥೆಗಳಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ನೋಡಿದಾಗ ನಾವು ತತ್ವದಲ್ಲಿ ನಿಂತ್ಕೊಂಡ್ಬಿಡ್ಬೋದು. ಅದು ಇಂಪಾರ್ಟೆಂಟ್. ಇವೆರಡನ್ನು ಇವೆರಡೂ ತಮ್ಮನ್ನು ಅರಿಯುವ ಸಾಕ್ಷಿಯಾಗಿಂತ ಬೇರೆಯಾಗಿಲ್ಲ. ಅದಕ್ಕೆ ಎರಡಕ್ಕೂ ಆಧಾರ ಅಸ್ತಿತ್ವ ಆತ್ಮನೇ. ಅದರ ಬಲದಿಂದಲೇ ನಾನಿದ್ದೇನೆ. ಎಚ್ಚರ ಕನಸು ಅಥವಾ ಕನಸು ಎಚ್ಚರ ನಿದ್ದೆ ಅಂತ ಕರೀತಾ ಇರೋದು. ಆದ್ದರಿಂದ ಇವಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು. ಇವುಗಳನ್ನ ಯಾರಿಂದ ನನಗೆ ಅರಿವಾಗ್ತಾ ಇದೆ, ಇರುವಿದೆ, ಆನಂದವಾಗ್ತಾ ಇದೆ, ಅಲ್ಲಿ ಅವನ್ನು ಹೇಳ್ಕೋಬೇಕು ಅಂತ ಹೇಳ್ತಾ ಇರೋದು. ಇವು ಸಾಕ್ಷಿ ಚೈತನ್ಯವೇ ಆಗಿರುತ್ತವೆ ಎಂಬುದು ಕಟ್ಟ ಕಡೆಯ ಸಿದ್ಧಾಂತ. ಸೊ ಅಲ್ಲಿಗೆ ಅದು ಮುಗಿದು ಮುಂದಕ್ಕೆ ಹೋಗೋಣ. ಇವಾಗ ಬರೀ ಅರಿವಿನ ಸ್ವಭಾವ ನೋಡ್ರಿ. ಇಲ್ಲಿವರೆಗೂ ಅರಿವಂತಂದರೆ ಎಚ್ಚರ ಕನಸು ನಿದ್ದೆ ಈಗಲೂ ಅಷ್ಟೇ ಮೂರನ್ನು ತಗೊಂತಾರೆ. ಅದನ್ನು ವಿಚಾರದಿಂದ ಮಾಡಿ ನಾವು ಒಂದು ಹಂತಕ್ಕೆ ರೀಚ್ ಆದ್ರು. ಈಗ ಬರೀ ಅರಿವು, ಆತ್ಮನ ಅರಿವು, ಸಾಕ್ಷಿಯ ಅರಿವು, ನನ್ನ ನಿಜವಾದ ಅರಿವು, ನಾನು ತನ್ನದಕ್ಕೆ ಯೋಗ್ಯವಾಗಿ ಯಾವ ವಸ್ತು ಇದೆಯೋ ಅದರ ಅರಿವಿನ ಸ್ವಭಾವ, ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾರೆ ನೋಡೋಣ. 124 ನಿದ್ರೆ ಅಂತ ಅನ್ನೋದು ಜ್ಞಾನವಿಲ್ಲದ ಅವಸ್ಥೆಯಲ್ಲ. ಹೇಳಿದ್ನಲ್ಲ ಅವರು ಲಾಯರ್ ಮಗಳು, ನನಗೆ ನೆನೆ ಸಿಕ್ತವರು ಲಾಯರ್ ಮಗಳು. ಅವ್ರ ತಂದೆ ಲಾಯರು ವಿದ್ಯಾರಾಜ್ ಅಂತ ಹಿಂದೆ ಹೇಳಿದ್ದೆ. ಅವ್ರ ಮನೆಯಲ್ಲಿ ಸಾಲಿಗ್ರಾಮವಾಗಿ ಪೂಜೆ ಮಾಡ್ತಾ ಇದ್ದಿದ್ದ ಕಪ್ಪುದು ಇಷ್ಟಿಷ್ಟಪ್ಪ ಇರ್ತಾಯಿತ್ತಂತೆ. ಗುಂಡು ಕಲ್ಲು ಇದ್ದಂಗೆ ಇರ್ತಾಯಿತ್ತು, 3-4 ಇತ್ತಂತೆ. ಅವ್ರ ಮನೇಲಿ ತಾತರಿಂದ ಪೂಜೆ ಮಾಡ್ಕೊಂಬರ್ತಾ ಇದ್ದಿತ್ತು. ಬೆಂಗಳೂರಿನಲ್ಲಿದ್ದರು, ಮನೆ ಮಡಿ ಮೈಲಿಗೆ ಸರಿಯಾಗಿ ಪೂಜೆ ಮಾಡಲ್ಲ, ಅವ್ರು ಲಿಂಗಾಯಿತರು. ಹಾಗಾಗ್ಬಿಟ್ಟು ಕೊನೆಗೆ ಇವು ಸುಮ್ಮನೆ ನಾವಿಟ್ಕೊಂಡ್ರೆ ಏನಾಗುತ್ತೆ, ತೊಗೊಂಡು ಹೋಗೋಣ ದೇವಸ್ಥಾನಕ್ಕೋ ಅಥವಾ ಯಾವುದಾದ್ರೂ ಆಶ್ರಮಕ್ಕೆ ಕೊಟ್ಬೇಡ ಅಂತ ಹೋಗಿದ್ದಾರೆ. ಯಾರೂ ತೊಗೊಂಡಿಲ್ಲ. ಅಯ್ಯೋ, ಇದಕ್ಕೆಲ್ಲ ಬೇಕಾದಷ್ಟು ಪ್ರೊಸೀಜರ್ಸ್ ಇದೆ, ನೀವು ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ರಿಜಿಸ್ಟರ್ ಮಾಡಿಸ್ಬೇಕು, ಆಮೇಲೆ ನಮ್ಮ ಆಶ್ರಮದಲ್ಲಿ ಇಡ್ತೀವಿ ಏನೇನೋ ಹೇಳೋಕ್ಕೆ ಶುರು ಮಾಡಿದ್ರಂತೆ. ಕೊನೆಗೆ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗಿ ತೊಗೊಂಬಂದಿದ್ದು ಇಷ್ಟು ಭಾರ ಇದೆಯಲ್ಲ, ಇದರಲ್ಲಿ ಏನಾದರೂ ತಾಮ್ರದಿಂದ ಇದೆಯಾ ಅಂತ ಅಂದ್ಕೊಂಡು ಡೌಟ್ ಬಂತು. ಲಾಯರು ಯಾರನ್ನೋ ಒಪ್ಪವರಲ್ಲ. ಹಾಗೇ ಅದಕ್ಕೆ ಕೆರೆದು ನೋಡಿದ್ರು ಏನೋ ಪೊಳಪೊಳ ಕೊಳಿತಾ ಇತ್ತು. ಕೊನೆಗೆ ಅವರು ಹಾಗೇ ಪರೀಕ್ಷೆ ಮಾಡಿ ಅಲ್ಲಿಗೆ ಕರ್ಕೊಂಡೋಗಿ ಇಲ್ಲಿಗೆ ಕರ್ಕೊಂಡೋಗಿ ನೋಡಿದ್ರೆ ಅದು ಬೆಳ್ಳಿ ಅಲ್ಲ, ಹಿತ್ತಾಳೆ ಅಲ್ಲ, ಬೆಳ್ಳಿ ಅಲ್ಲ, ಸ್ಟೀಲ್ ಅಲ್ಲ, ಚಿನ್ನ ಅಲ್ಲ, ಡೈಮಂಡ್. ಹೇಗಿದೆ ನೋಡ್ರಿ, ಹೇಗಿದೆ ಕತೆ. ಸ್ವಾಮಿಗಳು ಒಂದು ಕತೆ ಹೇಳ್ತಾರೆ, ಒಂದು ಡೈಮಂಡ್ ತೊಗೊಂಡೋಗಿ ಒಬ್ಬನ ಕೊಟ್ರಂತೆ ಎಲ್ಲ ತರಕಾರಿ ಮಾರೋನ ಹತ್ರ. ಅವನಿಗೆ ಗೊತ್ತಿಲ್ಲ ಇದು ಡೈಮಂಡ್ ಅಂತ, ಅವ್ನಿಗೆ ಸಿಕ್ಕಿತ್ತಂತೆ. ಹಿಂಗೆ ಅವ್ರ ಕತೆನೇ. ಅವರು ಕೊಟ್ಟಾಗ ಅವನು ನಮಗೆ ತೂಕ ಹಾಕಕ್ಕೆ ಒಂದು 1/4 kg ಅಷ್ಟು ತೂಕ ಬರ್ತಾ ಇದೆ, ತೊಗೊಂಡೋಗು, ನಿನಗೆ ಒಂದು 4 ಹಣೆ ಕೊಡ್ತೀನಿ. ಅವನು ಯಾಕೋ ಕೊಡೋಕ್ಕೆ ಇಷ್ಟಪಡ, 4 ಹಣೆ ಕೊಡ್ಬೋದು, ನಾನು ಮನೇಲಿ ಇಟ್ಕೊತೀನಿ ಅಂತ ತೊಗೊಂಡೋಗಿ ಹಂಗೆ ಸ್ವಲ್ಪ ತೋರಿಸ್ತಾ ಹೋದ್ಮೇಲೆ ಅದು ಕೊನೆಗೆ ಬೆಳ್ಳಿ ಅಂತಾಗಿ, ಕೊನೆಗೆ ಚಿನ್ನ ಅಂತಾಗಿ, ಕೊನೆಗೆ ಚಿನ್ನ ಆಯಿತು ಅಂತ ಹೇಳ್ತಾರೆ. ಹಾಗೆ ಆರ್ತಾರ ಕೊನೆಗೆ ಡೈಮಂಡ್ ಅಂತಲೇ ಹೇಳಿದ್ರು ಅಂತ ಅದೇ ಥರ ಬಂತು ಅವ್ರ ಮಗಳು. ಕೊನೆಗೆ ಅದನ್ನು ತೊಗೊಂಡೋಗಿದೆ ಗಿನ್ನಿಸ್ ಬುಕ್ ರೆಕಾರ್ಡ್ನಲ್ಲಿ ರೆಕಾರ್ಡ್ ಮಾಡಿಬಿಟ್ಟರು. ಕೊನೆಗೆ ಅವ್ರ ಸ್ವಂತ ಖರ್ಚಿಗೋಸ್ಕರ ಏನೋ ಮಾರ್ಕೊಂಡ್ರು, ಏನು ಮಾಡಿದ್ರು, ಎಲ್ಲ ಆಯಿತು. ಅಷ್ಟಾದರೂ ಯಾಕೆ ಹೇಳಿದೆ ಅಂತಂದರೆ, ಯಾಕೆ ಹೇಳಕ್ಕೆ ಬಂದೆ ಇದ್ದೇನೆ ಇವಾಗ, ನಿದ್ರೆ ಎಂಬುದು ಜ್ಞಾನವಿಲ್ಲದ ಅವಸ್ಥೆಯಲ್ಲ ಅಂತ ಇರಲಿ. ಬರೀ ಅರಿವಿನ ಸ್ವರೂಪ. ಇವಾಗ ನಾವು ಅಲ್ಲಿಗೆ ಹೋಗೋಣ. ಅದು ಯಾಕೆ ಹೇಳೋಣ, ನನಗೆ ಅದು ಪಾಯಿಂಟ್ ನಾಪಕ ಬರ್ತಾ ಇಲ್ಲ. ಈಗ ಹೋಗೋಣ ಅಲ್ಲಿಗೆ. ನಿದ್ರೆ ತನ್ನೋದು ಜ್ಞಾನವಿಲ್ಲದ ಅವಸ್ಥೆ ಅಲ್ಲ ಅಂತ. ಇಲ್ಲಿ ನಿದ್ರೆನಲ್ಲಿ ಯಾರನ್ನ ಅವ್ರು ನಾನು ಅವಸ್ಥೆ ಹತ್ರ ವಿಚಾರ ಹೇಳಿದಾಗ, ನಿದ್ರೆಯಲ್ಲಿ
ನಮಗೆ ಆತ್ಮನಾಗಿರ್ತೀವಿ ಅಂದಿದ ತಕ್ಷಣ ಅಲ್ಲ ಸರ್, ನಿದ್ರೆಯಲ್ಲಿ ನಮ್ಗೇನು ಗೊತ್ತಾಗಲ್ವಲ್ಲ, ಅಲ್ಲಿ ಏನು ಜ್ಞಾನ ಇರೋಲ್ವಲ್ಲ ಅಂತ ಹಾಗೆ ಹೇಳಿದರು. ಮೊದಲನೇ ಸಾರಿ ಕೇಳೋಬ್ರಿಗೆ ನಿದ್ರೆ ಅಂದರೆ ಏನು, ಏನು ಗೊತ್ತಾಗುತ್ತೆ ಅಲ್ಲಿ, ಏನು ಏನು ಅರಿವೇ ಆಗಲ್ವಲ್ಲ, ಜ್ಞಾನ ಇರಲ್ವಲ್ಲ, ಅಲ್ಲಿ ಏನು ಗೊತ್ತಾಗಲ್ವಲ್ಲ ಅಂತಲೇ ಹೇಳ್ತಾರೆ. ಇದು ಇದರ ಅರ್ಥ ಏನು? ನಾವು ವಿಚಾರ ಮಾಡಿದಾಗ ಇಲ್ಲಿ ಜ್ಞಾನವಿಲ್ಲದೇ ಇಲ್ಲೋ ಅವಸ್ಥೆ ಅಲ್ಲ, ಆದರೆ ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಈಗ ಇಷ್ಟೊತ್ತು ನಮಗೆ ಎಚ್ಚರ ಕನಸುಗಳಲ್ಲಿ ಜ್ಞಾನ ಆಗುತ್ತಲ್ಲ, ಅದನ್ನು ಏನಂತ ಕರಿತೀವಿ ದೃಶ್ಯ ಪ್ರಪಂಚದಲ್ಲಿ? ಅದನ್ನು ನಾವು ಕರೆಯುವಾಗ ತ್ರಿಪುಟಿ, ಮುಕ್ಕುಪ್ಪೆ, ಅದಕ್ಕೆ ಪ್ರಮಾತೃ, ಪ್ರಮಾಣ, ಪ್ರಮೇಯ, ಪ್ರಮಿತಿ, ಅದರ ಮೇಲೆ ಸೂರ್ಯನ ಬೆಳಕು ಬೀಳಬೇಕು, ಇಷ್ಟೆಲ್ಲ ಹೇಳ್ತೀನಿ. ಇದನ್ನು ಜ್ಞಾನ ಅಂತ ಕರೀತಾ ಇರ್ತೀವಿ ಅಲ್ವೇನಪ್ಪ, ಇದನ್ನೇ ಜ್ಞಾನ ಅಂತ ಕರೆಯೋದು. ಈಗ ಈ ಜ್ಞಾನ ನಿದ್ದೆಯಲ್ಲಿ ಇರಲ್ಲ, ಕರೆಕ್ಟೆ, ನಾವು ಇದನ್ನು ಇರ್ತೀವಿ ಇರುತ್ತೆ ಅಂತೀವ ಅನ್ನೋದಿಲ್ಲ. ಇದು ವ್ಯವಹಾರದ ಜ್ಞಾನ, ಪ್ರಾತಿಭಾಸಿಕದ ಜ್ಞಾನ, ವ್ಯವಹಾರದ ಜ್ಞಾನ. ನಾವು ಹೇಳೋ ಜ್ಞಾನ ಪಾರಮಾರ್ಥಿಕ ಅರಿವು, ಪಾರಮಾರ್ಥಿಕ ಜ್ಞಾನ, ಇಷ್ಟೇ ವ್ಯತ್ಯಾಸ. ಹೇಗೆ ಹೇಳ್ತೀರಾ ಅಲ್ಲಿ ಜ್ಞಾನ ಇತ್ತು, ನೀವೇನೋ ಪಾರಮಾರ್ಥಿಕ ಹಂಗೆ ಜ್ಞಾನ ಇತ್ತು ಅಂತೀರಲ್ಲ, ಹೇಗೆ ಹೇಳ್ತೀರಾ? ಅವ್ರನ್ನೇ ನಮ್ಮ ಪ್ರಶ್ನೆ ಕೇಳಿದೆ, ಅವ್ರು ಹಂಗೆ ಹೇಳಿದ್ರು, ಪ್ರಶ್ನೆ ಕೇಳಿದೆ, ಅಲ್ರಿ ನಿದ್ದೆಯಲ್ಲಿ ನೀವು ಇರ್ತೀರಾ ಇರಲ್ವಾ, ಪ್ರಶ್ನೆ ಕೇಳಿದೆ. ಹೇ ಇರ್ತೀವಿ ಸ್ವಾಮಿ ಅಂದ್ರು. ಹ್ಯಾಗೆ ಗೊತ್ತಾಯ್ತು ನಿಮಗೆ ನಾನು ಇರ್ತೀನಿ ಅನ್ನೋದು? ಹ್ಯಾಗೆ ಗೊತ್ತಾಯಿತು? ಅದು ಜ್ಞಾನ ಅಲ್ವೇನಪ್ಪ ಅದಕ್ಕೆ ಹೌದು ಅಂತ ಹಿಡಿದ್ಬಿಟ್ರು. ಹೇಗಿದೆ ನೋಡ್ರಿ, ಆತ್ಮನ ಅರಿವಿರುತ್ತೆ ಅಲ್ಲಿ, ಈ ಧರ್ಮೀಭೂತವಾದ ಜ್ಞಾನ ಅಥವಾ ತ್ರಿಪುಟಿಯ ಜ್ಞಾನ ಅಥವಾ ಮುಕ್ಕುಪ್ಪೆಯ ಜ್ಞಾನ ಅಥವಾ ವಿಶೇಷವಾದ ಅರಿವಿರಲ್ಲ. ಇದಕ್ಕೆಲ್ಲ ವಿಶೇಷ ಅಂತೀವಿ. ಇಷ್ಟಿರ್ಬೇಕು ಇದಕ್ಕೆ ಜ್ಞಾನ ಆಗಬೇಕಾದ್ರೆ ದೃಶ್ಯ ಪ್ರಪಂಚದಲ್ಲಿ ಎಚ್ಚರ ಕನಸಿನಲ್ಲಿ ಏನಿರಬೇಕು? ಬೆಳಕು ಬೀಳಬೇಕು, ವಿಷಯಗಳಿರಬೇಕು, ಅದನ್ನು ನೋಡೋ ಇಂದ್ರಿಯಗಳಿರಬೇಕು, ಅದನ್ನು ತಗೊಂಬಂದು ಒಪ್ಪಿಸೋ ಪ್ರಮಾತೃ ಇರಬೇಕು, ಇಷ್ಟು ಆಗಬೇಕು. ಹೇಗಿದೆ ಆ ಜ್ಞಾನ ಇದ್ದರೆ ನಾವು ಜ್ಞಾನ ಇದೆ ಅಂತೀವಿ. ಆದರೆ ಕೊನೆಯಲ್ಲಿ ನಿದ್ದೆನಲ್ಲಿ ಏನ್ರಿ ನಿಮ್ಗಲ್ಲಿ ಭಯ ಆಗುತ್ತಾ, ಕರೋನಾ ಭಯ ಆಯ್ತಾ? ಇರಲಿಲ್ಲ ಸ್ವಾಮಿ. ಹೇಗಿದೆ ನೋಡ್ರಿ, 100 ಪ್ರಶ್ನೆ ಕೇಳ್ರಿ, ಹೇಳ್ತಾರೆ ನೀವು ಗಂಡಸಾಗಿದ್ದೀರಾ, ಹೆಂಗಸಾಗಿದ್ದೀರಾ, ನಪುಂಸಕನಾಗಿದ್ದೀರಾ? ಇಲ್ಲ ಸ್ವಾಮಿ. ಅಲ್ಲಿ ಕರೋನಾ ಕಾಟ ಇತ್ತ? ಇಲ್ಲ. ನಿಮಗೆ ಕಾಯಿಲೆ ಕಸಾಲೆ ಕಾಟ ಇತ್ತ? ಸಾಲದವ್ರ ಕಾಟ ಇತ್ತ? ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಎಲ್ಲರೂ, ಅವ್ರು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾವ ಜ್ಞಾನದಿಂದ ಹೇಳ್ತೀರೋ ಅದು ನಿಜವಾದ ಜ್ಞಾನ, ಆತ್ಮಜ್ಞಾನ, ಅದು ಎಲ್ರಿಗೂ ಇದ್ದೇ, ಅದು ಇಲ್ದಂಗೆ ಆಗೋಲ್ಲ. ಇಷ್ಟು ಬ್ಯಾಕ್ಗ್ರೌಂಡ್ ಮೇಲೆ ಇವಾಗ ಮುಂದಕ್ಕೆ ಹೋಗೋಣ. ಸ್ವಾಮಿಗಳೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ. ಈವರೆಗೆ ನಾವು ಬಗೆಬಗೆಯಿಂದ ವಿಚಾರ ಮಾಡಿರುವ ಬರೀ ಅರಿವಿನ ವಿಚಾರದಲ್ಲಿ ಏನೇನು ಸಿದ್ಧವಾಗಿದೆ ಅಂತ ಇದರ ಮೇಲ್ಗಡೆ ಚಾಪ್ಟರ್ನಲ್ಲಿ ನೋಡಿದ್ವಲ್ಲ. ಎಚ್ಚರ ಕನಸು ಇವೆರಡರಲ್ಲಿ ವಿಶೇಷವಾದ ಜ್ಞಾನ ಇರುತ್ತೆ. ಆದರೆ ಈ ವಿಶೇಷವಾದ ಜ್ಞಾನ ಇತ್ತು ಅಂತ ಯಾವುದರಿಂದ ಗೊತ್ತಾಯಿತೋ ಅದು ನಿಜವಾದ ಜ್ಞಾನ. ಬರೀ ಅರಿವು, ಬರೀ ಇರವು, ಬರೀ ಆನಂದ, ಅದನ್ನು ಆತ್ಮ, ಬ್ರಹ್ಮ, ಓಂಕಾರ, ನನ್ನ ನಿಜವಾದ ಸ್ವರೂಪ ಏನು ಬೇಕಾದರೂ ಕರ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇವನ್ನೆಲ್ಲ ಒಕ್ಕಡೆಗೆ ಕೂಡಿಸಿ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡ್ತಾರೆ ಅದಕ್ಕೆ ನಮಗೆ ಈಗ ನೋಡಬೇಕಾದ್ರೆ ಹೇಗೆ ಮಾಡಬೇಕು? ನಿದ್ದೆ ಅನುಭವವನ್ನೇ ತಗೋಬೇಕು ನಾವು, ಬೇರೆ ದಾರಿ ಇಲ್ಲ. ಯಾಕೆ ನಿದ್ದೆ ಅನುಭವ ತಗೋಬೇಕು? ಅದು ಯಾಕೆ ಎಚ್ಚರದ್ದೋ ಕನಸಿಂದೋ ತಗೋಬಾರ್ದು ಅಂತ ಪ್ರಶ್ನೆ ಕೇಳ್ತೀನಿ. ಏನು ಹೇಳ್ತೀರಾ? ಬರೀ ಅರಿವನ್ನು ಗುರುತಿಸೋದಕ್ಕೆ ನಿದ್ದೆ ಅರಿವೇನೋ, ಕನಸನ್ನ ಅರಿವೇನೋ, ಎಚ್ಚರದ ಅರಿವು ತಗೊತೀನಿ ಅಂತಂದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ಪಿಕ್ಚರ್ ರನ್ ಆಗ್ತಾ ಇದೆ ಸ್ಕ್ರೀನ್ ಮೇಲೆ, ನಂಗೆ ಬರೀ ಸ್ಕ್ರೀನ್ ನೋಡೋಕ್ಕೆ ಬರಲ್ಲ ಹಳ್ಳಿಯವನಿಗೆ. ಆದ್ದರಿಂದ ಪಿಕ್ಚರ್ ಆಫ್ ಆಗಬೇಕು. ಎಲ್ಲಾಗುತ್ತೆ ಪಿಕ್ಚರ್ ಆಫು? ನಿದ್ದೆ ಮುಗಿದು ಹೋಯ್ತು. ಈ ಕಾರ್ಯಕ್ಕೆ ನಮಗೆ ಮುಖ್ಯ ಸಾಧನವಾಗಿರುತ್ತೆ ಯಾವುದು? ನಿದ್ರೆ. ಯಾಕೆ? ಫಸ್ಟ್ ಶೋ, ಸೆಕೆಂಡ್ ಶೋ ಸ್ವಿಚ್ ಆಫ್ ಇಂಟರ್ವೆಲ್ ಆಗಿರುತ್ತಲ್ಲ, ಅದಕ್ಕೋಸ್ಕರ. ಆವಾಗ ಸ್ಕ್ರೀನ್ನ ಕಾಣ್ಕೋಬೋದು. ಆ ದೃಷ್ಟಿಯಿಂದ, ಅರಿವಿನ ದೃಷ್ಟಿಯಿಂದ ನೋಡಿದಾಗ ನಿದ್ರೆಯ ವಿಷಯದಲ್ಲಿ ಜನರಿಗೆ ಹಲವು ತಪ್ಪು ಅಭಿಪ್ರಾಯಗಳು ಬರೋದು ಸಹಜವಾಗಿದೆ.
ನಾವು ಎಚ್ಚರದ ದೃಷ್ಟಿಯಿಂದ ನಾವು ನಿದ್ದೆ ನೋಡ್ತೀವಲ್ಲ ಆಗ ಇದು ಸಹಜವೇ. ಅದಕ್ಕೋಸ್ಕರನೇ ಅವರು ಪ್ರಶ್ನೆ ಕೇಳ್ತಾರೆ, ಅಲ್ಲ ಸ್ವಾಮಿ ನಿದ್ರೆಯಲ್ಲಿ ಜ್ಞಾನ ಇರೋದಿಲ್ವಲ್ಲ ಅಂತ ಹೇಳ್ತಾರಲ್ಲ, ಎಚ್ಚರದ ಅಥವಾ ಕನಸಿನ ಅಂದರೆ ದೃಶ್ಯ ಪ್ರಪಂಚದ ಜ್ಞಾನ ಇರೋಲ್ಲ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅಷ್ಟೇ, ಕನಿನಿದ್ರೆ ಎಂದರೆ ಯಾವ ಜ್ಞಾನವೂ ಇಲ್ಲದ ಅವಸ್ಥೆ ಎಂದೇ ಜನರು ಸಾಮಾನ್ಯವಾಗಿ ತಿಳ್ಕೊಂಡಿರ್ತಾರೆ. ಅವಳಿಗೆ ನೋಡಿ, ನೆನ್ನೆ ಆ ಹುಡುಗಿ ಸಿಕ್ಕಿದಾಗ ಅವಳು ಹಿಂಗೆ ಹೇಳಿದ್ದು, ಯಾಕೆ ಪಾಪ ಈ ರೀತಿ ವಿಚಾರ ಮಾಡಿರಲ್ಲ, ಅದೇ ನಾವು ಅದನ್ನು ಒಪ್ಕೊಳ್ಳಲ್ಲ, ನಮಗೆ ಗೊತ್ತಿದೆ ಹಾಗೆ. ಆದರೆ ಜ್ಞಾನವಿರುವುದು ಇಲ್ಲದಿರುವುದು ಎಂಬ ವಿಶೇಷಕ್ಕೆ ಅಲ್ಲಿ ಎರಡಿರಲ್ಲ. ಈಗ ಈ ದೃಶ್ಯ ಪ್ರಪಂಚ ಅಥವಾ ಎಚ್ಚರ ಕನಸುಗಳಲ್ಲಿ ನಮಗೆ ಜ್ಞಾನ ಇದೆ ಜ್ಞಾನ ಇಲ್ಲ ಅಂತ ಹೇಳ್ತೀವಿ. ಈಗ ತಾನೇ ನಿಮಗೆ ಹೇಳಿದೆ. ಸೊ ಇವಾಗ ನಾನು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನು, ನೀವೇ ಹೇಳ್ತೀರಿ. ನೋಡ್ರಿ, ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೇನೆ. ಏನ್ರಪ್ಪ ನೀವೆಲ್ಲರೂ ಈಗ ಸ್ಕ್ರೀನ್ ಮೇಲೆ ಏನಾದ್ರು ನೋಡ್ತಾ ಇದ್ದೀರಾ ಅಂತ ಕೇಳ್ತೀನಿ. ಇವರು ಕೃಷ್ಣಮೇಣಿಯವರೇ ಹೇಳಬೇಕು, ನೀವು ಕಲ್ಪನಾ ಅವ್ರು ಯಾರಾದರೂ ಒಬ್ರು ಏನೋ ನೋಡ್ತಾ ಇದ್ದೀರಾ ಇಲ್ಲಿ ಸ್ಕ್ರೀನ್ ಮೇಲೆ? ಅದೇ ವಿಟಿ ಅಂತ ಬಂದಿದೆ ಸರ್. ಅಷ್ಟೇ ಅಲ್ವಾ, ಯಾವುದು ಪಿಕ್ಚರ್ ಪಿಕ್ಚರ್ ನೋಡ್ತಾ ಇಲ್ಲ ತಾನೆ? ಕರೆಕ್ಟ್. ಈಗ ನೋಡ್ರಿ ಏನ್ ನೋಡ್ತಾ ಇದ್ದೀರಾ? ಸಚ್ಚಿದಾನಂದ ಸ್ವಾಮಿಗಳು ಪುಸ್ತಕ ಪರಮಾರ್ಥ ಚಿಂತಾಮಣಿ. ಮುಗಿದೋಯ್ತು. ನೀವು ಮೊದಲು ಹೇಳಿದಾಗ ಈ ಫೋಟೋ ಇರಲಿಲ್ಲ ಅಂತಂದ್ರೆ ಇವಾಗ ಇದೆ ಅಂತಂದ್ರಿ. ಇದು ದೃಶ್ಯ ಪ್ರಪಂಚದಲ್ಲಿ ಸಾಧ್ಯ. ಈಗ ಮೊದಲು ಇಲ್ಲ ಅಂತ ಹೇಳುವಾಗಲೂ ಬೆಳಕಿತ್ತು, ನಿಮ್ಮ ಕಣ್ಣು ಇಂದ್ರಿಯಗಳು ಎಲ್ಲ ಇತ್ತು, ವಸ್ತು ಇರಲಿಲ್ಲ, ಆಬ್ಜೆಕ್ಟ್ ಇರಲಿಲ್ಲ ಅಲ್ಲಿ. ಈಗ ನಾನು ಆಬ್ಜೆಕ್ಟ್ ಇಟ್ಟಿದ್ದೀನಿ, ಆಬ್ಜೆಕ್ಟ್ ಕಾಣ್ತಾ ಇದೆ. ಮೊದಲು ಅದು ಇಲ್ಲ ಅಂತಂದಿದ್ದು ಇದೆ ಅಂತಂದಿದ್ದು ದೃಶ್ಯ ಪ್ರಪಂಚದಲ್ಲಿ ಈ ರೀತಿ ಆಗುತ್ತೆ, ತ್ರಿಪುಟಿಯಿಂದ ಆಗಬೇಕು. ಇವಾಗ ಅರ್ಥ ಆಯ್ತಲ್ಲ ನಿಮಗೆ, ನಿದ್ದೆಯಲ್ಲಿ ಇಂಥ ಜ್ಞಾನ ಇರೋಲ್ಲ. ಯಾವುದಿರಲ್ಲ? ಮೊದಲೇ ಎತ್ಕೊಂತಾನೆ ಇಲ್ಲ ಅಂತಂದರೆ, ಆಮೇಲೆ ಇದು ಕಾಣಿಸ್ತು ಅಂತ ಹೇಳಿದರೆ, ಈ ಎರಡೂ ಅಲ್ಲಿರೋಲ್ಲ. ಯಾಕೆ? ಇದು ವಿಶೇಷವಾದ ಜ್ಞಾನ, ಇದು ತ್ರಿಪುಟಿಯ ಜ್ಞಾನ, ಮುಕ್ಕುಪ್ಪೆಯ ಜ್ಞಾನ, ನಿದ್ದೆಯಲ್ಲಿ ಇರಲ್ಲ. ಅದನ್ನೇ ಹೇಳಿತ್ತು, ಅಲ್ಲಿ ಬರೀ ಸ್ಕ್ರೀನ್ ಇರುತ್ತೆ, ಪಿಕ್ಚರ್ ರನ್ ಆಗೋದಿಲ್ಲ, ಇಲ್ಲಾದರೆ ಪ್ರಶೋಸಬೇಕು ಇರಲಿ, ಅಷ್ಟಕ್ಕೋಸ್ಕರ ಅದನ್ನು ಹೇಳ್ತಾ ಇದ್ದರು. ಆದ್ದರಿಂದ ನಮಗೆ ಅಜ್ಞಾನ ಇಲ್ಲ ಅಂತೀವಿ ಅಷ್ಟೇ. ಈ ದೃಶ್ಯ ಪ್ರಪಂಚದಲ್ಲಿರುವಂಥ ಜ್ಞಾನ ಇಲ್ಲ, ಆದರೆ ಈ ವಸ್ತು ಕಾಣಿಸ್ತಾ ಇದೆ ಕಾಣಿಸ್ತಾ ಇಲ್ಲ ಅನ್ನೋದು ಯಾವುದರಿಂದ ಗೊತ್ತಾಯಿತು ಅಂತ ನಾವಿಲ್ಲೇ ಚಿಂತನೆ ಮಾಡಿಬಿಟ್ರೆ ನಾವು ತಾತ್ಮತತ್ವದಲ್ಲಿ ನಿಂತ್ಬಿಡ್ತೀವಿ. ಅದು ಇರಲಿ, ನಮ್ಗೆ ಸ್ವಲ್ಪ ಇವಾಗ ಅರ್ಥ ಆಯಿತು. ನಿದ್ದೆಯಲ್ಲಿ ಜ್ಞಾನ ಇರೋಲ್ಲ ಅಂತ ಹೇಳೋರ ಅರ್ಥ ಏನು ಅನ್ನೋದು ಗೊತ್ತಾಯಿತು. ಆದ್ದರಿಂದ ಆದರೆ ಜ್ಞಾನವಿರುವುದು ಇಲ್ಲದಿರುವುದು, ನಿಮಗೆ ಮೊದಲು ಏನು ಕಾಣಿಸ್ತಿಲ್ಲ ಫೋಟೋ, ಆಮೇಲೆ ಫೋಟೋ ಕಾಣಿಸ್ತು, ಜ್ಞಾನ ಇಲ್ಲದೇ ಇರೋದು ಇರೋದು ಅನ್ನೋದು ವಿಶೇಷ ಜ್ಞಾನ. ಇದು ಪ್ರತ್ಯಯದ ಜ್ಞಾನ, ತ್ರಿಪುಟಿಯ ಜ್ಞಾನ, ಇದು ಮುಕ್ಕುಪ್ಪೆಯ ಜ್ಞಾನ ಅಲ್ವಾ. ಇದು ಈ ಥರ ಜ್ಞಾನ ನಿದ್ದೆಯಲ್ಲಿ ಇರೋಲ್ಲ, ಕರೆಕ್ಟ್. ನಾವು ಇದೆ ಅಂತ ಹೇಳ್ತೀವಿ, ನಾವು ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅರ್ಧ ಡಜನ್ ಅಲ್ಲಿ ಇರೋಲ್ಲಪ್ಪ ನಿದ್ದೆಯಲ್ಲಿ ಅಷ್ಟೇ. ಏಕೆಂದರೆ ಜ್ಞಾನವಾಗುವುದು ಆಗದೆ ಇರುವುದು, ನನಗೆ ಕಾಣಿಸ್ತಿಲ್ಲ ಕಾಣಿಸ್ತು ಅನ್ನೋದು ಮನಸ್ಸಿನ ಪ್ರತ್ಯಯಗಳು, ಅವುಗಳ ವಿಷಯಗಳಿರುವ ಎಚ್ಚರ ಕನಸುಗಳು ಹೊಂದುತ್ತೆ. ಈಗ ನಾನು ಮೊದಲು ಎತ್ಕೊಂತ ನಿಮ್ಮನ್ನು ಕೇಳಿದೆ ಏನು ಕಾಣುತ್ತೆ ಅಂತ, ಅಲ್ಲಿ ಬೀದಿ ಕಾಣಿಸುತ್ತೆ ಸರಿ, ಅದು ಸ್ಕ್ರೀನು, ಆ ಬಿಟಿ ಅಂತ ಅನ್ನೋದು ಸ್ಕ್ರೀನ್ ಇದೆ. ಈಗ ನಿಮಗೆ ಆಮೇಲೆ ನಾನು ಫೋಟೋ ತೋರಿಸ್ತೆ, ಆ ಸಚ್ಚಿದಾನಂದ ಸಂಸ್ಥೆಗಳು ಫೋಟೋ ಕಾಣಿಸ್ತು ಅಂತಂದ್ರಿ. ಮೊದಲು ಕಾಣಿಸೋಲ್ಲ ಅಂತಂದ್ರಿ, ಯಾಕೆ? ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾಕೆ? ಪ್ರತ್ಯಯ ಮೂಡಲಿಲ್ಲ ಅಲ್ಲಿ, ನಿಮ್ಮ ಅಂತಃಕರಣದಲ್ಲಿ ಪ್ರತ್ಯಯ ಮೂಡಲಿಲ್ಲ. ಯಾಕೆ ಮೂಡಲಿಲ್ಲ? ನಾನು ತೋರಿಸ್ಲಿಲ್ಲ. ಯಾವಾಗ ನಾನು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಫೋಟೋ ತೋರಿಸೋದ್ನೋ, ನಾನು ಕಂಡೆ ಅಂತ ಹೇಳಿದ ತಕ್ಷಣ ನಿಮ್ಮ ಅಂತಃಕರಣದಲ್ಲಿ ಅದರ ಪ್ರತ್ಯಯದ ಕಾಪಿ ಮೂಡ್ಬಿಡ್ತು. ಆಗ ನೀವು ಎಲ್ಲರೂ ಕಂಡೆ ಅಂತೀರಿ. ಅದನ್ನೇನಂತ ಕರೀತಾರೆ? ಪ್ರತ್ಯಯಗಳು, ವೃತ್ತಿಯ ಜ್ಞಾನ, ಪ್ರತ್ಯಯದ ಜ್ಞಾನ. ಇಂಗ್ಲೀಷ್ನಲ್ಲಿ ಮಾಡಿಫಿಕೇಶನ್ ಆಫ್ ದಿ ಮೈಂಡ್ ಅಂತ ಇಷ್ಟೆಲ್ಲ ಕರೀತಾರೆ.
ಇದೆಲ್ಲ ಆಗುತ್ತೆ ದೃಶ್ಯ ಪ್ರಪಂಚದಲ್ಲಿ, ಎಚ್ಚರ ಕನಸಿನಲ್ಲಿ. ಹಾಗೆ ಇಲ್ಲಿಗೆ ಅರ್ಧ ಡಜನ್ ಇರಬೇಕು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ದೇಶ, ಕಾಲ, ಕಾರ್ಯಕಾರಣ, ಭಾವ, ಇದನ್ನು ವ್ಯವಹಾರ ಅಂತೀವಿ. ಆದರೆ ಈ ರೀತಿ ಜ್ಞಾನ ನಿದ್ದೆಯಲ್ಲಿ ಇರುತ್ತಾ? ಇರೋದಿಲ್ಲ, ಮುಗಿದು ಹೋಯ್ದಷ್ಟೇ. ಅದಕ್ಕೆ ಪಾಪ ಅವರು ಇಲ್ಲ ಅಂತ ಹೇಳ್ತಾರೆ. ನಾವು ಏನು ಇದು ಈ ಥರದ್ದಿರುತ್ತೆ ಅಂತವ? ಇಲ್ಲ. ಆದರೆ ನಿದ್ದೆಯಲ್ಲಿ ನಿದ್ದೆಯಲ್ಲಿ ಅಂತಃಕರಣ ಇಲ್ಲ ತಾನೆ? ಅಂತಃಕರಣ ಇಲ್ಲದೇ ಇದ್ಮೇಲೆ ಈಗ ಇಲ್ಲ ಅಂತಃಕರಣ ಇದೆ ದೃಶ್ಯ ಪ್ರಪಂಚದಲ್ಲಿ. ಎಚ್ಚರದಲ್ಲಿ ಜನಕ ಮಹಾರಾಜನ ಅಂತಃಕರಣ, ಕನಸಿನಲ್ಲಿ ಭಿಕ್ಷುಕನ ಅಂತಃಕರಣ ಇದೆ. ಇಲ್ಲಿ ಸಾಧ್ಯ. ಆದರೆ ಗಾಢ ನಿದ್ರೆಯಲ್ಲಿ ಅರ್ಧ ರಸನ ಇಲ್ಲ ಅಂದರೆ ಅಂತಃಕರಣವೇ ಇಲ್ಲ. ಅಂತಃಕರಣ ಇಲ್ಲದೇ ಇದ್ಮೇಲೆ ಅಲ್ಲಿ ಪ್ರತ್ಯಯದಿಂದ ವಸ್ತು ಕಾಣಬೇಕು ಅಂದರೆ ಹೇಗೆ ಸಾಧ್ಯ? ಪ್ರತ್ಯಯ ಆಗಲಿ, ವೃತ್ತಿಗಳಾಗಲಿ, ಮಾಡಿಫಿಕೇಶನ್ ಆಫ್ ದಿ ಮೈಂಡ್ ಅಂತ ಏನು ಹೇಳ್ತೀವೋ ಸಾಧ್ಯ ಇಲ್ಲ. ಎಷ್ಟು ಸ್ಪಷ್ಟವಾಗಿದೆ ನೋಡ್ರಿ. ಇದಕ್ಕಿಂತ ಸ್ಪಷ್ಟತೆ ಇನ್ನೇನು ಬೇಕು ನಿಮಗಿಲ್ಲಿ? ಈ ವೃತ್ತಿ ಜ್ಞಾನಕ್ಕೆ ಯಾವತ್ತಾದರೂ ಒಂದು ವಿಷಯ ಇರಲೇಬೇಕು, ಇಲ್ಲದಿದ್ದರೆ ಅದು ಗೊತ್ತಾಗದೇ ಇಲ್ಲ. ಹಾಗೆ ಈಗ ನಿಮಗೆ ಮೊದಲನೇ ಸರ ನಾನು ತೋರಿಸಿದಾಗ ನಿಮಗೆ ಪ್ರತ್ಯಯ ಮೂಡಲೇ ಇಲ್ಲ ಅಂತಃಕರಣದಲ್ಲಿ. ಯಾಕೆ? ಅದರ ಎದುರುಗಡೆ ವಸ್ತು ಇಲ್ಲ. ಆದ್ದರಿಂದ ಇವು ಎರಡು ಒಂದಕ್ಕೊಂದು ಕಾಮನ್ಸಾರಿಸಮ್, ಒಂದಕ್ಕೊಂದು ಇಂಟರ್ಡಿಪೆಂಡೆಂಟ್. ಅಲ್ಲಿ ವಸ್ತು ಇತ್ತು ಅಂದರೆ ಪ್ರತ್ಯಯ ಮೂಡಬೇಕು, ವಸ್ತು ಇಲ್ಲ ಅಂದರೆ ಪ್ರತ್ಯಯ ಮೂಡೋದಿಲ್ಲ. ಹಾಗೆ ಇವು ಅದಕ್ಕೋಸ್ಕರ ಯಾವ ವೃತ್ತಿ ಜ್ಞಾನವು ಬರೀ ಅರಿವಾಗಲ್ಲ, ಬರೀ ಅರಿವು ಅಂದರೆ ಆತ್ಮನ ಅರಿವು ಆಗೋದಿಲ್ಲ. ಏಕೆಂದರೆ ವೃತ್ತಿ ಜ್ಞಾನವಾಗುವುದಕ್ಕೆ ವಿಷಯವಿರಲೇಬೇಕೆಂಬುದು ನಿಯಮವಿದೆ. ಅದೇ ನೋಡ್ರಿ, ನಿಮಗೆ ವೃತ್ತಿ ಜ್ಞಾನ ಮೂಡ್ತು ಯಾವಾಗ? ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಫೋಟೋ ತೋರಿಸಿದ ತಕ್ಷಣ ನಾವು ಕಂಡ್ವಿ ಅಂತಂದ್ರೆ ಏನಾಯ್ತು? ಅಲ್ಲಿ ವೃತ್ತಿ ಜ್ಞಾನ ಅಂತಃಕರಣದಲ್ಲಿ ಮೂಡ್ತು. ಮೂಡಿದ ತಕ್ಷಣ ಅಲ್ಲಿ ನಿಮಗೆ ವೃತ್ತಿ ಜ್ಞಾನ ಆಗಬೇಕಾದ್ರೆ ಎದುರುಗಡೆ ವಸ್ತು ಇರಲೇಬೇಕು. ಇದು ಹೀಗೆ ನಾವು ಅರ್ಥ ಮಾಡ್ಕೋಬೇಕು. ಆದರೆ ನಿದ್ರೆಯಲ್ಲಿ ಯಾವುದಿದೆ ಸ್ವಾಮಿ? ಡೀಪ್ ಸ್ಲೀಪ್ನಲ್ಲಿ ಯಾವುದಿದೆ? ಯಾವುದು ಇಲ್ಲ, ಯಾವುದೂ ಇಲ್ಲ. ಅರ್ಧ ರಜನ್ ಇಲ್ಲ, ತ್ರಿಪುಟಿ ಇಲ್ಲ, ಮುಕ್ಕುಪ್ಪೆ ಇಲ್ಲ, ವೃತ್ತಿ ಜ್ಞಾನ ಇಲ್ಲ, ವಿಷಯ ಇಲ್ಲ. ಫಸ್ಟ್ ಆಫ್ ಆಲ್ ಆಬ್ಜೆಕ್ಟ್ಸೇ ಇಲ್ಲ, ಅಲ್ಲಿ ಆಬ್ಜೆಕ್ಟ್ಸ್ ಇಲ್ಲ, ಯಾವುದೂ ಇಲ್ಲ, ಏನೇನೂ ಇಲ್ಲ, ಅಂತಃಕರಣವೂ ಇಲ್ಲ. ನಿದ್ರೆಯಲ್ಲಿ ನಾವು ವೃತ್ತಿ ಜ್ಞಾನವಿಲ್ಲದವರಾಗಿರುವುದು ನಿಜ. ಅದರ ವೃತ್ತಿಗಳಿರುವುದಕ್ಕೆ ಆಸರೆಯಾಗಿರಬೇಕಾಗಿರೋದು. ವೃತ್ತಿ ಆಗಬೇಕಾದ್ರೆ ಏನಿರಬೇಕು? ಪ್ರಶ್ನೆ ಕೇಳ್ತಾ ಇದ್ದೆ ಟಕ್ ಅಂತ ಹೇಳ್ಬೇಕು ಯಾರಾದರು. ವೃತ್ತಿ ಆಗಬೇಕಾದ್ರೆ, ಪ್ರತ್ಯಯ ಮೂಡಬೇಕಾದ್ರೆ ಏನಿದ್ರೆ ಮೂಡುತ್ತೆ? ವಿಷಯಗಳು, ವಸ್ತುಗಳು ಇರಬೇಕು. ಕರೆಕ್ಟು, ವಿಷಯ ಇರಬೇಕು. ಎಲ್ಲಿ ಮೂಡಬೇಕಿದು ಪ್ರತ್ಯಯ? ದೃಶ್ಯ ಪ್ರಪಂಚದಲ್ಲಿ, ಅಂತಃಕರಣ, ಮನಸ್ಸಿನಲ್ಲಿ. ಈಗ ಆ ಮನಸ್ಸಿದೆಯಾ ನಿದ್ದೆಯಲ್ಲಿ? ಮೂಗದೋಯ್ತು, ಅದನ್ನು ಹೇಳ್ತಾ ಇದ್ದಾರೆ. ಅಂತಃಕರಣವೂ ಇರುವುದಿಲ್ಲ, ವೃತ್ತಿ ಜ್ಞಾನಗಳು ಬೇಕಾದ ವಿಷಯಗಳು ಇರೋದಿಲ್ಲ, ವಿಷಯ ಇರೋಲ್ಲ, ಅದನ್ನು ಬೆಳಗೋ ಅಂತ ಸೂರ್ಯ ಇರೋಲ್ಲ. ಹೇಗಿದೆ? ಪ್ರಮಾತೃ ಇರಲ್ಲ, ಪ್ರಮಾತೃ, ಪ್ರಮಾಣ, ಪ್ರಮೇಯ, ತ್ರಿಪುಟಿ ಯಾವುದು ಇರೋದಿಲ್ಲ. ಆದ್ದರಿಂದ ಇಂಥ ಅರಿವು ಆಗೋದಿಲ್ಲ ನಿದ್ರೆಯಲ್ಲಿ. ಆದ್ದರಿಂದ ವೃತ್ತಿ ಜ್ಞಾನವು ಯಾವುದು ಇಲ್ಲವೆಂಬ ಅರ್ಥದಲ್ಲಿ ನಿದ್ರೆಯು ಜ್ಞಾನವಿಲ್ಲದ ಅವಸ್ಥೆ ಅನ್ನೋದು ನಾಜ. ನಾವು ಹಂಗೆ ಒಪ್ಕೊಳ್ಳೋದಪ್ಪ, ಈ ಜ್ಞಾನ ಇದೆ ಅಂತ ನಾವೇನು ಹೇಳ್ತಾ ಇಲ್ಲ. ಆದರೆ ಇವೆಲ್ಲವೂ ನಿದ್ದೆಯಲ್ಲಿ ಅಂತಃಕರಣ ಇಲ್ಲ, ಅರ್ಧ ಡಜನ್ ಇಲ್ಲ ಅಂತ ನೀನು ಹೇಳ್ತೀಯಲ್ಲ, ಯಾವದರ ಜ್ಞಾನದಿಂದ ಹೇಳ್ತೀಯಪ್ಪ ನೀನು? ಅದು ಜ್ಞಾನ ಅಲ್ಲವೋ? ಎಷ್ಟು ಚೆನ್ನಾಗಿದೆ ನೋಡ್ರಿ, ಈಗ ಹೆಂಗಿಡುತ್ತೀವಿ ನಾವು, ಅದು ನಿಜವಾದ ಜ್ಞಾನ. ಅದನ್ನೇನಂತ ಕರಿತೀರಾ? ಬರೀ ಅರಿವು, ಬರೀ ಅರಿವು, ಬರೀ ಆತ್ಮ, ಬರೀ ಜ್ಞಾನ, ಬರೀ ಇರವು ಅರಿವು ಆನಂದ, ಇದನ್ನೇನು ಕರಿತೀರಾ? ಬಿಡೀ ಅರಿವು, ಬಿಡಿ ಬಿಡಿಯಾದ ಅರಿವು. ವಿಷಯಗಳು ಬೇರೆ, ಆ ವಿಷಯಗಳನ್ನ ಬೆಳಗೋದಕ್ಕೆ ಸೂರ್ಯ ಬೇರೆ,
ಆ ವಿಷಯಗಳನ್ನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಇನ್ಸ್ಟ್ರೂಮೆಂಟ್ಸ್ ಬೇರೆ, ಅವುಗಳನ್ನ ಕಾಣೋ ಪ್ರಮಾತೃ ಬೇರೆ, ಎಷ್ಟು ಬೇರೆ ಬೇರೆಗಳಿದೆ. ಅದಕ್ಕೆ ಇದಕ್ಕೆ ವಿಶೇಷ ಇಷ್ಟು ಜನ ಇರಬೇಕಿಲ್ಲಿ. ಹಾಗೆ ಆದರೆ ಅಲ್ಲಿ ಈ ಜ್ಞಾನವು ಯಾವಾಗಲಾದರೂ ಇರುವ ಸಂಭವೇ ಇಲ್ಲದ್ದರಿಂದ ಹೋಗಲಿ, ನಿದ್ರಲ್ಲಿ ಯಾವತ್ತಾದರೂ ಇಂಥ ಜ್ಞಾನ ಇರೋಕ್ಕೆ ಸಾಧ್ಯ ಇದೆಯಾ? ಎಂದೆಂದೂ ಇಲ್ಲ. ಎಚ್ಚರದ ಇಂಥ ವಿಶೇಷವಾದ ಜ್ಞಾನನೂ ಇರಲ್ಲ, ಕನಸಿನ ವಿಶೇಷವಾದ ಜ್ಞಾನನೂ ಇರಲ್ಲ, ಅಲ್ಲಿ ಇರಲಿಲ್ಲ. ಅದಕ್ಕೆ ಅಲ್ಲಿ ಎಚ್ಚರದ ಜನಕ ಮಹಾರಾಜ ಅಥವಾ ಭಿಕ್ಷುಕನ ಕನಸಿನ ಭಿಕ್ಷುಕ ಆಗಲಿ ಅಥವಾ ಅಲ್ಲಿಗೆ ಸಂಬಂಧಪಟ್ಟರು ಅರ್ಧ ಡಜನ್ ಆಗಲಿ ಇಲ್ಲಿಗೆ ಸಂಬಂಧಪಟ್ಟರು ಅರ್ಧ ಡಜನ್ ಆಗಲಿ ಅಡ್ರೆಸ್ ಇರೋಲ್ಲ ಅಂತ ನಿಮಗೆ ಯಾವುದರಿಂದ ಗೊತ್ತಾಯಿತೋ? ಜ್ಞಾನ ಅಲ್ವಾ ಅದು? ಅದನ್ನು ಹಿಡ್ಕೊಳ್ರಿ, ಅದು ಜ್ಞಾನ. ಅದನ್ನು ವೃತ್ತಿ ಜ್ಞಾನವಿಲ್ಲದ ಅವಸ್ಥೆ ಎಂದು ವರ್ಣಿಸುವುದು ಸರಿಯಾಗೋದಿಲ್ಲ. ಅದರಿಂದ ಅಲ್ಲಿ ವೃತ್ತಿ ಜ್ಞಾನ ಇರೋದಿಲ್ಲ ಅಲ್ಲ. ಹಾಗೆ ಅದಕ್ಕೆ ಸ್ವಾಮಿಗಳು ಲೌಕಿಕವಾದ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈಗ ಒಬ್ಬ ಮನುಷ್ಯ ಮಾತಾಡ್ತಾ ಇರ್ತಾನೆ, ಮಾತಾಡಕ್ಕೆ ಬರುತ್ತೆ ಮನುಷ್ಯ ಅಂತಂದರೆ, ಒಬ್ಬ ಮೂಗ ಇರ್ತಾನೆ, ಅವನಿಗೆ ಮಾತಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತೀನಿ. ಈಗ ಕಲ್ಲು ಮಾತನಾಡುವುದಿಲ್ಲ ಅಂತೀವ, ಅದು ಯಾವಾಗಲೂ ಮಾತಾಡೋದಿಲ್ಲ, ಅರ್ಥ ಆಯ್ತಲ್ಲ? ಆದ್ದರಿಂದ ಯಾವತ್ತಾದರೂ ಕಲ್ಲು ಮಾತಾಡುತ್ತಾ? ಮಾತಾಡೋಕ್ಕೆ ಬರೋದಿಲ್ಲ. ಹಾಗೆ ಇಲ್ಲಿ ಮಾತಾಡಕ್ಕೆ ಬರುತ್ತೆ, ಮಾತಾಡಕ್ಕೆ ಬರೋದಿಲ್ಲ ಎಂದಬೇಕಾದರೂ ಹೇಳ್ಬೋದಿಲ್ಲ. ಆದರೆ ಮೂಗನಿಗೆ ಬರೋದಿಲ್ಲ, ಅವನಿಗೆ ಆ ಅರ್ಥದಲ್ಲಿ ಹೇಳ್ತೀವಿ. ಕಲ್ಲಿಗೆ ಮಾತಾಡೋಕ್ಕೆ ಬರೋಲ್ಲ ಅಂತ ಯಾರಾದರೂ ಹೇಳ್ತೀವ? ಹಾಗೆ ಗಾಢನಿದ್ರೆಯಲ್ಲಿ ಅರಿವಾಗೋದಿಲ್ಲ ಅಂತಂದರೆ ಈ ಅರ್ಥದಲ್ಲಿ ಹೇಳಬೇಕು. ನಿಮಗೆ ಅದು ಅರ್ಥ ಆಗಿರಬೇಕು ಅನಿಸುತ್ತೆ. ಆ ಒಂದು ದೃಷ್ಟಾಂತ ಅಷ್ಟು ಬೇಗ ಅರ್ಥ ಆಗೋದಿಲ್ಲ, ಆದರೂ ಮತ್ತೆ ಮೆಲುಕು ಹಾಕಿ ಅರ್ಥ ಆಗುತ್ತೆ ನಮಗೆ. ಆ ದೃಷ್ಟಾಂತಿಕ ಗೊತ್ತಾಗ್ಬಿಟ್ಟಿರೋದ್ರಿಂದ ಈ ದೃಷ್ಟಾಂತಗಳನ್ನ ಅದೇನು ಇಟ್ಕೊಳ್ಳದೆ ಇದ್ರೂ ನಡೆಯುತ್ತೆ ಎಂದು ಯಾವ ವಿವೇಕಿಯು ಹೇಳೋದು. ಏಕೆಂದರೆ ಕಲ್ಲಿಗೆ ಮಾತನಾಡುವ ಶಕ್ತಿ ಇಲ್ಲದೇ ಇರೋದರಿಂದ ಮಾತಿಗೆ ಮಾತು ಬರುವುದಿಲ್ಲ ಎಂದು ಹೇಳುವುದು ಅಸಂಗವಾದೀತು. ಏಕೆಂದರೆ ಮಾತು ಮತ್ತೊಬ್ಬರಿಗೆ ಬರತಕ್ಕದ್ದು, ಮಾತಿಗೆ ಮಾತ್ರ ಬರಬೇಕೆಂಬ ಅವಶ್ಯಕತೆ ಇರುವುದಿಲ್ಲ. ಅದಕ್ಕೆ ಈ ಎಕ್ಸಾಂಪಲ್ಲು ಅಷ್ಟು ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ. ಒಟ್ಟಿನಲ್ಲಿ ನಮ್ಗೆ ಇಷ್ಟಂತೂ ಅರ್ಥ ಆಗುತ್ತೆ. ನಮಗೆ ದೃಷ್ಟಾಂತಕನೇ ಅರ್ಥ ಆಗಿರೋದ್ರಿಂದ ದೃಷ್ಟಾಂತ ಬೇಕಾಗುತ್ತಿಲ್ಲ. ಇದರಂತೆ ನಿದ್ರೆಯಲ್ಲಿ ಜ್ಞಾನವಿಲ್ಲ ಎಂದರೆ ನಿದ್ರೆಯಲ್ಲಿ ನಮಗೆ ಜ್ಞಾನ ಉಂಟಾಗುವ ಶಕ್ತಿ ಇರೋದಿಲ್ಲ ಅಂತಲ್ಲ. ಇದೆ ಆ ಶಕ್ತಿಯಲ್ಲಿ ನಿದ್ರೆಯಲ್ಲೂ ಇದೆ, ಎಚ್ಚರದಲ್ಲಿದೆ, ಕನಸಿನಲ್ಲಿದೆ. ಹಾಗೆ ಆದರೆ ನಿದ್ರೆಯಲ್ಲಿ ಈ ವಿಶೇಷವಾದ ಜ್ಞಾನ ಇರೋದಿಲ್ಲ. ಇಲ್ಲಿ ನಾವು ಹೇಳ್ತೀವಿ, ಕಂಡೆ ಕಾಣಲಿಲ್ಲ ಇಲ್ಲಿ ಹೇಳ್ತೀವಿ, ಅಲ್ಲಿ ಈ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಯಾವಾಗಲೂ ಇರ್ತಾನೆ, ಅಲ್ಲಿ ವ್ಯವಹಾರ ಇಲ್ಲ, ಅದಕ್ಕೋಸ್ಕರ ಈ ಪ್ರಶ್ನೆ ಬರೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಅಲ್ಲಿ ಏನಾಯಿತು, ನಿದ್ರೆಯಲ್ಲಿ ಯಾವ ವೃತ್ತಿಜ್ಞಾನ ಪ್ರತ್ಯಯದ ಜ್ಞಾನ, ಮಾಡಿಫಿಕೇಶನ್ ಆಫ್ ದಿ ಮೈಂಡಿಂದ ಆಗೋ ಜ್ಞಾನ ಇರೋದಿಲ್ಲ. ಎಚ್ಚರತ್ತಾಗಲಿ ಕನಸಿನಲ್ಲಾಗಲಿ ಈ ಥರ ಜ್ಞಾನ ಆಗ್ತಾ ಇರುತ್ತೆ, ಅಲ್ಲಿ ಇರೋದಿಲ್ಲ. ಕರೆಕ್ಟಾಗಿ ಗೊತ್ತಿತ್ತು ನಮಗೆ ಅಷ್ಟೇ. ಇದರಂತೆ ನಿದ್ರೆಯಲ್ಲಿ ಜ್ಞಾನವಿಲ್ಲ ಎಂದರೆ ನಿದ್ರೆಯಲ್ಲಿ ನಮಗೆ ಜ್ಞಾನ ಉಂಟಾಗುವ ಶಕ್ತಿ ಇರೋದಿಲ್ಲವೆಂದು ಅರ್ಥ ಅಲ್ಲ, ಅಲ್ಲಿ ನಿಜವಾದ ಜ್ಞಾನ ಇರುತ್ತೆ. ಇದು ಎಚ್ಚರದಲ್ಲಿ ಕನಸಿನಲ್ಲಾಗೋದು ಡೂಪ್ಲಿಕೇಟ್ ಜ್ಞಾನ ಅಷ್ಟೇ. ಈಗ ಒಂದು ಪ್ರಶ್ನೆ, ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಲಿ ಈ ಡೂಪ್ಲಿಕೇಟ್ ಜ್ಞಾನಕ್ಕೆ ಎಲ್ಲಿಂದ ಬರ್ತಾ ಇದೆ ಜ್ಞಾನ? ಪ್ರಶ್ನೆ ಕೇಳ್ತಾ ಇದೆ ಯಾರಾದರೂ? ನಾನು ಕಾನೂನಿಂದ
ಆತ್ಮಸ್ವರೂಪದಿಂದ, ಆತ್ಮಸ್ವರೂಪ ಅನ್ನೋ ಜ್ಞಾನದಿಂದಲೇ ಇದು ಸಾಲ ತಗೊಂಬಂದಿದೆ, ಎರವಲು ತಗೊಂಬಂದ್ಬಿಟ್ಟಿದೆ. ನನಗದು ಕಾಣಿಸ್ದೇ ಇರೋದ್ರಿಂದ ಆ ಕಣ್ಣೇ ಕಾಣ್ತು ಅಂತ ಹೇಳ್ತೀನಿ. ಅದಕ್ಕೋಸ್ಕರನೇ ಶಾಸ್ತ್ರದಲ್ಲಿ ಹೇಳೋದು ಕಣ್ಣಿಗೆ ಕಣ್ಣು, ಇಂದ್ರಿಯಗಳಿಗೆ ಇಂದ್ರಿಯಗಳು, ಕರ್ಮೇಂದ್ರಿಯಗಳಿಗೆ ಕರ್ಮೇಂದ್ರಿಯಗಳು, ಪ್ರಾಣಕ್ಕೆ ಪ್ರಾಣ, ಶರೀರಕ್ಕೆ ಶರೀರ ಹೇಗಿದೆ ಅಂತ, ಮನಸ್ಸಿಗೆ ಮನಸ್ಸು ಅಂತ ಹೇಳೋದು, ಎಲ್ಲವೂ ಸಾಲ ತಗೊಂಡ್ಬರುತ್ತೆ. ಇವು ಕಲ್ಲಿಗೆ ಎಷ್ಟು ಬೆಲೆನೋ ಇವಕ್ಕಷ್ಟೇ ಬೆಲೆ. ಲೆಕ್ಕ ಹಾಕೊಂಡ್ರೆ ಕನಸ್ನೇನಂತೀವಿ, ಅನಾತ್ಮ ಅನಿತ್ಯ. ಅದಕ್ಕೆ ಇನ್ನೊಂದೇನು ಹೇಳ್ತೀವಿ, ಅಚೇತನ. ಅಚೇತನ ಚೇತನ ಅಲ್ಲ. ಹಾಗಾದರೆ ನಿಮ್ಮ ಶರೀರ ಏನು, ಶರೀರದಲ್ಲಿರೋ ಪ್ರಮಾತೃ ಏನು, ಈ ಪ್ರಮಾತೃನ ಬಿಟ್ಬಿಟ್ರಿ, ಅದರ ಇನ್ಸ್ಟ್ರೂಮೆಂಟ್ಸ್ ಏನು, 19 ಹೇಳ್ತೀವಲ್ಲ ಏನು, ಆಧ್ಯಾತ್ಮಿಕ ಏನು, ಆದಿ ಭೌತಿಕ ಏನು, ಆದಿ ದೈವಿಕ ಏನು, ಏನದು ಅಚೇತನ. ಅಚೇತನ ಕಲ್ಲಷ್ಟೇ ಬೆಲೆ. ಮಿಕ್ಸಿ ತಾನೇ ರುಬ್ಬುತ್ತಾ, ಟಿವಿ ಅದೇ ತೋರಿಸ್ಬಿಡುತ್ತಾ ಚಿತ್ರವನ್ನು, ರೇಡಿಯೋ ಅದೇ ಕೇಳಿಸ್ಬಿಡುತ್ತಾ ಶಬ್ದವನ್ನು, ಫ್ಯಾನು ಅದೇ ಕೊಟ್ಬಿಡುತ್ತಾ ಗಾಳಿಯನ್ನು, ಮತ್ತು ಯಾವುದೋ ಕರೆಂಟ್, ಕರೆಂಟ್ ಆ ಹಳ್ಳಿ ಅವನಿಗೆ ಕರೆಂಟ್ ಕಾಣಿಸ್ತಾ ಇದ್ದಾಗ ಫ್ಯಾನೇ ಗಾಳಿ ಕೊಡ್ತಾ ಇದೆ, ಮಿಕ್ಸಿನೇ ನಮಗೆ ಚಟ್ನಿ ಮಾಡಿಕೊಡ್ತಾ ಇದೆ, ಟಿವಿಯೇ ನಮಗೆ ಚಿತ್ರ ತೋರಿಸ್ತಾ ಇದೆ, ರೇಡಿಯೋ ನಮಗೆ ಶಬ್ದ ಕೊಡ್ತಾ ಇದೆ ಅಂತ ಅಂದ್ಕೊಳ್ಳೋ ದಡ್ಡರಾಗ್ಬಿಡ್ತೀವಿ ನಾವು. ಅದರಿಂದ ಹೀಗೆ ನಾವು ಬಿಡಿಸ್ಕೊಂಡಾಗ ಆ ಹಳ್ಳಿ ಅವನು ಕರೆಂಟ್ ಕಾಣೋದಿಲ್ಲ. ನೀವು ಕರೆಂಟನ್ನು ತೋರಿಸಿ ಅಂತ ಕೇಳಿದ್ರೆ ಏನು ಹೇಳ್ತೀರಾ, ಅಷ್ಟೇ ಹಾಗೆ ನೀವು ಆತ್ಮನ ತೋರಿಸಿ ಅಂದರೆ ಏನು ಹೇಳಬೇಕು, ಅಷ್ಟೇ ಕಷ್ಟ. ಆದ್ದರಿಂದ ಇದು ನಮ್ಗೆ ಅರ್ಥ ಆಯಿತು. ಇಲ್ಲಿಗೆ ಮುಗಿತು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀ.